ವಿಷಯನ ನಾವು ಮಾತಾಡ್ತೀವಿ ಮತ್ತೆ ನಾವು ಪ್ರತಿದಿನ ವಾಕ್ಯದಲ್ಲಿ ಓದೋ ಒಂದು ವಿಷಯಗಳನ್ನ ನಾವು ನೋಡ್ತೀವಿ ಏನಂದ್ರೆ ನಾವು ಆಹಾರನ ಸೇವಿಸುವಾಗ ರುಚಿ ಒಬ್ರು ಒಂದು ರೀತಿಯಲ್ಲಿ ನೋಡ್ತಾರೆ ಇದು ಸರಳವಾಗಿರುವಂತ ವಾಕ್ಯನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ರೀ ನನ್ನ ನಾನು ಹೋದನ್ನ ಮೆಡಿಟೇಟ್ ಮಾಡೋ ಟೈಮಲ್ಲಿ ಈ ವಾಕ್ಯ ನಂಗೆ ತುಂಬ ಯೂಸ್ಫುಲ್ ಆಗಿತ್ತು ಆ ಏನಂದ್ರೆ ಇವತ್ತು ಸಬ್ಜೆಕ್ಟ್ ಅಂತ ಪದದ ಹೆಸರು ಬಂದ್ಬಿಟ್ರಿ ದೇವರ ನಾಮವನ್ನು ತಿಳಿದುಕೊಳ್ಳೋದ್ರಿ ನೋ ಯುವರ್ ಗಾಡ್ಸ್ ನೇಮ್ ಅಂತ ನೋ ಯುವರ್ ಗಾಡ್ಸ್ ನೇಮ್ ತಮಿಳಲ್ಲಿ ಬಂದ್ಬಿಟ್ಟು ದೇವರ ನಾಮ ಮತ್ತೆ ನನ್ನ ಅರಿಂಜಿಕೊಳ್ಳೋದು ಸೊ ದೇವರ ನಾಮನ್ನ ತಿಳ್ಕೊಳ್ಳೋದೇ ಇವತ್ತು ಉದ್ದೇಶ ರೀ ನಮ್ಗೆ ಗೊತ್ತಿದೆ ದೇವರ ನಾಮ ಗೊತ್ತಿದೆ ಸಲ ಸ್ಪಷ್ಟವಾಗಿ ಇನ್ನೂ ಸ್ಪಷ್ಟವಾಗಿ ನಾವು ನೋಡ್ತೀವಿ ದೇವರ ನಾಮವನ್ನ ನೋಡುವಂತ ವಿಷಯ ಸೋದರ ಸಹೋದರಿಯರೇ ಆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ನಾವೆಲ್ಲ ಒಂದು ಇದ್ದೀವಿ ಚಿಂತೆಯಲ್ಲಿ ತೊಂದರೆಯಲ್ಲಿ ಮತ್ತೆ ಭಯ ಭೀತಿ ಆತಂಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಇವತ್ತು ನೀವು ಟಿ ವಿ ಚಾನೆಲ್ಸ್ನ ನ್ಯೂಸ್ ಚಾನೆಲ್ಸ್ನ ನೀವು ಹಾನ್ ಮಾಡಿದ್ರೆ ಅದ್ರಲ್ಲಿ ಬರೋದೆಲ್ಲ ಏನು ರೀ ಡಿಸಾಸ್ಟರ್ ದುರಂತ ಕಥೆಗಳನ್ನು ನೋಡ್ಬೋದು ನಾವು ಅಲ್ಲಿ ಭೂಕಂಪ ಆಯಿತು ಇಲ್ಲಿ ಯುದ್ಧಗಳಾಗ್ತಾ ಇರೋದು ಮತ್ತೆ ರೀ ಮುಖ್ಯವಾಗಿ ಇವತ್ತು ನಾವು ಒಂದು ಭಯಭೀತಿಯಿಂದ ನಾವು ಜೀವಿಸ್ತಾ ಇದ್ದೀವಿ ಯಾತಕ್ಕೆ ಮನೆ ಬಿಟ್ಟು ಹಚ್ಚ ಬರ್ತಾ ಇಲ್ಲ ನಾವು ಅಲ್ಲಿ ಇದ್ದೀವಿ ಯಾತಕ್ಕೆ ಒಂದು ಕೊರೋನಾ ಭಯ ಹೊರಡೆ ಹೋದ್ರೆ ಈ ಒಂದು ರೋಗ ಅಂಟ ರೋಗ ಆಯ್ತು ನಮ್ಗೆ ಅಂಟ್ಕೊಂಡ್ಬಿಡುತ್ತೆ ಅನ್ನೋದು ಭಯ ನಮ್ಮಲ್ಲಿ ಇದೆ ಇವತ್ತು ಇಡೀ ಲೋಕನರಿ ಏನಾಗಿದೆ ಇವತ್ತು ಲಾಕ್ ಡೌನ್ ಆಗಿದೆ ಇದು ಮನುಷ್ಯನ ಒಂದು ಚರಿತ್ರೆಯಲ್ಲೇ ಇದು ಇದು ಫಸ್ಟ್ ಟೈಮ್ ಈ ತರ ಹಾಕ್ತಾ ಇರೋದು ಏನ್ರಿ ಇದು ಒಂದು ಲಾಕ್ಡೌನ್ ಆಗಿ ಇವತ್ತು ಮನುಷ್ಯ ಬಂದ್ಬಿಟ್ಟು ಯಾವ ರೀತಿಯಲ್ಲಿ ಅವನು ಜೀವಿಸ್ತಾ ಅಂದ್ರೆ ಒಂದು ಭಯದಿಂದ ಜೀವಿಸ್ತಾ ಇದ್ದಾನೆ ಮುಂದೆ ಬರುವಂಥ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಆಲ್ರೆಡಿ ಸಣ್ಣ ಸಣ್ಣ ಕಂಟ್ರಿಯಲ್ಲಿ ಯುದ್ಧಗಳು ಸ್ಟಾರ್ಟ್ ಆಗಿದೆ ಅಜರ್ಬೇಜಾನ್ ಮತ್ತೆ ಅರ್ಮಿಯಾ ಅರ್ಮೇನಿಯಾ ಅನ್ನೋ ಒಂದು ಕಂಟ್ರಿ ರಷ್ಯಾ ಹತ್ರ ರೀ ಎಮನ್ ಕಂಟ್ರಿಯಲ್ಲಿ ಕೂಡ ಸಣ್ಣ ಸಣ್ಣ ಕಂಟ್ರಿಯಲ್ಲಿ ಸಣ್ಣ ಸಣ್ಣ ಯುದ್ಧಗಳು ಸ್ಟಾರ್ಟ್ ಆಗಿದೆ ಮತ್ತೆ ರೀ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಹೆಚ್ಚಾಗಿ ಯುದ್ಧಗಳು ನೋಡ್ತೀವಿ ಮತ್ತೆ ಈ ರೀತಿ ವ್ಯಾಧಿಗಳನ್ನು ಯತ್ ಫೆಸ್ಟಿಲೆನ್ಸ್ ಅಂತಾರಲ್ರ ವ್ಯಾಧಿಗಳು ಸಹ ಹೆಚ್ಚಾಗಿ ಈಗ ನೋಡ್ರಿ ನೆಕ್ಸ್ಟ್ ಕೊರೋನಾ ಸೆಕೆಂಡ್ ವೇವ್ ತರ್ಡ್ ವೇವ್ ಅಂತ ಸ್ಟಾರ್ಟ್ ಆಗಿದ್ದಾರೆ ಈಗ ಈಗ ಡಿಸೆಂಬರ್ ವರ್ಗ ಡಿಸೆಂಬರ್ ಜನವರಿಯಲ್ಲಿ ಇನ್ನು ಎರಡರಷ್ಟು ಮೂರರಷ್ಟು ಈ ವ್ಯಾಧಿ ಹರಳುತ್ತಾರೆ ಇನ್ನ ಮುಂದಕ್ಕೆ ಸೊ ಇನ್ನು ಬರುವಂತ ದಿನಗಳಲ್ಲಿ ಹೆಂಗಿರುತ್ತೆ ಅಂದ್ರೆ ಇನ್ನು ಭಯನೇ ದಲ್ಲೇ ಜೀವಿಸಂತ ದಿನದಲ್ಲಿ ನಾವು ಇದ್ದೀವಿ ಇತ್ತು ಭಯಂಕರವಾದ ದಿನದಲ್ಲಿ ನಾವು ಇದ್ದೇವೆ ಭೂಕಂಪಗಳು ಸಹ ಆಗತ್ತೆ ಮತ್ತೆ ಪ್ರವಾಹ ಬರಗಾಲ ಊಟದ ಕಡಿಮೆ ಸಿಕ್ಕಾಪಟ್ಟೆ ಮುಂದಕ್ಕೆ ನಾಗತ್ತಾರೆ ಊಟದ ತೊಂದರೆಗಳು ತುಂಬಾ ಸಹ ಇರುತ್ತಾರೆ ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಲೆಬಿನಾನ್ ದೇಶದಲ್ಲಿ ಒಂದು ಒಂದು ಏನಾಗ್ತದೆ ಒಂದು ಬೀರೋತ್ ಅನ್ನೋ ಒಂದು ನಗರದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಅನ್ಬ ಅನ್ನೋ ಬದಲು ರೀ ಅಮೋನಿಯಂ ನೈಟ್ರೇಟ್ ಕೆಮಿಕಲ್ ಎರಡ್ ಸಾವಿರದ ಏಳ್ನೂರ ಐವತ್ತು ಕೆ ಜಿ ಅದು ಬಂದ್ಬಿಟ್ಟು ಫರ್ಟಿಲೈಸರ್ ಯೂಸ್ ಮಾಡುವಂತಹ ಒಂದು ಕೆಮಿಕಲ್ ರೀ ಅದು ಅದು ಸಂಗ್ರಹಣೆ ಮಾಡಿದ್ರು ಇದೇನಾಗಿದೆ ಆಕಸ್ಮಿಕವಾಗಿ ಏನಾಯ್ತು ಈಗ ಬ್ಲಾಸ್ಟ್ ಆಯ್ತು ಯಾತ್ರಿ ಈ ಕೆಮಿಕಲ್ ಅಮೋನಿಯಂ ನೈಟ್ರಿಟನ್ ಕೆಮಿಕಲ್ ಸುಮಾರು ಥೌಸಂಡ್ ಪೀಪಲ್ ರೀ ಸಾವಿರ ಜನ ನಿಧನ ಏನ್ರಿ ಆ ಒಂದು ಬ್ಲಾಸ್ಟ್ ಇಂದ ಸುಮಾರು ಹತ್ತು ಸಾವಿರ ಜನ ಕ್ರಿಟಿಕಲ್ ಇಂಜುರಿ ಆದ್ರು ತುಂಬಾ ಇಂಜುರಿ ಅಂದ್ರೆ ಕ್ರಿಟಿಕಲ್ ಹತ್ತು ಸಾವಿರ ಜನ ಅಟ್ ಎ ಟೈಮ್ ರೀ ಒಂದು ಮೂರು ಲಕ್ಷ ಮನೆಗಳು ಏನಾಯ್ತು ರೀ ನಾಶ ಆಯ್ತ್ರಿ ಇನ್ಸ್ಟೆಂಟ್ಲಿ ಹತ್ತು ಕಿಲೋಮೀಟರ್ ಅಷ್ಟು ದೂರ ಸ್ಪ್ರೆಡ್ ಆಯ್ತ್ರಿ ಈ ಒಂದು ಬ್ಲಾಸ್ಟ್ ಒಂದು ಸಣ್ಣ ಕೆಮಿಕಲ್ ರೀ ಅದು ಅದು ಫರ್ಟಿಲೈಸರ್ ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ ಯೂಸ್ ಮಾಡ್ತಾರೆ ಒಂದು ಈ ಒಂದು ಕೆಮಿಕಲ್ನ ಒಂದು ಕೆಮಿಕಲ್ ಒಂದು ಬ್ಲಾಸ್ಟ್ ಮಾಡಿ ಸುಮಾರು ಹತ್ತು ಕಿಲೋಮೀಟರ್ ಅಷ್ಟು ಮೂರು ಲಕ್ಷ ಮನೆ ಏನಾಯಿಸ್ತಾರೆ ಬ್ಲಾಸ್ಟ್ ಆಗಿ ಈಗ ನಮ್ಮಲ್ಲಿ ಬಂದ್ಬಿಟ್ರಿ ಮುಂದೆ ಆಗುವಂತಹ ದಿನಗಳಲ್ಲಿ ನಾವು ಮಹಾಯುದ್ಧದಲ್ಲಿ ಆಲ್ರೆಡಿ ಎಂಟ್ರಿ ಆಗ್ಬಿಟ್ಟಿದ್ದೀವಿ ನಾವು ಯಾತ್ರ ಥರ್ಡ್ ವರ್ಲ್ಡ್ ಅವರಲ್ಲಿ ನಾವು ಆಲ್ರೆಡಿ ಎಂಟ್ರಿ ಆಗ್ಬಿಟ್ಟಿದ್ವಿ ಈಗ ನೋಡುವಂತ ದಿನಗಳಲ್ಲಿ ನಾವು ನೀಕ್ಲಿ ವಾರ್ ಒಂದೊಂದು ಕಂಟ್ರಿಯಲ್ರಿ ಅಮೇರಿಕಾ ರಷ್ಯಾ ಚೈನಾ ದೇಶದಲ್ಲಿ ಎಷ್ಟು ಎಷ್ಟು ಗ ಎಷ್ಟು ಮಟ್ಟದಷ್ಟು ಇಟ್ಟು ನ್ಯೂಕ್ಲಿಯರ್ಸ್ ಬಾಂಬ್ ಅಂದ್ರೆ ಈ ಭೂಮಿನಲ್ಲಿ ಟ್ವೆಂಟಿ ಫೋರ್ ಟೈಮ್ಸ್ ಅಥವಾ ತರ್ಟಿ ಟೈಮ್ಸ್ ನಾಶ ಮಾಡ್ಬೋದು ಇಡೀ ಭೂಮಿನ ರೀ ಸರ್ವನಾಶ ಅಂತಾರಲ್ರ ಪೂರ್ತಿ ನಾಶ ಮಾಡಬಹುದು ಅಷ್ಟಷ್ಟು ಬಾಂಬ್ಗಳ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ರೀ ಈ ದೇಶಗಳು ಅಮೇರಿಕಾ ರಷ್ಯಾ ಚೀನಾ ನಾರ್ತ್ ಕೊರಿಯಾ ಪಾಕಿಸ್ತಾನ ಇಂಡಿಯಾ ಸಹ ಏನ್ ಮಾಡಿದಾರೆ ಅಷ್ಟೊಂದು ಭಯಾನಕ ದಿನದಲ್ಲಿ ನಾವು ಜೀವಿಸ್ತಾ ಇತ್ತು ಸೋದ್ರ ಸೋದರ ಸೌದರ ಸೋದ್ರೆ ನಾವು ಇತಿಹಾಸದಲ್ಲಿ ನೋಡಿದ್ರೆ ಮೊದಲನೇ ವಾರ ಒಂದು ಮೊದಲನೇ ಯುದ್ಧ ಎರಡನೇ ಯುದ್ಧ ಎಲ್ಲ ಐತ್ರಿ ಈ ಬರಗಾಲ ಎಲ್ಲ ಬಂತ್ರಿ ಈಗ ನೀವು ಇದು ಈ ವ್ಯಾಧಿ ಯಾವ್ರಿ ಆ ಈ ಒಂದು ಕೊರೋನಾ ವ್ಯಾಧಿ ತರ ಹದ್ನಾಲ್ಕನೇ ಶತಮಾನದಲ್ಲಿ ಆ ಪ್ಲೇಗ್ ಅಂತಾರೆ ಏನ್ರಿ ಕೋತಿ ಇರತ್ತರ ಕೋತಿ ಮುಗಿ ನೋಡಿದಿರಲ್ರ ಈ ಕೋದ್ ಮೂಗ ಉದ್ದಷ್ಟು ಅದು ಅದು ಬಾಯ್ಲ್ಸ್ ಅದು ಏನಂದ್ರೆ ಬಬ್ಬೆಗಳು ಅದು ಮನುಷ್ಯನಿಗೆ ಆವರ್ಸ್ಕೊಂಡ್ಬಿಟ್ರಂದ್ರೆ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ಸಾಯ್ತಾನ ಅವನು ಎಷ್ಟ್ರಿ ಸುಮಾರು ಅರವತ್ತು ಮಿಲಿಯನ್ ಪೀಪಲ್ ದಶಲಕ್ಷ ಜನ ಯುರೋಪ್ ಖಂಡದಲ್ಲಿ ಹೋದ್ರು ಯಾತ್ರಿ ಬಬುನಿಕ್ ಪ್ಲೇಗ್ ಇಂದ ಇದು ಬಂದ್ಬಿಟ್ರೆ ಎಲ್ಲಿಂದ ಆವರ್ಸ್ಕೊಂಡು ಅಂದ್ರೆ ಈ ಒಂದು ಇಲ್ಲಿ ಒಂದು ಇಲ್ಲಿಯಿಂದ ಬಂದಿರುವಂತ ಒಂದು ರೋಗ ಇದು ಬಬುನಿಕ್ ಪ್ಲೇಗ್ ಯಾತ್ರಿ ಹತ್ತನೇ ಹದ್ನಾಕನೇ ಶತಮಾನದಲ್ಲಿ ಇದು ಭಯಾನಕವಾದಂತ ಒಂದು ರೋಗ ಒಂದು ವ್ಯಾಧಿ ಅಳಿಸ್ಕೊಂತು ಅದ್ರ ಇದು ಹತ್ತ ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ಪ್ಯಾನಿಶ್ ಫ್ಲೂ ಅಂತಾರೆ ಪ್ಲೇಗ್ ಅದೊಂದು ಪ್ಲೇಗ್ ಅದನ್ನು ಸಹ ಒಂದು ಮೂವತ್ತು ಮಿಲಿಯನ್ ಜನ ಅದನ್ನ ಇದನ್ನಾದ್ರು ಇದನ್ನ ಆ ಟೈಮಲ್ಲಿ ನಮ್ಮ ತಂದೆಯವರು ಇದ್ರಂತೆ ನೈನ್ಟೀನ್ ಫಾರ್ಟಿ ಏಟ್ ಅಲ್ಲಿ ಅವರು ಊರೇ ಬಿಟ್ಟು ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರ ಅಷ್ಟು ಅಲ್ಲಿ ಹೋಗಿ ಅವರು ಜೀವಿಸಿದ್ದಾರೆ ನಮ್ಮ ತಂದೆ ಫ್ಯಾಮಿಲಿ ಅವರೆಲ್ಲ ಅದರಲ್ಲಿ ಮನೆ ಮನಗಿ ಎರಡು ಮೂರು ಸಾವು ನೋಡಿದ್ದಾರೆ ಏನ್ರೀ ಮನೆ ಮನೆಗೂ ಎರಡು ಮೂರು ಸಾವುಗಳನ್ನ ನೋಡಿ ಯಾರು ಸಹ ಸಹಾಯ ಮಾಡ್ತಾರಲ್ಲ ಅಂದ್ರೆ ಗೋರ್ಮೆಂಟ್ ಇವರೇ ಹೋಗಿ ಎತ್ತಿನ ಗಾಡಿಯಲ್ಲಿ ತಗೊಂಡೋಗಿ ಆ ದೇಹನ ಬಂದ್ಬಿಟ್ಟು ಹಳದಲ್ಲಿ ಒಂದು ಹಳದಲ್ಲಿ ಹಾಕಿ ಬರೋದು ಬರ್ತಾ ಇದ್ದೇ ಸೊ ಇದು ಬಂದ್ಬಿಟ್ರಿ ಇದು ಇದು ಇತಿಹಾಸದಲ್ಲಿ ನೋಡಿದ್ರೆ ನಡೆಯುವಂತ ವಿಷಯ ರೀ ಸಹೋದರ ಸಹೋದರ ಅದೇ ರೀತಿಯಲ್ಲಿ ಆ ಕೋರೋನಾ ಬಂದ್ಬಿಟ್ಟು ಎದ್ರಿಂದ ಬಂತು ಬ್ಯಾಟ್ ಬಾವಳ್ಳಿಯಿಂದ ಬಂದಿರುವಂತ ಒಂದು ರೀ ಅದು ಆಯ್ತರ ಇದು ಒಂದು ತಮಿಳ್ ಹೇಳ್ತಾರೆ ಅದ್ರನ್ನ ವವಾಲ್ ವಹಾಲ ಇಂದ ಬಂದಿರುವಂತ ಒಂದು ವ್ಯಾಧಿ ಇದು ಸೋದರ ಸೋದರಿ ಸೊ ಇದೆಲ್ಲ ಎಸ್ ಕ್ರಿಸ್ತ ಹೇಳ್ತಾರೆ ಅಂದ್ರೆ ಇದೆಲ್ಲ ಆಲ್ ದಿಸ್ ಆರ್ ದ ಬಿಗಿನಿಂಗ್ ಆಫ್ ಸ್ಯಾರೋ ಅಂತಾರೆ ಇದೆಲ್ಲ ಏನಂತಾರೆ ಇವೆಲ್ಲ ಪ್ರಸವೇದನೆಯ ಒಂದು ಪ್ರಾರಂಭ ಆರಂಭ ಅಂತಾರೆ ಸಹೋದರ ಸಹದರಿ ಇನ್ನ ಯೋಚನೆ ಮಾಡಿ ನೋಡ್ರಿ ನಾವು ಆಲ್ರೆಡಿ ನಾವು ಸೊ ಸ್ಟಾರ್ಟ್ ಆಗಿದ್ಯೆ ರೀ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಇನ್ನ ಪಿಗ್ ಹೋಗ್ತಾ ಆಗುತ್ತೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತಾರೆ ಮುಂದಕ್ಕೆ ಇನ್ನ ಭಯ ಭೀತಿಯಲ್ಲೇ ನಾವು ಜೂಸ್ಬೇಕು ಮುಂಚರಿ ನಾವು ವರ್ಡೆಯಿಂದ ಕೆಲಸ ಮಾಡ್ಕೊಂಡು ಮನೆಗೆ ಬಂದ್ರೆ ಸಾಕ್ರಿ ಶೋಯಾಗೆ ಇರೋರು ಏನ್ ಮಾಡೋರಿ ಕೇಳೋರು ನಿಮ್ಗೆ ಏನ್ ಬೇಕ್ರಿ ಟೀ ಬೇಕಾ ಕಾಫಿ ಬೇಕಾ ಕೇಳಿ ಕೇಳಿ ಕೊಡೋರು ಈಗ ಮನೇಲಿ ಕೂತ್ಕೊಂಡು ಒಂದು ಎಕ್ಸ್ಟ್ರಾ ಟೀ ಕೆಲ್ಸ ಹಿಂಗೆ ಬೇಕ್ರಿ ಎಕ್ಸ್ಟ್ರಾ ಟೀ ಎಕ್ಸ್ಟ್ರಾ ಟೀ ಕೊಡಮ್ ಒಂದು ಎಕ್ಸ್ಟ್ರಾ ಟೀ ಅಂದ್ರೆ ಈಗ ತನಕ ಕುಡಿದ್ರಲ್ಲ ನೀವು ಕಾರ್ಪೊರೇಷನ್ ಏನ ಫೋನ್ ಅಂತ ಕೇಳ್ತಾರೆ ನೋಡ್ರಿ ಏನಂತ ಕಾರ್ಪೊರೇಷನ್ ಫೋನ್ ಮಾಡಿ ನಮ್ಮ ಯಜಮಾನರು ಕೆಮ್ತಾ ಇದ್ರಿ ಅಂತ ಹೇಳ್ಬಿಟ್ರೆ ಸಾಕು ಏನಾಗ್ತಾರೆ ಅವನ್ ಬರ್ತಾನೆ ಎತ್ತಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ನೀರಿಲ್ಲ ಅಲ್ಲಿ ಊಟ ಇಲ್ದ ಜಾತ್ರೆ ಕೂರಿಸ್ತಾನೆ ಬೇಕಾ ನಿಮ್ಗೆ ಕೇಳ್ತಾರೆ ಅಂತ ಅದೂ ಒಂದು ಭಯ ಒಂದು ಕುಟುಂಬದಲ್ಲಿ ಈಗ ಆ ರೀತಿಯಲ್ಲಿ ಸಹ ಇಡೀ ಪ್ರಪಂಚನೇ ಇವತ್ತಿನಾಗಿದೆ ಇವತ್ತು ಭಯ ಭೀತಿಯಲ್ಲೇ ಜೀವಿಸ್ತಾ ಇದ್ದಾರೆ ಇವತ್ತು ಸಹೋದರ ಸಹೋದರ ಇವಾಗ ಏನಾಗಿದೆ ಅಂದ್ರೆ ಕೆಲ್ಸಗಳನ್ನ ಕಳ್ಕೊಳ್ತಾ ಇದ್ದಾರೆ ಭಾರತ ದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಏನಾಗಿದ್ದಾರೆ ಕೆಲ್ಸನ ಕಳ್ಕೊಳ್ತಾ ಇದ್ದಾರೆ ಮತ್ತೆ ಬಿಸ್ನೆಸ್ಸು ಸಿಕ್ಕಾಪಟ್ಟೆ ಏನಾಗುತ್ತಾರೆ ಕಡಿಮೆ ಆಗ್ತಾ ಇದೆ ಇವತ್ತಿ ರೀ ನಮ್ಮ ಎಕಾನಮಿ ಅಂತ ರೀತಿಯಲ್ಲಿ ಬಂದಿದೆ ಅಂದ್ರೆ ಮೈನಸ್ ಟ್ವೆಂಟಿ ಫೋರ್ ಜಿ ಡಿ ಪಿ ಅಂತೀವಿ ನಾವು ಮೈನಸ್ ಟ್ವೆಂಟಿ ಫೈವ್ ಕೂತಿದೆ ಅಂದ್ರೆ ನಾವು ಸುಮಾರು ಐವತ್ತು ವರ್ಷ ಹಿಂದೆ ಹೊಟ್ಟೋದಿವ್ ಈಗ ಈ ಐಗ್ಲನ್ ಈಗ ಫಿಫ್ಟಿ ಪರ್ಸೆಂಟ್ ಫುಡ್ ಶಾರ್ಟೇಜ್ ಆಗಿದೆ ಸಪ್ಲೈ ಆಗ್ತಾ ಇಲ್ಲ ಎಷ್ಟ್ರಿ ಫಿಫ್ಟಿ ಸೌಹರ ಸರಿ ಈ ಒಂದು ಭಯ ಭೀತಿಯಲ್ಲಿ ಮುಂದಕ್ಕೆ ದಾಸ್ತಿ ಆಗುತ್ತೆ ಸಹೋದರ ಸಹೋದರಿ ನಮಗೊಂದು ಭಯ ಈಗ ಯಾರಿಗೆ ಸೊ ದೇವ್ರ ಮಕ್ಕಳು ಅಂತೀವಲ್ಲ ನಾವು ಹಾ ನಾವು ಯಸುಕ ಕ್ರಿಸ್ತನ ಹಿಂಬಾಲಕರು ನಮಗೊಂದು ಭಯ ಏನು ಭಯ ಅಂದ್ರೆ ಫಿಯರ್ ಆಫ್ ಸಾಲ್ವೇಶನ್ ರಕ್ಷಣೆ ಭಯ ನಮಗೆ ಆಯ್ತರ ಈಗ ದೇವರು ಎರಡು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ರೀತಿಯಲ್ಲಿ ಕೆಲಸ ಆಗ್ತಾ ಇದ್ರಿ ಒಂದು ಬಂದ್ಬಿಟ್ಟು ಲೋಕನ ರಿಪೇರ್ ಮಾಡುವಂಥ ಕೆಲಸ ಏನದ್ರಿ ಕನ್ನಡದಲ್ಲಿ ರಿಪೇರಿಗೆ ಸರಿ ಮಾಡೋ ಕೆಲಸ ರೀ ಈಗ ಮುಂದಕ್ಕೆ ಬರುವಂಥ ನೂತನ ಹಿಗೋಕ್ಕೆ ದೇವರ ರಾಜ್ಯಕ್ಕೆ ದೇವರು ಲೋಕನ ಸರಿಪಡಿಸ್ತಾ ಇದಾರೆ ಇದ್ದಾರೆ ಇದಾರೆ ಕಠಿಣವಾದಂತ ಹೃದಯ ಕಲ್ಲಿನಂತ ಹೃದಯ ಲೋಕ ಇವತ್ತು ಕಲ್ಲಾಗ್ಬಿಟ್ಟಿದೆ ಮನಸ್ಸೆಲ್ಲ ಗಟ್ಟಿ ಆಗಿರುವಂತ ಮಾಡ್ತಾರೆ ಈಗ ಉಳುತ್ತಾ ಇದಾರೆ ಫ್ಲೋ ಮಾಡ್ತಾರ ತಮಿಳು ಏನಂತಾರ್ರಿ ಅದನ್ನ ಉಳುದು ಉಳುದಂತ ಸೋದ್ರಿ ಕಠಿಣವಾದಂತ ಹೃದಯನ ಏನ್ ಮಾಡ್ತಾರೆ ಬರುವಂತ ನೂತನ ಯುಗಕ್ಕೆ ದೇವರ ರಾಜ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ರಿ ನಮಗೂ ಸಹ ಈಗ ಪಶ್ಚಾತ್ತಾಪ ಪಡಕ್ಕೆ ಒಂದು ಅವಕಾಶ ಈಗ ರಿಪೆಂಡೆನ್ಸ್ ಆಗಕ್ಕೆ ಒಂದು ಅವಕಾಶ ಸೋದರ ಸೋದರ ನೋಡ್ರಿ ಈವಂತೂ ನಾವು ಏನ್ ಮಾಡ್ತೀವಿ ನಮ್ ಕಸದಲ್ಲಿ ಬ್ಯುಸಿ ಇದ್ವಿ ನಮ್ ಬಿಸ್ನೆಸ್ ಅಲ್ಲಿ ಬ್ಯಿ ಇದ್ವಿ ಸಂಸಾರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ವಿ ಈಗ ಎಲ್ಲ ಮನೆಗ್ ಕೂರ್ಸ್ಬಿಟ್ರ ಒಂದ್ ಕಡೆ ಮೂಲ ಕೋಣೆಯಲ್ಲಿ ಕೂಡಿದ್ರ ನಮ್ನೆಲ್ಲ ಕೂರ್ಸಿ ಏನ್ ಮಾಡಿದರೆ ಮೆಡಿಟೇಟ್ ಮಾಡಿ ಮಾಡ್ರಪ್ಪ ನೀವು ನೀವು ಮಾಡಿ ತಪ್ಪುಗಳನ್ನ ಏನ್ ಮಾಡ್ರಿ ನೀವು ನೀವು ತಿದ್ಕೊಳ್ಳಿ ಪಶ್ಚಾತ್ತಾಪ ಪಡ್ರಿ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಇವತ್ತಿದೀವಿ ನಾವು ಆಯ್ತರ ಇವತ್ತು ಇವತ್ತು ಸಭೆ ಬಂದ್ಬಿಟ್ಟು ಇವತ್ತು ಪಶ್ಚಾತ್ತಾಪ ಪಡುವಂತ ದಿನದಲ್ಲಿ ನಾವು ಇದ್ದೀವಿ ಲೋಕ ಬಂದ್ಬಿಟ್ಟೇನ್ರಿ ಇವತ್ತು ಆ ಹೃದಯನ್ನ ಹುಳ ಹುಡು ಏನು ಏನ್ ಮಾಡ್ತಾರೆ ಆ ಹೃದಯ ಕಠಿಣವಾದ ಹೃದಯ ಏನ್ ಮಾಡ್ತಾರೆ ಉಳ್ತಾ ಇದಾರೆ ಸಾಫ್ಟ್ ಮಾಡ್ತಾ ಇದಾರೆ ಸೌದ್ರೆ ಸೌಧ್ರೆ ಇಂಥ ಒಂದ್ ಕಷ್ಟ ಕಾಲದಲ್ಲಿ ನಮಗೆ ಒಂದು ಸಹಾಯಕವಾಗಿರುವಂತ ಒಂದೇ ಒಂದು ಆಧರಣೆ ಏನ್ರಿ ವಾಕ್ಯ ರಾಜನ ಇಲ್ಲಲ್ರ ನಮ್ಗೆ ಒಂದೇ ಒಂದೇ ಇರೋದು ಈ ಒಂದು ಪುಸ್ತಕ ಈ ಬುಕ್ ಅರವತ್ತಾರು ಪುಸ್ತಕ ಇರುವಂತಹ ವಾಕ್ಯನೇ ನಮಗೆ ಆಧರಣೆ ಕೊಡುವಂಥದ್ದು ಧೈರ್ಯ ಕೊಡುವಂಥದ್ದು ಸ್ಫೂರ್ತಿ ರೀ ಸೋದರ ಸೋದರ ಈ ಒಂದು ಭಯ ಭೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಈ ಒಂದು ಭಯ ಭೀತಿ ಜೀವಿಸ ದಿನದಲ್ಲಿ ನಮ್ಗೆ ಧೈರ್ಯ ತುಂಬಿಸೋದು ನಮ್ಗೆ ಶಕ್ತಿ ತುಂಬಿಸೋದು ನಮ್ಗೆ ಆಧರಣೆ ಅಂತ ಅಂದ್ರೆ ಈ ಸತ್ಯ ವೇದ ಅಮರ ವಾಕ್ಯ ಅಂತ ನಾವು ಆಡ್ತೀವಲ್ರ ಈ ಸತ್ಯದಲ್ಲಿರುವಂತ ಸತ್ಯ ವಾಕ್ಯನೇ ನಮ್ಗೆ ನಮಗೆ ಬಲ ಕೊಡುವಂತ ಸಹೋದರ ಸಹದರಿಯ ಬರದ ಸುವಾರ್ತೆಯಲ್ಲಿ ಒಂದು ವಾಕ್ಯ ಏನು ಓದ್ರಿ ಹದಿನೇಳನೇ ಅಧ್ಯಾಯದಲ್ಲಿ ಐದನೇ ವಾಕ್ಯ ಓದಿ ಅಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ನೋಡ್ರಿ ಸ್ವಾಮಿಗೆ ಏನ್ ಹೇಳ್ತಾರೆ ನಂಬಿಕೆಯನ್ನು ಹೆಚ್ಚಿಸು ಇನ್ಕ್ರೀಸ್ ಅವರ್ ಫೇತ್ ಏನ್ರಿ ಇವತ್ತೇನಾಗಬೇಕಂದ್ರೆ ನಮ್ಮ ವಿಶ್ವಾಸ ಇವತ್ತೇನಾಗುತ್ತೆ ಇವತ್ತು ಕಡಿಮೆ ಆಗ್ತದೆ ಯಾಕೆ ಕಡಿಮೆ ಆಗ್ತಾ ಇರೋದು ಭಯ ದಾಸಿಯಾಗಿದೆ ಏನಾಗಿದ್ದೀರಿ ಭಯ ಯಾವಾಗ ದಾಸಿ ಆಯ್ತೋ ಏನಾಗತ್ತೆ ಆಟೋಮೆಟಿಕ್ ವಿಶ್ವಾಸ ಕಡಿಮೆ ನಾವು ದೇವ್ರಲ್ಲಿ ಬಿಡೋದೇನಂದ್ರೆ ದೇವ್ರೆ ಕರ್ತನೆ ನಮ್ ಏನ್ ಮಾಡು ನಮ್ಮನ್ನ ನಮ್ಮ ವಿಶ್ವಾಸವನ್ನ ನಮ್ ನಂಬಿಕೆ ಏನ್ ಮಾಡು ಹೆಚ್ಚಿಸು ಅನ್ನೋದರಿ ಇವತ್ತು ಇವತ್ತು ಪದದ ಇವತ್ತೊಂದು ಅರ್ಧ ಗಂಟೆ ನಮ್ಮ ವಿಶ್ವಾ ವಿಶ್ವಾಸನ್ನ ಹೆಚ್ಚಿಸೋಕೆ ಈ ಒಂದು ವಾಕ್ಯನ ನಾವು ಗಮನ ಸಹೋದರ ಸಹೋದರಿಯರೇ ಇವತ್ರಿ ಇವತ್ತು ನಾವ್ ಹೇಳಿ ನೋಡ್ದಂಗೆ ಇವತ್ತು ಎಟಿಂಗ್ರಿ ನೋ ಯುವರ್ ಗಾಡ್ ನೋ ಯುವರ್ ಗಾಡ್ಸ್ ನೇಮ್ ಅಥವಾ ದೇವರ ನಾಮವನ್ನು ಅರ್ಥ ಮಾಡ್ಕೊಳ್ಳೋದು ತಿಳಿದುಕೊಳ್ಳೋದು ತಮಿಳಲ್ಲಿ ಬಂದ್ಬಿಟ್ಟು ದೇವನ ನಾಮತ್ತೆ ದೇವನ ನಮ್ಮ ಪುರುಂಜಿ ಏನಪ್ಪ ನಾ ನಮ್ಮಕ್ಕೆ ನಮ್ಮ ಹೊಂಟಿ ದೇವನ ಒಂಟಿ ಇವ್ ನೋ ಗಾಡ್ ನಮ್ಗ ದೇವ್ರ ರೀ ಇನ್ನೂ ಸ್ವಲ್ಪ ಹೆಚ್ಚಾಗಿ ದೇವರ ನಾವೇನ್ ಮಾಡನ್ರಿ ಅರ್ಥ ಅರ್ಥ ಮಾಡ್ಕೊಳನ ಆ ವಾಕ್ಯನ ಓದಿ ಇವತ್ತು ಧ್ಯಾನಕ್ಕಾಗಿ ಆಸ್ಕೊಳ್ತ ವಾಕ್ಯವು ಕೀರ್ತನೆಗಳು ಒಂಬತ್ತನೇ ಕೀರ್ತನೆಗಳು ಹತ್ತನೇ ವಾಕ್ಯವನ್ನು ಓದಿ ಯಹೋವನೇ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಬಿಡುವರು ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ ನೋಡ್ರಿ ಯಹೋವನೆ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರಂತೆ ಆಯ್ತಾ ಸಹೋದರ ಸಹೋದರಿ ಹೇಳ್ತಾರ್ರಿ ಇಂಗ್ಲಿಶಲ್ಲಿ ಓದಿ ಇಂಗ್ಲೀಷ್ ಅಲ್ಲಿ ದೋಸು ನೋ ಯುವರ್ ನೇಮ್ ವಿಲ್ ಟ್ರಸ್ಟ್ ಯು ಅಂತೆ ಯಾರ ದೇವರ ನಾಮ ಮಹಿಮೆಯನ್ನು ತಳ್ಕೊಳ್ತಾರೋ ಅರ್ಥ ಮಾಡ್ಕೊಳ್ತಾರೋ ದೇ ವಿಲ್ ಟ್ರಸ್ಟ್ ನಿನ್ನಲ್ಲಿ ಭರವಸೆ ಇಡುವರು ಅಂತಾರೆ ಏನಂತಾರೆ ಯಾರು ದೇವರ ನಾಮವನ್ನ ಓಕೆ ಒನ್ ವ ನೋ ಯುವರ್ ನೇಮ್ ವಿಲ್ ಟ್ರಸ್ಟ್ ಯು ಫಾರ್ ಯು ಐವನ್ ಹಾವ್ ಫಾರ್ ಯು ಐವ್ ನಾಟ್ ಫರ್ ಸೆಕೆಂಡ್ ದೋಸ್ ಯು ಲಾರ್ಡ್ ಅಂದ ಬರುತ್ತರಿ ನಿನ್ನಲ್ಲಿ ಭರವಸೆ ಇಡುವರು ಏಕೆಂದರೆ ನಿನ್ನಲ್ಲಿ ಮೊರೆ ಹೋಗುವವರನ್ನು ಏನಂತಾರೆ ನಿನ್ ಕೈ ಬಿಡುವುದಿಲ್ಲ ಸೋದರ ಸೋದರ ಅಂದ್ರೆ ದೇವರ ನಾಮವನ್ನ ಆ ಮಹಿಮೆಯವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅವರಲ್ಲಿ ಭರವಸೆ ಇಡ್ತೀವಂತೆ ಇವಾಗ ನಮ್ಮ ರಾಜ್ಯಗೆ ಒಂದ್ ಮಗ ಇದಾನೆ ಅಲ್ಲಕ್ಕಣ ಸೊ ಮುದ್ದಾದ ಮಗ ಈಗ ರಾಜ್ಯನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವ್ರಪ್ಪನ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಏನಾಗುತ್ತಾರೆ ಸಂಪೂರ್ಣವಾಗಿ ಭರವಸೆ ಇಡ್ತಾನೆ ಇದು ಬಂದ್ಬಿಟ್ರಿ ಇದು ದೇವರಲ್ಲಿ ಭೂಮಿಯಲ್ಲಿ ಉಂಟು ಮಾಡಿರೋ ಉದ್ದೇಶನೇ ಟು ನೋ ಗಾಡ್ ತಂದೆಯ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಮಾತ್ರನೇ ಈ ಒಂದು ಕುಟುಂಬನ ಇಲ್ಲಿ ಸೆಟ್ ಅಪ್ ಮಾಡಿದ್ರೆ ಸಹದರಾಜ್ ಇವತ್ತು ನಾವು ನೋಡುವಂತ ವಿಷಯ ರೀ ದೇವರ ನಾಮವನ್ನ ಅವರ ಹೆಸರನ್ನ ನಾವ್ ಏನ್ ಮಾಡನ್ರಿ ಅರ್ಥ ಮಾಡ್ಕೊಂಡ್ರೆ ವಿಲ್ ಟ್ರಸ್ಟ್ ಗಾಡ್ ದೇವ್ರ ಮೇಲೆ ನಾವ್ ಹೇಳ್ತೀರಿ ಹೆಚ್ಚಾಗಿ ಈ ಒಂದು ಕಷ್ಟ ಕಾಲದಲ್ಲಿ ಏನ್ ಮಾಡ್ತೀವಿ ನಾವು ಭರವಸೆ ಇಡ್ತೀವಿ ಸಹೋದರ ಸಹೋದರಿ ಸೌಂಡ್ ಇಲ್ಲ சோ தமிழ்ல ஒரு சத்தி ஓதுபடி கர்த்தாவே உம்மை தேடுகிறவர்களை நீர் கைவிடுகிறதில்லை ஆதலால் உமது நாமத்தை அறிந்தவர்கள் நாமத்தை அறிந்தவர்கள் உம்மை நம்பி இருப்பார்கள் உண்மை நம்பி இருக்கவார்கள் உமா உங்க உமது நாம உமது நாமத்தை அறிந்தவர்கள் அர்த்தமாக அறிந்தவர்கள் உன்னை நம்பி இருப்பார்கள் ಉಮ್ಮೈ ಯಾರು ಯಾರು ಯಾರ ದೇವನೋ ನೀರ್ ಕೈ ಬಿಡಗಿರೋದ್ರ ವಿಷಯ ಇವತ್ತು ತಂದೆ ದೇವರ ಒಂದು ನಾಮವನ್ನ ನಾವ್ ಅರ್ಥ ಮಾಡ್ಕೊಳ್ತಾ ಇದ್ರಿ ತಂದೆಯ ದೇವರ ನಾಮ ದೇವರ ನಾಮ ಯಾವ ರೀತಿಯಲ್ಲಿ ಅವರ ಒಂದು ಭಕ್ತರುಗಳಿಗೆ ರಿವೀಲ್ ಮಾಡಿದಾರಂದ್ರೆ ಅಂದ್ರೆ ಪ್ರಕಟಣೆ ಅಂದ್ರೆ ಯಾವ ಟೈಮ್ ಅಲ್ಲಿ ದೇವರ ನಾಮವನ್ನ ಅವರ ನಾಮವನ್ನ ದೇವರು ನಾಮವನ್ನ ಪ್ರಕಟಣೆ ಮಾಡಿದಾರಂದ್ರೆ ತಿಳಿಸಿದಾರಂದ್ರೆ ಅವರ ಭಕ್ತರು ಕಷ್ಟ ಕಾಲದಲ್ಲಿ ಇರೋ ಟೈಮಲ್ಲಿ ಬಿಕ್ಕಟ್ಟು ಕಾಲದಲ್ಲಿ ಇರೋ ಟೈಮಲ್ಲಿ ಟ್ರಬಲ್ ಇರೋ ಟೈಮಲ್ಲಿ ಡೀಪಸ್ ಕ್ರೈಸಿಸ್ ಇರೋ ಟೈಮ್ ಅಲ್ಲಿ ಆ ಟೈಮಲ್ಲಿ ದೇವ್ರು ಏನ್ ಮಾಡಿದಾರ್ರಿ ಅವರ ಸೇವಕರುಗಳಿಗೆ ಅವರ ಭಕ್ತರುಗಳಿಗೆ ಆ ನಾಮ ಏನ್ ಮಾಡಿದ್ರೆ ವ್ಯಕ್ತಪಡಿಸಿದ್ರೆ ರಿವಿಲ್ಡ್ ಆ ನಾಮದಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಅವರ ಒಂದು ಗುಣಗಳನ್ನ ನೋಡ್ಬೋದು ಅವರ ಅಲ್ಲಿ ಪ್ರಭಾವನ ನೋಡ್ಬೋದ್ರಿ ಬಲವನ್ನ ನೋಡ್ಬೋದ್ರಿ ಯಾರ್ರಿ ಒಂದೊಂದು ನಾಮದಲ್ಲಿ ನಾವೇನ್ ನೋಡ್ಬೋದ್ರಿ ದೇವರ ಒಂದು ಗುಣಗಳನ್ನ ಕ್ಯಾರೆಕ್ಟರ್ ನೋಡ್ಬೋದು ಅವರ ಒಂದು ಪವರ್ನ ಅವರಲ್ಲಿರಂತ ಒಂದು ಪ್ರಭಾವನ್ನ ಅಹ್ ಪ್ರಭಾವಲನ್ನ ಮತ್ತು ಏನ್ರಿ ಶಕ್ತಿನ ನಾವು ಗಮನಿಸಬಹುದ್ರಿ ಸೋದ್ರ ಸೋದ್ರಿ ಈ ದೇವರನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ನಾವೇನ್ ಮಾಡ್ಬೋದ್ರಿ ಸಂಪೂರ್ಣವಾಗಿ ಆಹಾರದನ್ನ ಮಾಡಬಹುದು ಇಲ್ಲಾಂದ್ರೆ ನಾವೇನಾಗತ್ತರಿ ಅಹ್ ಸ್ವಲ್ಪ ಆ ಕಡೆ ಕಡೆ ಇರ್ತೀವಿ ನಾವು ಸೊ ದೇವ್ರನ್ನ ನಾವು ಈ ನಮ್ಮ ನಾವು ಆರಾಧನೆ ಮಾಡುವಂತ ದೇವ್ರನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಸಂಪೂರ್ಣವಾಗಿ ಅವ್ರ ಮೇಲೆ ಏನ್ ಮಾಡಿದ್ರೆ ಡಿಪೆಂಡ್ ಆಗ್ಬೋದ್ರು ಆಧಾರ ಪಡಬಹುದು ವಿಶ್ವಾಸದಲ್ಲಿ ಏನ್ ಮಾಡ್ಬೋದ್ರಿ ಬೆಳಿಬೋದು ಇವತ್ತು ಸೋದರತೆ ಈ ದೇವ್ರನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ ಈ ಪುಸ್ತಕದಲ್ಲಿ ಮಾತ್ರ ವಾಕ್ಯದಲ್ಲಿ ಮಾತ್ರ ನೀವೇನ್ ಮಾಡಬಹುದು ಇವತ್ತು ಓದ ಅರ್ಥ ಮಾಡ್ಕೊಂಡು ಅರವತ್ತಾರು ಪುಸ್ತಕದಲ್ಲಿ ನಾವು ಓದ ಅರ್ಥ ಮಾಡ ಇವತ್ತು ಕಷ್ಟ ಆಗತ್ತೆ ಒಬ್ಬರ ಲೈಫ್ ಅಬ್ರಹಾಂನ ಲೈಫ್ ಅಲ್ಲಿ ನಡೆದಿರುವಂತ ಒಂದು ಘಟನೆಗಳು ನೋಡಿ ದೇವರ ನಾಮನ ನಾವೇನ್ ರೀ ಅರ್ಥ ಮಾಡ್ಕೊಳ್ಳೋಣ ಒಂದು ವಾಕ್ಯನ ಓದಿ ಅಹ್ ರೋಮ ಅವರಿಗೆ ಬರೆದ ಪತ್ರಿಕೆಯಲ್ಲಿ ಹದಿನೈದು ನಾಲ್ಕನೇ ವಾಕ್ಯ ಓದಿ ರೋಮನ್ಸ್ ಪೂರ್ವದಲ್ಲಿ ಬರೆದಿರುವುದೆಲ್ಲ ನಮ್ಮನ್ನು ಉದ್ದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು ನೋಡ್ರಿ ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಿಸದಕ್ಕಾಗಿನೇ ಆಗಿದ್ದಾರೆ ಪೂರ್ವದಲ್ಲಿ ಅಂದ್ರೆ ಹಿಂದೆಲ್ಲೇ ಬರೆದದೆಲ್ಲ ಯಾರಿಗನ್ಸ್ರ ನಮಗೋಸ್ಕರ ಬರ್ದಿದೆ ನಾವು ಓದಿ ಸ್ಥಿರಚಿತ್ತವನ್ನು ಹೊಂದಿ ನೋಡ್ರಿ ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಹ್ಮ್ ಆ ಗ್ರಂಥಗಳು ಬರೆಯಲ್ಪಟ್ಟವು ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಗ್ರಂಥಗಳು ಬರಲ್ಪಟ್ಟವು ಸಹೋದರ ಸಹದ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ವಾಟ್ ಥಿಂಗ್ಸ್ ರಿಟರ್ನ್ ಬಿಫೋರ್ ವೇ ರಿಟರ್ನ್ ಫಾರ್ ಅವರ್ ಲರ್ನಿಂಗ್ ದಟ್ ವಿಷನ್ಸ್ ಅಂಡ್ ಕಂಫರ್ಟ್ ಆಫ್ ಸ್ಕ್ರಿಪ್ಚರ್ ಮೈಟ್ ಹ್ಯಾವ್ ಓಪ್ ಅಂತೆ ಈ ರಕ್ಷಣೆ ನಮ್ಮ ಬೇಕಂದ್ರೆ ನಮ್ಗೆ ಹೊಂದ ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಈ ಒಂದು ಹಿಂದೆ ಬರೆದಿರುವಂತ ವಾಕ್ಯ ನಮಗೋಸ್ಕರ ನಮ್ಮ ಪಾಠಕ್ಕೋಸ್ಕರ ಬರದ ವಾಕ್ಯನ ಓದಿ ನಾವೇನ್ ಮಾಡಬೇಕ್ರಿ ನಾವು ಸ್ಥಿರಚಿತ್ತವನ್ನು ಏನು ಏನ್ ಮಾಡ್ಬೇಕ್ರಿ ಒಂದೋಂತ ವಿಷಯ ಆಗಿದೆ ಸೋದರ ಸೋದರಿ ಇವತ್ತು ಅಬ್ರಹ್ಮನ್ ಲೈಫ್ ಅಲ್ಲಿ ನಡೆಯುವಂತ ವಿಷಯನ ನಾವು ನೋಡಂದ್ರೆ ಇಲ್ಲಿ ಟೈಪ್ ಹ್ಯಾಂಡ್ ಟೈಪ್ ಏನಿಲ್ಲರಿ ಡೈರೆಕ್ಟ್ ಅವ್ರ ಲೈಫ್ ಅಲ್ಲಿ ನಡೆದಿರುವಂತ ವಿಷಯಗಳನ್ನ ಏನ್ ಮಾಡೋದ್ರ ನಾವು ಡೈರೆಕ್ಟ್ ನೋಡ್ಬಿಡನ್ರಿ ಇಲ್ಲ ಟೈಪ್ ಆಂಟಿ ಟೈಪ್ ಏನಿಲ್ಲ ರೀ ಏನಂದ್ರೆ ನೀವೆಲ್ಲ ಹೋದ್ರ ವಾಕ್ಯನೇ ಏನಂದ್ರೆ ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತಲ್ಲಿ ಅಷ್ಟೇ ಇವತ್ತು ನೋಡ್ತಾ ಇರೋದು ಕಾಮನ್ ಡೈಲಿ ಓದುವಂತ ವಾಕ್ಯ ಅಬ್ರಂ ಬಗ್ಗೆ ನಾವು ರೀ ಯೇಸು ಕ್ರಿಸ್ತನ್ ಬಗ್ಗೆ ಯಾವ ರೀತಿಯಲ್ಲಿ ನಾವು ಓದ್ತೀವೋ ಅದೇ ರೀತಿಯಲ್ಲಿ ಅಬ್ರಮ್ ಬಗ್ಗೆ ನಾವು ಯಾರೇ ಮಾತಾಡೋದವ್ ಅಬ್ರಂ ಬಗ್ಗೆ ನಾವು ಓದ್ಬಿಟ್ಟೆ ನಾವು ಓನ್ ಮಾಡ್ತೀವಿ ಟಚ್ ಮಾಡ್ಬಿಟ್ಟು ಹೋಗ್ತೀವಿ ಸೋದ್ರ ಸೋದರಲ್ಲಿ ಅದೇ ಇವತ್ತು ರೀತಿಯಲ್ಲಿ ಅಬ್ರಹ್ಮನ್ ಜೀವನದಲ್ಲಿ ನಡೆದಂತ ಕೆಲವು ಘಟನೆಯಲ್ಲಿ ದೇವರ ನಾಮ ವ್ಯಕ್ತಪಡಿಸವ್ರೆ ಆ ನಾಮದಲ್ಲಿ ನಮ್ಗೆ ಏನು ಪಾಠ ಅನ್ನೋದೇ ನೋಡದ್ರಿ ಆ ನೀವು ಮೊದಲನೇ ಯುದ್ಧ ಯಾವ್ ನಡೀತ್ರಿ ನಾನ್ ಕೇಳಿದ ಮೊದಲನೇ ಮಹಾಯುದ್ಧ ಇಲ್ಲ ಮೊದಲನೇ ಯುದ್ಧ ಫಸ್ಟ್ ವಾರ್ ಫಸ್ಟ್ ವರ್ಲ್ಡ್ ವಾರ್ ಇಲ್ಲ ಓಕೆ ರೀ ಆ ಏನ್ರಿ ಅದು ಇದೇ ಇಲ್ಲ ಜಗಳ ಅದು ಯುದ್ಧ ಅಂದ್ರೆ ಎರಡು ಇಬ್ರು ಗ್ರೂಪ್ ಸೇರ್ ಯುದ್ಧ ಮಾಡುವಂತದ್ದು ಸೊ ಕ್ಯಾರೆಟ್ ಅದ ಅದಿ ಕಂಡ ಹದಿನಾಲ್ಕನೇ ಅದೇ ತಗೊಳ್ಳಿ ಒಂದರಿಂದ ಇಲ್ಲಿ ಆ ಶಿನಾರಿನ ಅರಸನಾದ ಅಮ್ರಾಫೇಲನು ಎಲ್ಲ ಎಲ್ಲಾ ಸಾರಿನ ಅರಸನಾದ ಅರಿಯೋಕನು ಏಲಾಮಿನ ಅರಸನಾದ ಕೆದರ್ಲೊಗೋ ಕೆದರ್ಲೊಗೋಮನು ಗೊಯಿಮದ ಅರಸನಾದ ತಿದ್ಗಾಲನು ಈ ನಾಲ್ವರು ಈಗ ಲವಣ ಸಮುದ್ರ ಸಮುದ್ರವಾಗಿರುವ ಸಿದ್ದೀಮ್ ತಗ್ಗಿನಲ್ಲಿ ಕೂಡಿದ್ದ ಸೋದೋಮಿನ ಅರಸನಾದ ಬೆರಗನು ಅರಸನಾದ ಒಂದ್ ನಿಮಿಷ ಸಿಸ್ಟರ್ ನೋಡ್ರಿ ಈ ನಾಲ್ ನಾಲ್ಕು ರಾಜರುಗಳು ಅರಸರುಗಳು ಏನ್ ಮಾಡ್ತಾರ್ರಿ ಸೋದಮ್ ಮತ್ತೆ ಗೋಮೋರ ರಾಜರುಗಳ ಮೇಲೆ ಯುದ್ಧ ಮಾಡ್ತಾರ್ರಿ ಯಾರ್ರೀ ಅಂಬರ ಪಿಲನು ಅರಿಯಕನು ಗೋಮಲನು ಮತ್ತೆ ಇವರೆಲ್ಲಾ ಸೇರಿ ಏನ್ ಮಾಡ್ತಾರ್ರಿ ನಾಲ್ವರು ಸೇರಿ ಏನ್ ಮಾಡ್ತಾರೆ ಸೋದಂ ಪಟ್ಟದಗಳ ಮೇಲೆ ಸೋದಾಮು ಗೋಮಾರ ಮತ್ತೆ ಇನ್ನು ಕಾಲುವರು ಅಂದ್ರೆ ನೋಡ್ಕೊಂಡ್ ಬನ್ನಿ ನೀವು ಕಣ್ಣೀರು ಮಾಡಿ ಸಿಸ್ಟರ್ ಹಾಗೆ ಸುದೋಮಿನ ಅರಸನಾದ ಬೆರೋಕನು ಗೋಮೋರದ ಅರಸನಾದ ಬಿರ್ಷಗನು ಅಗ್ಮಾದ ಅರಸನಾದ ಶಿನಾಬನು ಬೆಚೋನಿಮ್ಮಿನ ಅರಸನಾದ ಶಮೇದ ಶಮೇಬನು ಬೆಲಗಿನ ಅರಸನಾದ ಚೋಗದ ಅರಸನು ಇವರೊಡನೆ ಯುದ್ಧ ಮಾಡಿದರು ನೋಡ್ರಿ ಇವರೊಡನೆ ಯಾರ್ ಮಾಡ್ತಾರ್ರಿ ಈ ನಾಲ್ಕು ಐದು ಅರಸರಗಳು ಸೋದಮ್ ಮತ್ತೆ ಗೋಮಾರ ಆದರೆ ಸಿದ್ದಿಂ ತಗ್ಗಿನಲ್ಲಿ ಕಲ್ಲರಗಿನ ಕೆಸರು ಗುಣಿಗಳಲ್ಲಿ ತುಂಬಾ ಇದ್ದವು ಸುದೋಮ್ ಗೋಮೋರಗಳ ರಾಜನ ಕಡೆಯವರು ಓಡಿ ಹೋಗುವಾಗ ಆ ಕುಣಿಯಲ್ಲಿ ಬಿದ್ದು ಸತ್ತರು ಉಳಿದವರು ಬೆಟ್ಟಗಳಿಗೆ ಓಡಿ ಹೋದರು ಗೆದ್ದವರು ಸುದೋಮ್ ಗೋಮೋರ ಪಟ್ಟಣಗಳನ್ನು ಸೂರೆ ಮಾಡಿ ಅವುಗಳಲ್ಲಿದ್ದ ಎಲ್ಲಾ ಆಸ್ತಿಗಳನ್ನು ದವಸವನ್ನು ತೆಗೆದುಕೊಂಡು ಹೋದರು ವಾಸವಾಗಿದ್ದ ಅಬ್ರಹಾಮನ ತಮ್ಮನಾದ ಸಾಕ್ರಿ ಸಿಸ್ಟರ್ ಸಾಕ್ರಿ ಹ ಏನ್ ಸೋದಮ್ಮ ಮತ್ತೆ ಗೋಮರ ಪಟ್ಟಣಗಳನ್ನ ಸೋರೆ ಮಾಡಿ ಅವುಗಳಲ್ಲಿದ್ದ ಎಲ್ಲಾ ಆಸ್ತಿಯನ್ನು ದವಸ ಧಾನ್ಯಗಳನ್ನ ಏನ್ ಮಾಡ್ರಿ ತಕೊಂಡು ಹೋಗ್ರ ಹೋದ್ರಿ ಸೋದರ ಸೋದರೇ ಅದ್ರಲ್ಲಿ ಸುಮಾರು ಜನ ಇದ್ರಲ್ಲಿ ಏನಾರ್ರಿ ದನ್ ಹಾಕ್ತಾರೆ ಆಮೇಲೆ ಅದರಲ್ಲಿ ಒಬ್ಬನ್ನು ತಪ್ಸ್ಕೊಂಡ್ ಬಂದು ಅದರಲ್ಲಿ ಈ ಒಂದು ಸೋದಮ್ಮದಲ್ಲಿ ಯಾರು ಇರ್ತಾರ್ರಿ ಲೋತನ ಅಬ್ರಾಹ್ಮನ ತಮ್ಮನ ಮಗನಾದ ಲೋತನು ಮತ್ತೆ ಆ ಕುಟುಂಬದವ್ರು ಇರ್ತಾರೆ ಅಲ್ಲಿ ಈ ಸೋದಮ್ಮನ ಪಟ್ಟಣದಲ್ಲಿ ಇವ್ರನ್ನು ಸಹ ಏನ್ ಮಾಡ್ತಾರೆ ಇಡ್ಕೊಂಡು ಓಟೋಗ್ತಾರೆ ಯಾರು ಈ ಒಂದು ರಾಜರು ಬಂದ್ರಲ್ಲ ಯಾರು ಅಮರಪೇಲು ಆಮೇಲೆ ಏನ್ರಿ ಆರೇಖನ್ ಸೇರಿ ನಾಲ್ಕೈದು ಜನ ಸೇರಿ ಯುದ್ಧ ಮಾಡಿ ಸೋದಮ್ಮ ಪಟ್ಟಣ ಮತ್ತೆ ಗೋಮರ ಪಟ್ಟಣ ಸುತ್ತ ಪಟ್ಲ ಇರುವಂತ ಪಟ್ಟಣಗಳನ್ನ ನಾಶ ಮಾಡಿ ಅದ್ರಲ್ಲಿ ಇರುವಂತ ದವಸ ಧಾನ್ಯಗಳು ಮತ್ತೆ ಆಸ್ತಿ ಪಾಸ್ತಿಗಳೆಲ್ಲ ಅಲ್ಲಿರುವ ಜನಗಳನ್ನ ಸಹ ಏನ್ ಮಾಡ್ತಾರೆ ಸರೆ ಮಾಡಿ ಇಟ್ಕೊಂಡು ಅದರಲ್ಲಿ ಲೋತು ಮತ್ತೆ ಕುಟುಂಬದವರು ಸಹ ಅದ್ರಲ್ಲಿ ಇರ್ತಾರೆ ಸಹೋದರ ಸಹೋದರಿ ಓದಿ ಹದ್ನಾಲ್ಕು ಹನ್ನೆರಡು ಓದಿ ಇವರಿಬ್ಬರು ಅಬ್ರಹಾಮನಿಗೂ ಒಡಂಬ ಅಬ್ರಹಾಮನ ಅಬ್ರಹಾಮನು ತನ್ನ ತಮ್ಮನ ತಮ್ಮನ ಮಗನು ಸೆರೆಗೆ ಬಿದ್ದಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ ಮುನ್ನೂರ ಹದಿನೆಂಟು ಮಂದಿ ಆಳುಗಳನ್ನು ಎಲ್ಲಿ ಎಲ್ಲಿ ಏನ್ ಮಾಡ್ತಾರೆ ಒಬ್ಬನು ಅದ್ರಲ್ಲಿ ತಪ್ಸ್ಕೊಂಡು ಏನ್ ಮಾಡ್ತಾರೆ ತಿಳಿಸ್ತಾರೆ ಯಾವ ವಿಷ ರೀ ಯಾವ ವಿಷ ಲೋಟು ನಿಮ್ಮ ಮಗನ ನಿಮ್ಮ ತಮ್ಮನ ಮಗನಾದ ಲೋಟನು ಸಹ ಏನ್ ಮಾಡಿದ್ರು ಇಂಥವ್ರು ಬಂದು ಎಲ್ಲ ನಾಶ ಮಾಡಿ ಅವ್ರು ಇಟ್ಕೊಂಡು ಹೋಗಿದ್ದಾರೆ ಅಂತ ಅಬ್ರಾಹ್ಮನ್ಗೆ ಹೇಳ್ಕೊಳ್ಳಿ ಅಬ್ರಾಹ್ಮನ್ ಏನ್ ಮಾಡ್ತಾನ್ರಿ ಕಂಟಿನ್ಯೂ ಮಾಡಿ ಸಿಸ್ಟರ್ ತಮ್ಮನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಹ್ಮನ ಬಳಿಗೆ ಬಂದು ಇದನ್ನು ತಿಳಿಸಿದನು ಅಬ್ರಹಾಮನು ಅಮೋರಿಯನಾದ ಮೆಂಬ್ರೆಯ ತೋಪಿನ ಬಳಿಯಲ್ಲಿ ವಾಸವಾಗಿದ್ದನು ಮೆಮ್ರಿಯನು ಯಶ್ಕೋಲ್ ಅನೇರರಿಗೆ ಸಹೋದರರು ಇವರಿಬ್ಬರಿಗೂ ಅಬ್ರಹಮನಿಗೂ ಒಡಂಬಡಿಕೆ ಇತ್ತು ಈಗ ಏನಾಗುತ್ತೆ ಅಬ್ರಾಹ್ಮನಲ್ಲಿ ಬಂದ್ಬಿಟ್ಟು ಅಬ್ರಹಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಬೆಳೆದು ಶಿಕ್ಷಿತರಾದ ಮುನ್ನೂರ ಹದಿನೆಂಟು ಮಂದಿ ಆಳುಗಳನ್ನು ಯುದ್ಧಕ್ಕೆ ಮುನ್ನೂರ ಹದಿನೆಂಟು ಹಾಳುಗಳನ್ನ ಯುದ್ಧಕ್ಕೆ ರೆಡಿ ಮಾಡ್ಕೊಂಡು ಸುಮಾರು ನೂರ ನಲ್ವತ್ತು ಕಿಲೋಮೀಟರ್ ಮೈಲಿರಿ ಇವರು ಯುದ್ಧಕ್ಕೆ ಹೋಗ್ತಾರೆ ಯಾರ್ರಿ ಅಬ್ರಾಮ ಅಬ್ರಹ್ಮನ್ ಮನೇಲಿರುವಂತಹ ಹಾಳುಗಳು ಸುಮಾರು ಮುನ್ನೂರ ಹದಿನೆಂಟು ಅಲ್ಲೇ ಟ್ರೈನ್ಡ್ ಹಾಳು ಇವರೆಲ್ಲ ಅವರಲ್ಲೇ ಅವರಲ್ಲೇ ಶಿಕ್ಷಿತರಾದಂತಹ ಹಾಳುಗಳನ್ನ ಮುನ್ನೂರ ಹದಿನೆಂಟು ಹಾಳುಗಳನ್ನ ಏನ್ ಮಾಡ್ತಾರ್ರಿ ಆ ಯುದ್ಧಕ್ಕೆ ಹೋಗ್ತಾರೀ ಹೋಗಿ ಏನ್ ಮಾಡ್ತಾರೆ ಅಪಹರಿಸಿದ್ದ ಎಲ್ಲಾ ವಸ್ತುಗಳನ್ನು ಅವನು ತೆಗೆದುಕೊಂಡನು ಲೋಟನನ್ನು ಅವನ ಆಸ್ತಿಯನ್ನು ತನ್ನ ತಮ್ಮ ತಮ್ಮನ ಅವನ ಲೋಟನ್ನು ಬಿಡಿಸಿಕೊಂಡಲ್ಲದೆ ಸೆರೆಯಲ್ಲಿದ್ದ ಸ್ತ್ರೀಯರನ್ನು ಸೆರೆಯಲ್ಲಿದ್ದ ಸ್ತ್ರೀಯರನ್ನು ಮಿಕ್ಕಾದವರನ್ನು ತೆಗೆದುಕೊಂಡು ಬಂದವರನ್ನು ಸಹ ಏನ್ ಮಾಡಿದ್ರಿ ಇದರಿಂದ ಜಯಿಸಿಕೊಂಡು ಜೈಶಾಲಿಯಾಗಿ ಇದಿಂದ ಬರ್ತಾರ್ರಿ ಯಾರನ್ನ ಬಿಡ್ಸ್ಕೊಂಡ್ ಬರ್ತಾರೆ ಲೋಟನು ಲೋಟ ಕುಟುಂಬದವ್ರನು ಮಿಕ್ಕಿದವರನು ಸೋದಮ್ಮಲ್ ಗೋಮರದಿಂದ ಇಡ್ಕೊಂಡು ಇಟ್ಕೊಂಡು ಹೋದಲ್ರ ಅವ್ರನು ಸಹಾಯ್ ಮಾಡ್ಕೊಳ್ತಾರೆ ಬಿಡುಗಡೆ ಮಾಡ್ಕೊಂಡು ಬರ್ತಾರ್ರಿ ಬರುವಾಗ ಈ ಒಂದು ಜೈಶಾಲಿ ಒಂದು ಬರುವಾಗ ಇಬ್ಬರು ರಾಜರಗಳನ್ನ ಅರಸರ್ಗಳನ್ನ ಏನ್ ಮಾಡ್ತಾರೆ ಇವರು ಸಂಧಿಸ್ತಾರೆ ಬೇಟೆ ಹಾಕ್ತಾರೆ ಯಾರ್ರಿ ಅಬ್ರಹಾಮ್ ಸೊ ಅದ್ರಲ್ಲಿ ಒಬ್ರು ಬಂದ್ಬಿಟ್ಟು ಮಲ್ಕಿ ಜಟಕ್ನು ಇವ್ರು ಬಂದ್ಬಿಟ್ಟು ಯಾರ್ರಿ ಮಲ್ಕಿ ಜಟಕ್ ಬಂದ್ಬಿಟ್ಟು ಯಾವ ಪಟ್ಟಣಕ್ಕೆ ಹರಸನ್ ಅಂದ್ರೆ ಎರೋಸೆಲ್ಲಂ ಪಟ್ಟಣಕ್ಕೆ ಅರಸನಾಗಿರ್ತಾರೆ ಅದೇ ರೀತಿಯಲ್ಲಿ ಅವರು ಪ್ರೀಸ್ಟ್ ಆಗಿರ್ತಾರೆ ಯಾಜಕರಾಗಿರ್ತಾರೆ ಯಾರ್ರಿ ಮೆಲ್ಕಿಝಕ್ ಈ ಮೆಲ್ಕಿಝಕ್ ಬಂದ್ಬಿಟ್ರಿ ಎರೋಸಲಂ ರಾಜ ಪಟ್ಟಣಕ್ಕೆ ಅರಸನಾಗಿರ್ತಾನೆ ಮತ್ತೆ ಯಾಜಕನು ಪ್ರೀಸ್ಟ್ ಸಹ ಆಗಿರ್ತಾರ್ರಿ ಸೊ ಈ ಒಂದು ಜೈಶಾಲಿಯಾಗಿ ಲೋಟನ ಮಗ ಲೋಟನು ಲೋಟನ ಮಕ್ಕಳನ್ನ ಅವರ ಅವರ ಕುಟುಂಬದವ್ರನ್ನ ಮತ್ತೆ ಅಲ್ಲಿರುವಂತ ಸೋದಮ್ ಗೋಮರ ಅಂತ ಇರೋಂತ ಪ್ರಜೆಗಳನ್ನ ಬಿಡ್ಸ್ಕೊಂಡ್ ಬರುವಾಗ ಈಗ ಸಂಧಿಸ್ತಾರೀ ರೀ ವಿ ಒಂದು ಅಬ್ರಹಮ್ ದಾರಿಯಲ್ಲಿ ಆಗ ಆ ಅಬ್ರಹ್ಮ ಅಬ್ರಹ್ಮನ್ ಬಂದ್ಬಿಟ್ಟು ಅಹ್ ಏನಾಗುತ್ತಾರೆ ಇವರು ಮಿಲ್ಕಿ ಜಾಟಕ್ಕೆ ಇವ್ರನ್ನ ಆಶೀರ್ವದಿಸ್ತಾರೆ ಅದ್ರ ನಾವು ವಾಕ್ಯ ಓದಿ ಹದಿನಾಲ್ಕು ಹದಿನೆಂಟು ಓದಿ ಸಾಲೇಮಿನ ಅರಸನಾದ ಮೆಲ್ಕಿ ಜೇತಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ ನೋಡ್ರಿ ಇಲ್ಲಿ ಬಂದು ಆಶೀರ್ವದಿಸ್ತಾರೆ ಯಾರನ್ರಿ ಅಬ್ರಾಹ್ಮನ್ ಅಂತ ಏನಂತಾರೆ ಶೋಧಿಸ್ತಾರೆ ಭೂಮಿ ಆಕಾಶವನ್ನು ನಿರ್ಮಾಣ ಮಾಡಿದ್ದ ಪರತ್ಪರನಾದ ದೇವರು ನೋಡ್ರಿ ಇಲ್ಲೊಂದು ಪದ ಒಂದು ನಾಮವನ್ನ ಇಲ್ಲೇನ್ ಮಾಡ್ತಿದ್ದಾರೆ ಅಬ್ರಾಹ್ಮನ್ಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೋದ್ರಿ ಆಟೀನ್ ಹ್ಮ್ ಹ್ಮ್ ಹ್ಮ್

ಇಲ್ಲ ನೋಡಿ ಒಂದು ಪದದ ಒಂದು ನಾಮ ಒಂದು ನಾಮ ಏನಾಯ್ತು ರೀ ಗೊತ್ತಾಯ್ತು ಏನಂದ್ರೆ ಅವ್ರ ಗಾನ್ ಗಾಡ್ ಇಸ್ ಮೋಸ್ಟ್ ಐ ಗಾಡ್ ಕ್ರಿಯೇಟರ್ ಕ್ರಿಯೇಟರ್ ಆಫ್ ಯವನ್ಸ್ ಅನ್ಹರ್ತ್ ಅಂದ್ರೆ ಏನ್ರಿ ಏನಂದ್ರೆ ಭೂಮಿ ಆಕಾಶಗಳನ್ನ ನಿರ್ಮಾಣ ಮಾಡಿದ್ದ ಉನ್ನತ ಮಹೋನ್ನತನಾದ ಪರತ್ಪರನಾದ ದೇವರು ಅನ್ನೋ ಪದ ಯಾರಿಗ್ರಿ ಅಬ್ರಮ್ನಿಗೆ ಗೊತ್ತಾಯ್ತು ಸೊ ಇವರು ಮುಗಿಯುವಂತ ದೇವ್ರ ಎಂತ ದೇವ್ರ ಅಂದ್ರೆ ಸೃಷ್ಟಿಕರ್ತ ಕ್ರಿಯೇಟರ್ ಭೂಮಿ ಆಕಾಶಗಳನ್ನ ಉಂಟು ಮಾಡಿದ್ದ ಇವರು ಸೃಷ್ಟಿಕರ್ತ ಆ ದೇವ್ರು ಯಾರಪ್ಪ ಅಂದ್ರೆ ಮೋಸ್ಟ್ ಐ ಗಾರ್ಡ್ ಅಂತೆ ಎಲ್ ಎಲ್ಯೋನ್ ಅಂತೆ ಪರತ್ ಪರಪ್ಪರ ಪರಾತ್ಪರನಾದ ಮಹೋನ್ನತನಾದ ಅಂದ್ರೆ ಮಹಾ ಉನ್ನತ ಸ್ಥಾನದಲ್ಲಿ ಮಹಾ ಉನ್ನತ ಸ್ಥಾನದಲ್ಲಿ ವಾಸ ಮಾಡುವಂತ ದೇವರು ಅನ್ನೋ ಒಂದು ಒಂದು ಪದದ ಅವ್ರಿಗೆ ಅರ್ಥ ಆಗತ್ತರಿ ಯಾರ ಮೂಲಕ ಅರ್ಥ ಆಗತ್ತೆ ಜಡಕನ್ ಮೂಲಕ ಅರ್ಥ ಆಗತ್ತೆ ಅದಕ್ಕಿಂತ ಮುಂಚೆ ಅಬ್ರಾಹ್ಮನಿಗೆ ಕರ್ತನಾದ ದೇವರು ದೇವರು ಅಂತ ಗೊತ್ತಿತ್ರಿ ಯಾರೀ ಅಬ್ರಮಗೆ ಅದ್ರ ಆದ್ರೆ ಮೋನತನು ಪರತ್ಪರನಾದ ಮೋಸ್ಟ್ ಹೈ ಗಾಡ್ ಆದ್ರೆ ಪ್ರೊಸೆಸರ್ನ ಪ್ರೊಸೆಸರ್ ಆಫ್ ಎವನ್ ಅಂಡ್ ಹರ್ತ್ ಕ್ರಿಯೇಟರ್ ಆಫ್ ಯವನ್ಸ್ ಅಂಡ್ ಹರ್ತ್ ಅವ್ರ ದೇವ್ರೆಂಥ ದೇವ್ರಿ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ ದೇವರನ್ನ ಪದದ ಅರ್ಥ ಅವನಾಗತ್ತ ಅವ್ರಿಗೆ ಅರ್ಥ ರೀ ಸೊ ದೇವರು ಸಂಪೂರ್ಣವಾಗಿ ಭೂ ಆಕಾಶಗಳನ್ನ ನಿಯಂತ್ರಣ ಮಾಡುವಂತ ದೇವ್ರ ನಾನು ಮುಗಿತೀನಿ ಅಂತ ಅರ್ಥ ಆಯ್ತು ಅವ್ರಿಗೆ ಅವ್ರೇನಾಯ್ತ್ರಿ ಅವರ ವಿಶ್ವಾಸ ಏನಾಯ್ತ್ರಿ ಅಬ್ರಹ್ಮನ ವಿಶ್ವಾಸ ಸ್ಟ್ರಾಂಗ್ ಆಗೈತ್ ಭದ್ರಾವತ್ರಿ ದೃಢವಾಯ್ತು ಅವ್ರ ವಿಶ್ವಾಸ ಅ ನಾನ್ ಮುಗಿಯುವಂತ ದೇವ್ರ ಎಂತ ದೇವ್ರು ಭೂಮಿ ಆಕಾಶಗಳನ್ನ ಭೂಮಿ ಇದನ್ನ ಇದನ್ನ ನಾವೇನ್ ಮಾಡ್ಬೇಡ್ರಿ ಕಂಟ್ರೋಲ್ ಮಾಡ್ಕೊಳ್ಳಿ ನಾನು ಮುಗಿಯುವಂತ ದೇವ್ರ ಎಂತ ದೇವ್ರ ಭೂ ಆಕಾಶಗಳನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಪ್ರತಿ ಒಂದು ಅವರು ನಿರಂತರ ನಿಯಂತ್ರಣ ಇದೆ ಕಂಟ್ರೋಲ್ ಪ್ರತಿ ಒಂದು ಭೂಮಿಲಿರುವಂಥ ವಿಷಯಗಳಾಗ್ಲಿ ಅಥವಾ ಈ ಆಕಾಶಗಳನ್ನ ವಿಶೇಷ ವಿಷಯದಲ್ಲಾಗ್ಲಿ ಎಲ್ಲವೂ ಯಾರು ಕಂಟ್ರೋಲ್ ಅಲ್ಲಿದೆ ರೀ ದೇವರ ಕಂಟ್ರೋಲ್ ನಾನು ಮುಗಿಯುವಂತ ದೇವ್ರ ಏನ್ರಿ ಕ್ರಿಯೇಟರ್ ಇವತ್ತು ಇವತ್ತು ಭಾರತ ದೇಶದಲ್ಲಿ ಕ್ರಿಯೇಷನ್ ಅನ್ನ ಹೆಚ್ಚಾಗಿ ರೀ ಸೊ ನಮಗೂ ಅವ್ರಿಗೆ ಏನ್ರಿ ಡಿಫ್ರೆನ್ಸ್ ಅಂದ್ರೆ ನಾವು ಕ್ರಿಯೇಟರ್ ಮುಗಿತಾ ಇದ್ದೀವಿ ಅವ್ರನ್ನ ಕ್ರಿಯೇಷನ್ ನ ಮುಗಿತಾ ಇದಾರೆ ಓಕೆ ರೀ ಸೂರ್ಯ ಬಂದ್ಬಿಟ್ಟು ಕ್ರಿಯೇಷನ್ ನಾವು ಮುಗಿತಾ ಇರೋದು ಸೂರ್ಯನ ಸೃಷ್ಟಿ ಮಾಡಿದ್ರೆ ಕ್ರಿಯೇಟರ್ನ ನೋಡ್ರಿ ಡಿಫ್ರೆನ್ಸ್ ಅಷ್ಟೇ ಅವ್ರಿಗೂ ನಮ್ಗೆ ವ್ಯತ್ಯಾಸ ಏನಂದ್ರೆ ನಾವು ಸೃಷ್ಟಿ ಕರ್ತನ ಮುಗಿತಾ ಇದ್ದೀವಿ ಅವ್ರ ಸೃಷ್ಟಿನ ಮುಗಿತಾ ಇದಾರೆ ಚಂದ್ರ ಒಂದು ಕ್ರಿಯೇಷನ್ ಮರ ಒಂದು ಕ್ರಿಯೇಷನ್ ಭೂಮಿ ಒಂದು ಕ್ರಿಯೇಷನ್ ನದಿ ಒಂದು ಕ್ರಿಯೇಷನ್ ನೋಡ್ರಿ ವ್ಯತ್ಯಾಸ ನೋಡ್ರಿ ಇನ್ಸ್ಟೆಡ್ ಆಫ್ ಕ್ರಿಯೇಷನ್ ನಾವು ಮುಗಿಯ ಬದ್ಲು ಕ್ರಿಯೇಟರ್ನ ಮುಗಿದ್ರೆ ರೀ ಮುಂದಕ್ಕೆ ಯೇಸು ಕ್ರಿಸ್ತನ ಮೂಲಕ ಅವರು ದೇವರಲ್ಲಿ ಬರ್ತಾರೆ ದೇವ್ರ ನಮ್ಮ ಸ್ತೋತ್ರ ಸೋದರ ಸೋದರಿಯರೇ ರೇ ಅಬ್ರಾಹ್ಮನ್ಗೆ ಅರ್ಥ ಆಯ್ತು ನಮ್ಮ ದೇವರು ಬಂದ್ಬಿಟ್ಟು ಗ್ಯಾಲಕ್ಸಿಗಳನ್ನ ಬಿಲಿಯನ್ಸ್ ಆಫ್ ನಕ್ಷತ್ರಗಳನ್ನ ಏನ್ ಹೇಳ್ತಾರೆ ಗ್ಯಾಲಕ್ಸಿ ಇಂದಿಂಗ್ ಕನ್ನಡದಲ್ಲಿ ಸೂರ್ಯ ನಕ್ಷತ್ರ ಮಂಡಗಳನ್ನ ಸೃಷ್ಟಿ ಮಾಡಿದ್ದ ದೇವರು ಅಂತ ಗೊತ್ತಾಗ್ತಾರೆ ಇವ್ರು ಗೊತ್ತಾದ ಕೂಡ ತುಂಬಾ ಸಂತೋಷ ಪಡ್ತಾರೆ ಹಬ್ರಮ ಅವರು ಸಂತೋಷಪಟ್ಟು ಏನ್ಮಾಡ್ತಾರೆ ಆಶೀರ್ವಾದ ಇವ್ರು ಆ ಮಿಲ್ಕಿಝ್ ಆಶೀರ್ವಾದ ಬರುತ್ತೆ ಬಂದ್ ಕೂಡ ಒಂದು ಶೋಧನೆ ಬರ್ತಾರೆ ಯಾರಿಗೆ ಅರ್ಥ ಮಾಡ್ಕೊ ದೇವ್ನ ಅರ್ಥ ಮಾಡ್ಕೊಳ್ತಾರೆ ನಮ್ಮ ನಮ್ಮ ದೇವ್ರು ಯಾರಂತೆ ಕ್ರಿಯೇಟರ್ ಸೃಷ್ಟಿಕರ್ತ ಅಂತ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಂಡ್ ಕೂಡ್ಲನೆ ಅವ್ರಿಗೊಂದು ಶೋಧನೆ ಟಂಪ್ಟೇಷನ್ ಏನಪ್ಪಾ ಈ ಶೋಧನೆ ಏನಪ್ಪಾ ಈ ಟಂಪ್ಟೇಷನ್ ಅನ್ನೋದು ಆದಿಕಂಡದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದು ಇಪ್ಪತ್ ಮೂರು ನೀನು ಬಿಡಿಸಿದ ರಾಜರನ್ನು ನನಗೆ ಒಪ್ಪಿಸು ಆಸ್ತಿಯನ್ನು ತಕ್ಕೋ ಎಂದು ಹೇಳಲು ನೋಡ್ರಿ ಅಬ್ರಹಾಮನು ಒಂದ್ ನಿಮಿಷಮ್ಮ ಏನ್ ಹೇಳ್ತಾರೆ ನೀನು ಬಿಡಿಸಿದ ಜನರನ್ನ ನನಗೆ ಒಪ್ಪಿಸು ಯಾರ ಜನರನ್ನ ಸೋದಾಮ್ ಜನರು ಇರ್ತಾರಲ್ರ ಆ ಜನರನ್ನ ನಂಗೆ ಒಪ್ಸ್ಬಿಡು ಆಸ್ತಿಯನ್ನು ನೀನೆ ತಕ್ಕೋ ಅಂತಾರೆ ಯಾರ ಆಸ್ತಿ ಎಲ್ಲಾರ್ದರು ಪಾಪರ್ಟಿ ರಾಜನ್ ಆಸ್ತಿ ಇದು ಸಾಧಾರಣವಾದ ಆಸ್ತಿ ಇಲ್ಲ ರೀ ನಾ ಬೆಳ್ದಂಗೆ ಒಂದು ಒಂದು ರಾಜ ಎಷ್ಟಾಸ್ತಿರ್ತದ ಇಟ್ಟಿರ್ತಾನ್ರಿ ಕೆಜಿ ಗಟ್ಲೆ ಬಂಗಾರ ಡೈಮಂಡ್ ಅಂತ ಅದು ಐಡುವರಿ ಇಟ್ಟಿರ್ತಾನೆ ಆಸ್ತಿ ತಗೊಂಡ್ಬಿಡು ನೀನ್ ಏನ್ ಮಾಡೋ ಜನರ ಬಿಡು ಬಿಡೋ ಬಿಟ್ಬಿಡು ನಮ್ ಜನರನ್ನ ನನ್ ಬಿಟ್ಕೊಟ್ಬಿಡು ಅಂತಾರ ಅದಕ್ಕೆ ಅಬ್ರಹಮ್ ಅದಕ್ಕೆ ಉತ್ತರ ಏನ್ ಕೊಡ್ತಾನೆ ನೋಡ್ರಿ ಅಬ್ರಹಮ್ ಅವನಿಗೆ ಹ್ಮ್ ಒಂದು ದಾರವನ್ನಾಗಲಿ ಒಂದು ದಾರವನ್ನ ಆಗ್ಲಿ ಕೆರೆದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನೂ ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ ನಿನ್ನಲ್ಲಿ ಏನ್ ಬೇಡ ನನಗೆ ಒಂದು ದಾರವನಾಗಲಿ ಕೆರೆದ ಬಾರನವಾಗಲಿ ಅಂದ್ರೆ ಅರ್ಥ ಏನ್ರಿ ಒಂದು ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಒಂದು ಕಾಸು ಬೇಡ ಅಂತ ಅರ್ಥ ಆಯ್ತಲ್ಲ ನಿನ್ನಲ್ಲಿ ಕಾಸು ಬೇಡ ಯಾಕೆ ನಾನ್ ಮುಗಿಯುವಂತ ದೇವರು ಯಾರಪ್ಪ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ ಪರ ಪರಪ್ಪರನಾದ ದೇವರು ದ ಮೋಸ್ಟ್ ಹೈ ಗಾರ್ಡ್ ನಾನು ಇವತ್ತು ಪೂಜಿಸ್ತಾ ಇದ್ದೀನಿ ಯಾರ್ರಿ ಪೂಜಿಸ್ತಾ ಇರೋದು ಅಬ್ರಾಂ ಇಲ್ರೀ ಇವತ್ ನಾವು ಪೂಜಿಸ್ತಾ ಸೊ ಇದನ್ನ ಅರ್ಥ ಮಾಡ್ಕೊಬೇಕು ನಾವು ಅಂಡರ್ಲೈನ್ ಮಾಡ್ಕೊಳ್ಳಿ ಇವತ್ತು ಅಬ್ರಹ್ಮನ್ ದೇವರನ್ನ ನಾವು ಪೂಜಿಸ್ತಾ ಇರೋದು ಅಲ್ರಾ ಸೊ ಮೂರು ಅಬ್ರಾಹ್ಮರ ಮಾತಾಡ್ತೀವಿ ಇವತ್ ನಾವು ಮುಗಿಯಂತ ದೇವ್ರ ಎಂತ ದೇವರು ಏನ್ ಹೇಳಿದ್ರು ಧಾರಾವನಾಗ್ಲಿ ಅಥವಾ ಕೆರೆದ ಬಾರವನಾಗ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ಯಾಕೆ ಬೇಕಾಗಿಲ್ಲ ಅಂತ ಹೇಳಿ ನೋಡ್ರಿ ಕಂಟಿನ್ಯೂ ಮಾಡ್ರಿ ಅಬ್ರಹಾಮನು ನನ್ನ ಸ್ವತ್ತಿನಿಂದಲೇ ಐಶ್ವರ್ಯವಂತ ಅಬ್ರಹಾಮನು ಸ್ವತ್ತಿನಿಂದಲೇ ಐಶ್ವರ್ಯವಂತನಾದ ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು ನನ್ನಿಂದನೇ ಐಶ್ವರ್ಯವಂತ ಮಾದನಪ್ಪ ಅವತ್ ಬಿಟ್ಟು ನನ್ನ ಏನ್ ಮಾಡಿ ನನ್ನ ಕುಟ್ನಲ್ಲ ಭಿಕ್ಷೆ ನಾನು ಕುಟ್ನೆಲ್ಲ ದುಡ್ಡು ಐಶ್ವರ್ಯ ಬಂಗಾರ ಅದನ್ನಿಂದಾನೇ ಏನ್ ಮಾಡಿದ್ರು ಅಬ್ರಾಮ್ ಅವರದು ಐಶ್ವರ್ಯವಂತ ನಾಗ ನಂದು ಬೇಡ ಅನ್ನೋದು ವಿಷಯ ಇದೆ ನನಗೆ ಏನಾಗುತ್ತೆ ನನ್ನ ದೇವ್ರು ನೋಡ್ಕೊಳ್ತಾರೆ ನನ್ನ ದೇವ್ರ ಏನ್ ಮಾಡ್ತಾರೆ ನೋಡ್ಕೊಳ್ತಾರೆ ಅನ್ನೋ ಒಂದು ವಿಷಯ ಮಾಡ್ಕೊಳ್ತಾರೆ ಬುದ್ಧ ರಜೆ ಬುದ್ಧ ವಿಡಿಯೋ ಇದೆಯಾ ಒಂದ್ ವಿಡಿಯೋ ಸರಿ ಹೇಳ್ದು ಬಿಡ್ರೆ ನಿಮಗೆ ಈ ಸಣ್ಣ ಒಂದು ವಿಡಿಯೋ ಇನ್ನೊಂದ್ ನಾನ್ ನೋಡ್ತೀನಿ ಬರ್ತಾರ ಇದನ್ನ ಈ ವಿಡಿಯೋನ ನೋಡ್ಸೋ ಉದ್ದೇಶ ರೀ ದೇವ್ನ ಅರ್ಥ ಮಾಡ್ಕೊಳ್ಳೋದ್ರಿ ನಾವು ನಾವು ಮುಗಿಯುವಂತ ದೇವರು ಎಷ್ಟು ಸಣ್ಣದಾಗಿದ್ದಾರೆ ಅನ್ನೋ ರೀ ನಾವು ಮುಳುಗಿಯುವಂತ ದೇವರು ಎಷ್ಟು ದೊಡ್ಡದಾಗಿದ್ದಾರೆ ಅನ್ನೋ ವಿಷಯ ಅನ್ರಿ ಇವ್ ಸಣ್ಣ ವಿಡಿಯೋದಲ್ಲಿ ನಾವ್ ಅರ್ಥ ಮಾಡ್ಕೊಳನ್ರಿ ಸೋದ್ರ ಸೋದ್ರ ಇದು ಒಂದು ಏನಂದ್ರೆ ವಿಡಿಯೋ ರೀ ಇದ್ರಲ್ಲಿ ಬಂದ್ಬಿಟ್ಟು ಗ್ಯಾಲಕ್ಸಿಗಳನ್ನ ಅಂದ್ರೆ ನಮ್ಮ ನಕ್ಷತ್ರದ ಮಂಡಳಗಳನ್ನ ರೀ ಎಷ್ಟು ನಾವಿರೋಂತ ಮಂಡ್ಲ ಯಾವ್ದು ರೀ ನಕ್ಷತ್ರ ಮಂಡಳ ಗ್ಯಾಲಕ್ಸಿ ಅದು ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟು ಮಿಕ್ಕಿ ಮಿಲ್ಕಿ ವೇ ಗ್ಯಾಲಕ್ಸಿ ಅಲ್ಲಿ ಎಷ್ಟು ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ಆಫ್ ನಕ್ಷತ್ರಗಳಿದೆ ಅಲ್ಲ ಆ ಒಂದು ಸಿಸ್ಟಮ್ ನಾವಿರೋ ಭೂಮಿನ ನಾವು ಸೋಲಾರ್ ಸಿಸ್ಟಮ್ ಅಂತ ಕರಿತೇವೆ ಸೊ ಈ ರೀತಿಯಲ್ಲಿ ಎಷ್ಟು ಗ್ಯಾಲಕ್ಸಿಗಳು ಇದೆ ಅದು ಮೋರ್ ದನ್ ಫೈವ್ ಹಂಡ್ರೆಡ್ ಮಿಲಿಯನ್ ಗ್ಯಾಲಕ್ಸಿ ರೀ ಓಕೆ ರೀ ಆ ಒಂದ್ ಗ್ಯಾಲಕ್ಸಿಯಲ್ಲಿ ಒಂದು ಗ್ಯಾಲಕ್ಸಿಯಲ್ಲಿ ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಗಳ ದಶಲಕ್ಷ ನಕ್ಷತ್ರಗಳಿದೆ ಅಂದ್ರೆ ಒಂದು 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 ಅಂದ್ರೆ ನಕ್ಷತ್ರ ಮಂಡಲದಲ್ಲಿ ಅದೇ ರೀತಿಯಲ್ಲಿ ಮಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಇದೆ ರೀ ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಎಷ್ಟು ನಕ್ಷ ನಕ್ಷತ್ರಗಳಿದೆ ಎಷ್ಟೊಂದು ಮಾಡಿ ನೋಡ್ರಿ ಎಷ್ಟು ಗ್ರಹಗಳಿದೆ ಎಷ್ಟೊಂದು ಮಾಡಿ ನೋಡ್ರಿ ಅದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದು ಅದಕ್ಕೆ ಅಬ್ರಾಹ್ಮಣ್ಯನ್ ಹೇಳ್ತಾರೆ ಅಂದ್ರೆ ನನ್ನ ದೇವ್ರ ಏನಂತೆ ಸೃಷ್ಟಿಕರ್ತ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ್ದ ಮೋಸ್ಟ್ ಐ ಗಾಡ್ ಮುನ್ನತ ಸ್ಥಾನದಲ್ಲಿರುವಂತ ದೇವರು ಸೋದರ ಸಹೋದ್ರ ನೋಡ್ರಿ ವಿಡಿಯೋನ ನೋಡ್ರಿ ಇದು ಬಂದ್ಬಿಟ್ಟು ನಮ್ಮ ಮೂನು ನಾವಿರುವಂತ ಇದೆ ನೋಡ್ರಿ ಗ್ರಹನ ಮೂನ್ಗೆ ಗ್ರಹಗಳನ್ನ ಕಂಪೇರ್ ಮಾಡ್ತಾ ಇದಾರೆ ಇದೆಲ್ಲ ಪ್ಲಾನೆಟ್ರಿ ಇದು ಮೂರ್ಗೆ ಕಂಪೇರ್ ಮಾಡುವಂಥದ್ದು ಇದು ನೋಡ್ಸೋ ಉದ್ದೇಶ ಏನಂದ್ರೆ ಟು ಟು ನೋ ಗಾಡ್ ದೇವ್ರನ್ನ ಅರ್ಥ ಮಾಡ್ಕೊಳ್ತೀವಿ ನಾವು ಮುಗಿಯುವಂತ ದೇವರು ಎಂತ ದೇವ್ರನ್ನ ನಾವು ಮುಗಿತೀವಿ ಅನ್ನೋ ಅಂತ ವಿಷಯದಲ್ಲಿ ನೋಡ್ತಾ ಇರ್ತದೆ ನೋಡ್ರಿ ನಮ್ಮ ಭೂಮಿ ನಾವಿರುವಂತ ಭೂಮಿ ರೀ ಇದೆಲ್ಲ ಗ್ರಹಗಳ್ರಿ ಇದೆಲ್ಲ ನೋಡ್ರಿ ಎಲ್ಲ ಸಣ್ಣ ನೋಡ್ರಿ ಸಣ್ಣ ಸಣ್ಣವಾಗ್ತಾ ವಾಗ್ತಾ ಇದು ಸೂರ್ಯ ರೀ ಇದು ಸೂರ್ಯನ್ಗೆ ಒಂದು ಇನ್ನೊಂದ್ ನಕ್ಷತ್ರ ಕಂಪೇರ್ ಮಾಡ್ತಾ ಇದಾರೆ ನೋಡ್ರಿ ಎಷ್ಟು ಗಾತ್ರವಾಗಿದೆ ಎಲ್ಲ ನಕ್ಷತ್ರಗಳ್ರಿ ನಮ್ಮ ಸೂರ್ಯ ಒಟ್ಟೋದ ಎಲ್ಲೋ ಒಟ್ಟೋದ ಥೌಸಂಡ್ ಟೈಮ್ಸ್ ಟೆನ್ ಥೌಸಂಡ್ ಟೈಮ್ಸ್ ಟೆನ್ ಲ್ಯಾಕ್ಸ್ ಟೈಮ್ಸ್ ಗಾತ್ರವಾಗಿರುವಂತಹ ನಕ್ಷತ್ರಗಳು ಇದೆ ಅಲ್ಲರಿ ಸೂರ್ಯನ್ ಕಂಪೇರ್ ಮಾಡಿದ್ರೆ ಲ್ಯಾಕ್ಸ್ ಟುಗೆದರ್ ಗಾತ್ರವಾಗಿದ್ರಿ ಸೈಜ್ ಅಲ್ಲಿ ಬಿಗ್ಗರ್ ದನ್ ಸನ್ ನೋಡ್ರಿ ಹೋಗ್ತಾನೆ ಇದೆ ನೋಡ್ರಿ ಇದು ಇದೆಲ್ಲ ಕ್ರೋರ್ಸ್ ಗಾತ್ರ ಅಂದ್ರೆ ಸೈಜ್ ಅಲ್ಲಿ ತುಂಬಾ ದೊಡ್ಡದಾಗಿರುವಂತಹ ನಕ್ಷತ್ರ ಇದೆ ನೋಡ್ರಿ ದೇವರ ಪ್ರಭಾವವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಓಕೆ ರೀ ಅವ್ರ ಜ್ಞಾನವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಸೋದರ ಸೌಧ ನೋಡಿ ಅದೊಂದು ಗ್ಯಾಲಕ್ಸಿ ನೋಡಿ ಒಂದು ಗ್ಯಾಲಕ್ಸಿ ರೀ ಒಂದು 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 ನಕ್ಷತ್ರ ಮಂಡಲ ನೋಡಿದ್ ನಾವು ನೋಡ್ರಿ ಅದರ ಮಿಲಿಯನ್ ಮಿನಿ ಹಂಡ್ರೆಡ್ ಬಿಲಿಯನ್ ಸ್ಟಾರ್ಸ್ ನಾವು ಗ್ಯಾಲಕ್ಸಿ ಇದೆಲ್ಲ ಒಂದ್ ಒಂದ್ ಗ್ಯಾಲಕ್ಸಿ ರೀ ನಾವಿರೋ ಗ್ಯಾಲಕ್ಸಿ ನೋಡ್ರಿ ಎಷ್ಟು ನೋಡ್ರಿ ಎಷ್ಟು ದಶಲಕ್ಷ ನಕ್ಷತ್ರಗಳನ್ನ ನೋಡ್ಬೋದು ನೋಡ್ರಿ ನೋಡ್ರಿ ಹಾಗೆ ಒಂದು ಗ್ರೂಪ್ ಆಗುತ್ತೆ ನೋಡ್ರಿ ಅದು ಆ ನಕ್ಷತ್ರಗಳೆಲ್ಲ ಸೇರಿ ಒಂದು ಗ್ರೂಪ್ ಆಗುತ್ತೆ ಅದನ್ನ ಗ್ಯಾಲಕ್ಸಿ ಅಂತೀವಿ ನಾವು ಅಂದ್ರೆ ನಕ್ಷತ್ರ ಮಂಡಲ ಅಂತೀವಿ ನಾವು ನೋಡ್ರಿ ಇದು ಮಿಲ್ಕಿ ವೇ ಗ್ಯಾಲಕ್ಸಿ ನೋಡ್ರಿ ಬಂದ್ಬಿಟ್ರಿ ನಾವು ನಾವೀಗ ಎಲ್ಲಿಂದ ಬಂದ್ವಿ ಹೊರಡೆ ನಾವು ಮಿಲ್ಕಿ ವೇ ಇಂದ ಹೊರಡೆ ಬಂದಿದ್ದೀವಿ ಹಂಗೆ ನೋಡ್ರಿ ಹೋಗ್ತಾ ಇದೀವಿ ನಾವು ನಾವೇ ಹೋಗ್ತಾ ಇದೀವಿ ಓಕೆ ಸ್ಪೇಸ್ ಶೆಟ್ಲಲ್ಲಿ ಹೋಗ್ತಾ ಇದೀವಿ ನೋಡ್ರಿ ಇದೊಂದು 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 ಗ್ಯಾಲಕ್ಸಿ ಇದನ್ನ ನೋಡ್ರಿ ಇದೆಲ್ಲ ಗ್ಯಾಲಕ್ಸಿಗಳು ನೋಡ್ರಿ ಇದೆಲ್ಲ ನೋಡ್ರಿ ಹೊರಡೇ ಬಂದಿದ್ದೀವಿ ನಾವೀಗ ಎಲ್ಲಿಂದ ಬಂದಿದ್ದೀವಿ ಮಿಲ್ಕಿಕ್ ಗ್ಯಾಲಕ್ಸಿಯಿಂದ ಹೊರಡೆ ಬರ್ತಾ ಬರ್ತಾ ನೋಡ್ರಿ ಇಷ್ಟು ಗ್ಯಾಲಕ್ಸಿಗಳನ್ನ ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿ ನೋಡ್ತಾ ಇದೀವಿ ಸೌಧ ನೋಡಿ ಇದೆಲ್ಲ ಗ್ಯಾಲಕ್ಸಿ ಇದೆಲ್ಲ ಏನಂದ್ರೆ ನಕ್ಷತ್ರ ಮಂಡಳನ್ನು ಕರಿತೀವಿ ನೋಡ್ರಿ ಎಲ್ಲ ನೋಡಿದ್ವಿ ನೋಡ್ರಿ ಇದನ್ನ ಉಂಟು ಮಾಡಿದ ದೇವ್ರಿ ಎಲ್ರಿ ಅದಕ್ಕೆ ಮೋಸ್ಟ್ ಐ ಗಾರ್ಡ್ ಅಂತ ಕರೀತವ್ರನ್ನ ಅಂದ್ರೆ ಪರಪ್ತರಾದ ಅಂದ್ರೆ ಉನ್ನತ ಸ್ಥಾನದಲ್ಲಿ ಉನ್ನತನಾದ ದೇವರು ಅಂತ ನಾವು ಅವ್ರನ್ನ ಅಬ್ರಾಹ್ಮನ್ಗೆ ಎಲ್ ಎಲ್ಲಿ ಅಂತ ಒಂದು ಪದಕ ಅರ್ಥ ಆಗತ್ತಾರೆ ಅವ್ರಿಗೆ ನೋಡ್ರಿ ಇದೆಲ್ಲ ಒಂದು ಗ್ಯಾಲಕ್ಸಿ ಇನ್ನ ಕಾಸ್ಮಿಕ್ ವೆಬ್ ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಅಂತ ಒಂದ್ ವೆಬ್ ತರ ರೀ ಒಂದು ಏನಂತಾರೆ ಈಗ ಗೂಡು ಸ್ಪೈಡರ್ ವೆಬ್ ನೋಡ್ರಿ ಇದೊಂದು ಒಂದು ಯೂನಿವರ್ಸ್ ಆಗ್ಬಿಡ ನೋಡ್ರಿ ಇದು ಓಕೆ ಇದು ಇದು ಇಲ್ಲೇ ಸ್ಟಾಪ್ ಆಗಲ್ರಿ ಇದು ಒಂದು ಯೂನಿವರ್ಸ್ ಅಂದ್ರೆ ಕಂಟೆನ್ಸ್ ಆಫ್ ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಇಲ್ಲೇ ಕಂಟೆನ್ ಆಗಲ್ಲ ನೋಡ್ರಿ ಇಲ್ಲಿ ಮಲ್ಟಿವರ್ಸ್ ಇದೆ ಇನ್ನ ಯೂನಿವರ್ಸ್ ಅನ್ನ ರೀತಿಯಲ್ಲಿ ಮಲ್ಟಿವರ್ಸ್ ಗಳು ಇದೆ ಅಂದ್ರೆ ಯೂನಿವರ್ಸ್ ಅನ್ನೋದು ವಿಷಯದಲ್ಲಿ ಇನ್ನ ಲಕ್ಷಾಂತ ಯೂನಿವರ್ಸ್ ಗಳು ಇದಾರೆ ಅದನ್ನ ಮಲ್ಟಿವರ್ಸ್ ಅಂತಾರೆ ನೋಡ್ರಿ ಅರ್ಥ ಆಯ್ತಾರ ಯಾಕೆ ಅಬ್ರಾಂ ಅವ್ರು ಬಂದ್ಬಿಟ್ಟು ದಾರ ಅಂತಾರೆ ಆಸ್ತಿನ ಯಾಕ್ರಿ ದಾರ ಅಂತಾರೆ ಕೆರೆದ ಬಾರ ಅಂತಾರೆ ರಜುಬದ ಅಲ್ಲದ ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದ್ದ ನನ್ ದೇವರು ನನ್ ಕೂಡ ಇರೋ ಟೈಮಲ್ಲಿ ನಿನ್ನ ಆಸ್ತಿ ನೀನು ಇಟ್ಕೋ ಅನ್ನೋ ರೀತಿಯಲ್ರಿ ಅಬ್ರಹ್ಮರು ಆ ಒಂದು ಆಸ್ತಿನ್ರಿ ಒಂದು ಕಾಸು ತರ ನೋಡ್ತಾರ್ರಿ ಯಾಕಂದ್ರೆ ಆ ಗಾಡ್ ಹೋನ್ಸ್ ದ ಯೂನಿವರ್ಸ್ ನನ್ ದೇವರು ಇಡೀ ಜಗತ್ತನ್ನ ಏನ್ ಮಾಡಿದ್ದಾರೆ ಒಡೆಯರ್ ಹಾಕಿದ್ದಾರೆ ಅದಕ್ಕೋಸ್ಕರ ನಿನ್ನ ಕಾಸು ನನ್ಗೆ ಬೇಡ ದೇವರು ಒಬ್ಬರೇ ನನಗೇನಂತರಿ ಎಲ್ಲವೂ ನನಗೆ ಒದಗಿಸುವನು ಅನ್ನ ರೀತಿಯಲ್ಲಿ ಅಬ್ರಹಮರು ಆ ಒಂದು ವಿಶ್ವಾಸ ಏನಾಗತ್ತರಿಜರ್ ಆಗುತ್ತಾರೆ ಏನಾಗತ್ತೆ ಪುನರ್ಜೀವನ ರೀ ಪುನರ್ ಚೈತನ್ಯ ಅಂತ ಅವ್ರ ವಿಶ್ವಾಸ ಅವ್ರ ಅವ್ರಿಗಂತ ವಿಶ್ವಾಸ ಇತ್ತು ಅವ್ರಿಗೆ ಇನ್ನೇನಾಗತ್ತಾರೆ ಅವ್ರಲ್ಲಿ ಬೆಳೀತದೆ ಅವ್ರ ವಿಶ್ವಾಸ ಯಾಕೆ ಬೆಳೀತು ಅವ್ರ ವಿಶ್ವಾಸ ಅಂದ್ರೆ ನನ್ ದೇವರು ಇಸ್ ದ ಕ್ರಿಯೇಟರ್ ಆಫ್ ಯವನ್ಸ್ ಅನ್ತ್ ಸೋದ್ರ ಸೌಧ್ರೆ ನೋಡ್ರಿ ಒಂದು ಪದದ ನಾಮ ಅರ್ಥ ಮಾಡ್ಕೊಂಡ್ವಿ ಏನು ಒಂದ್ ಮೊದಲನೇ ಪಾದನ ಅರ್ಥ ಮಾಡ್ಕೊಂಡ್ರಿ ಎಲ್ ಎಲ್ಯೋನ್ ಅಂತ ಅರ್ಥ ಏನ್ರಿ ಎಲ್ ಎಲ್ಲಿ ಹೆಲ್ ಅಂದ್ರೆ ಏನು ಅಲ್ಲಿ ಏನೊಂದು ಅರ್ಥ ಏನ್ರಿ ಅಂದ್ರೆ ಗಾಡ್ ಮೊಹನ್ ಮೋಸ್ಟ್ ಐ ಗಾಡ್ ಅನ್ನೋ ಒಂದು ಪದದ ಅರ್ಥ ಅಬ್ರಮ್ ಏನ್ ಮಾಡ್ತಾರ್ರಿ ಮಿಲ್ಕಿಝಕ್ ಮೂಲಕ ಅರ್ಥ ಮಾಡ್ಕೊಳ್ತಾರೆ ಸಹೋದ್ರ ಸಹೋದರಿ ಸೊ ಗಿರಾ ಟೈಮ್ ಅಲ್ರಿ ಹೋಗುತ್ತೆ ಹಂಗೆ ಜೀವನ ಕಲಿತದ ಅಬ್ರಮ್ ಹಾಗೇ ಒಂದು ಹೋಗ್ತಾ ಹೋಗ್ತಾರೀ ಅವ್ರ ವಿಶ್ವಾಸ ಏನಾಗತ್ತರಿ ಸ್ವಲ್ಪ ಕಡಿಮೆ ಆಗ್ತಾ ಕಡಿಮೆ ಆಯ್ತು ಏನಾಗತ್ತರಿ ವಿಶ್ವಾಸ ಏನಾಗತ್ತರಿ ಸ್ವಲ್ಪ ಅವ್ರಿಗೆ ಏನಾಯ್ತ್ರಿ ಆ ಶೇಖ ಆಗತ್ತೀ ಅಬ್ರಹ್ಮ್ದು ಸೊ ಯಾಕೆ ಅಬ್ರಹ್ಮದು ವಿಶ್ವಾಸ ಆ ಕಡಿಮೆ ಆಯ್ತು ಏನ್ದರಿ ಇಂಗ್ಲಿಷ್ ಅಲ್ಲಿ ವೇವ್ ವೇವರ್ ಅಂತರಲ್ರ ಇಲ್ರಿ ವೇವ್ ಅಂದ್ರೆ ಹಲಾಡೋದು ಅಂದ್ರೆ ಹಲೆಗಳ ತರ ಏನಾಯ್ತು ಅಲ್ಲಿ ಅವರಲ್ಲಿ ವಿಶ್ವಾಸ ಏನಾಯ್ತು ಅವರಲ್ಲಿ ಸ್ವಲ್ಪ ಕಡಿಮೆ ಹಾಕ್ ಅಂದ್ರೆ ಕಡಿಮೆ ಅಂದ್ರೆ ಕಡಿಮೆ ಆಯ್ತಾ ಬಂತು ಅವ್ರಲ್ಲಿ ಏನು ಯಾಕೆ ಅಂದ್ರೆ ಒಂದ್ ವಿಶ್ವ ಒಂದ್ ಹಿಂದೆ ಒಂದು ಯಾತಿಗೆ ಅಬ್ರಹ್ಮಿಗೆ ಇಂತ ಒಂದ್ ಸ್ಟ್ರಾಂಗ್ ಇರ್ತಾರೆ ಅವರು ಆಸ್ತಿನೇ ಬೇಡ ಅನ್ಬಿಡ್ತಾರೆ ಆ ಒಂದು ರಾಜರ ಆಸ್ತಿನೇ ನೀನು ಧಾರ ಅನ್ಬಿಡ್ತಾರ್ರಿ ಒಂದು ಕಾಸು ಲಗ್ದಲ್ಲಿ ನೋಡ್ಬಿಡ್ತಾರೆ ಈಗ ಏನಾಗತ್ತೆ ಏನಾಗತ್ತರಿ ಒಂದ್ ಸಣ್ಣ ಒಂದು ವಿಶ್ವಾಸದಲ್ಲಿ ಒಂದು ಏರ್ಪೇರ ಆಗತ್ತೆ ಅವ್ರಲ್ಲಿ ಒಂದು ಒಂದು ವೇವ್ ಅಂದ್ರೆ ಒಂದು ಅಲಾ ಅಲಾಡಿಸೋ ರೀತಿಯಲ್ಲಿ ಅವ್ರ ವಿಶ್ವಾಸ ನಂಬಿಕೆ ಏನಾಗುತ್ತಾರೆ ಆಗತ್ತೆ ಯಾವ ವಿಷದಲ್ಲಿ ಅಂದ್ರೆ ಅವರಿಗೆ ಅವ್ರಿಗೆ ಸಂತಾನ ಇರಕ್ಕಿಲ್ಲ ಬೇರ್ ಇಸ್ ಮೈ ಸೀಡ್ ನನ್ಗೆ ಸಂತಾನ ದೇವರೇ ದೇವ್ರೆ ನೀವೇನ್ ಮಾಡ್ರಿ ವಾಗ್ದಾನ ಮಾಡುದಲ್ಲ ಏನಂತ ವಾಗ್ದಾನ ಮಾಡಿದ್ರಿ ನೀವು ಓಕೆ ನಿನ್ನ ಮೂಲಕ ನಿನಗೆ ಒಂದು ಆ ಒಂದು ಮಗನನ್ನ ಕೊಡ್ತೀನಿ ಆಶೀರ್ವದಿಸ್ತೀನಿ ಅಂತ ಹೇಳಿದ್ರಲ್ಲ ಅವ್ರ ಮೂಲಕ ಏನ್ ಮಾಡ್ತೀರಿ ಅನೇಕ ಜನಗಳಲ್ಲಿ ಅನೇಕ ಜನಾಂಗಗಳನ್ನ ತರಿಸ್ತೀನಿ ಅಂತ ಹೇಳ್ರಿ ಆ ಒಂದು ಆ ಒಂದು ಆ ಒಂದು ಸಂತತಿ ಹೆಂಗಿರುತ್ತೆ ಅಂದ್ರೆ ನಕ್ಷತ್ರ ರೀತಿಯಲ್ಲೂ ಮತ್ತೇನ್ರಿ ಮರಳಷ್ಟು ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರಲ್ಲ ದೇವ್ರೆ ಆದ್ರೆ ನನಗೇನಿಲ್ಲ ನನಗೆ ಸಂತತಿ ಇಲ್ವಲ್ಲ ಎಲ್ಲಿ ನನ್ನ ಸಂತತಿ ದೇವರೇ ಅಂತ ದೇವ್ರಿಗೆ ಏನ್ ಮಾಡ್ತಾರೆ ಒಂದು ಪ್ರಶ್ನೆ ಉಂಟು ಯಾಕಂದ್ರೆ ಇವ್ರಿಗೆ ಏನಾಗುತ್ತಾರೆ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಇದೆ ಅವ್ರಿಗೆ ಯಾರಿಗೆ ಅಬ್ರಾಂಗೆ ಮಕ್ಕಳಾಗ್ಬೇಕಲ್ಲ ಸಾರಣ ಮುತ್ಕಿ ಹಾಕ್ತಾ ಇದ್ದಾಳೆ ಇವರು ಮುತ್ಕ ಆಗ್ತಾ ಇದ್ದಾನೆ ಯಾರಿಗೆ ಮುತ್ತ ಹಾಕ್ತಾ ಇದ್ದಾರೆ ಯಾರು ಅಬ್ರಹಮ್ ಅವರು ಮುದುಕ ಹಾಕ್ತಾ ಇದ್ದಾರೆ ಸೊ ಇಲ್ಲ ಅಬ್ರಾಂಗೆ ಒಂದು ಸಂದೇಹ ಸ್ಟಾರ್ಟ್ ಆಗ್ಬಿಡ್ತು ಎಲ್ಲಿ ನನ್ನ ಮಕ್ಳೆ ಆಗ್ತಾ ಇಲ್ಲ ದೇವ್ರನ್ಗೆ ಆಶೀರ್ವಾದಿಸ್ತಲ್ಲ ನಿನ್ನ ಮಲ್ಕ ಮಕ್ಕಳ ಮೂಲಕ ಆಶೀರ್ವಾದಿಸ್ತೀನಿ ಅಂದ್ರಲ್ಲ ಎಲ್ಲಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ದೇವ್ರಿಗೆ ಒಂದು ಹೈಡೆ ಕೊಡ್ತಾರೆ ಅಬ್ರಾಮ್ ದೇವ್ರಿಗೆ ಏನ್ ಮಾಡ್ತಾರ ರೀ ಒಂದು ಹೈಡೆ ಕೊಡ್ತಾರೆ ಅದು ಹೋದ್ರಿ ಅದಿ ಕಂಡ ಹದಿನೈದರಲ್ಲಿ ಒಂದು ಎರಡು ಓದಿ ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯಹೋವನ ವಾಕ್ಯ ಏನಂದರೆ ಏನೆಂದರೆ ಅಬ್ರಹಾಮನೆ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ ಹದಿನೈದು ಒಂದು ರೀ ಅದಕ್ಕೆ ಅಬ್ರಹಾಮನು ಕರ್ತನಾದ ಯಹೋವನೇ ನನಗೆ ಏನು ಕೊಟ್ಟರೇನು ನನಗೆ ಏನ್ ಕೊಟ್ರೇನಪ್ಪ ಏನ್ ಕೊಟ್ರೇನ್ ನನಗೆ ಯಾಕೆ ನಾನು ಸಂತಾನವಿಲ್ಲದವನ ನನಗೆ ಸಂತಾನ ಇಲ್ಲಲ್ಲ ನನಗೆ ಏನ್ ಕೊಟ್ರೆ ಏನ್ ದೇವ್ರೆ ಹ ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದದರಿಂದ ನನ್ನ ಆಸ್ತಿ ಎಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು ನೋಡ್ರ ಮೂರು ತಿರುಗಿ ಅಬ್ರಹಾಮನು

ಸರಿನಪ್ಪ ಇನ್ನು ನಮ್ಮ ಮಕ್ಳು ಹಾಗಲ್ಲ ಇನ್ನು ಮುಂದಕ್ಕೆ ಅವ್ನು ಕುತ್ಕೊಂಡು ನಾವೇನು ಪ್ಲಾನ್ ಮಾಡೋಣ ಅಂತ ಗಂಡ ಎಂತೆ ಪ್ಲಾನ್ ಮಾಡಿದ್ರು ಏನ್ ಪ್ಲಾನ್ ಮಾಡಿದ್ರು ಆಗಾರ್ನ ನೀನ್ ಮದುವೆ ಆಗಮ್ಮ ಆಗಪ್ಪ ಯಾಕಂದ್ರೆ ಖಂಡಿತವಾಗಿ ನಾನು ಮುದುಕಿ ಆಗಿದ್ದೀನಿ ಐ ಆಮ್ ಅನ್ಫಿಟ್ ನನ್ ಮಕ್ಕಳಾಗಲ್ಲ ಇನ್ನ ಸೊ ನೀನೆ ನಿಗು ನೀನು ಮುದುಕು ಆಗ್ತಾ ಇದೀಯ ನೀನ್ ಏನ್ ಮಾಡು ಈಗಿರ್ಬೋದೇನೋ ಆಗಾರ ನಾನು ಏನ್ ಮಾಡೋ ದೇವರ ಒಂದ್ ಚಿತ್ತ ಈಗಿರ್ಬೋದೇನೋ ನೀನ್ ಆಗಾರನ್ನ ಮದ್ವೆ ಆಗೋ ಆಗಾರನಿಂದ ಊಟ ಒಂದು ಮಗು ನಮ್ಗೆ ಸಂತತಿ ಆಗತ್ತೇನೋ ಅಂತ ಏನ್ ಮಾಡ್ತಾರ ಅಬ್ರಹಮ್ ಏನ್ ಮಾಡ್ತಾರ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡಕೊಳಕೆ ಅವರು ಒಂದು ಪ್ರಾಬ್ಲಮ್ ನಾವೇನ್ ಮಾಡ್ತೀವಿ ಕೂತ್ಕೊಂಡು ಪ್ಲಾನ್ ಮಾಡಿ ನಮ್ಮ ಒಂದು ಇಚ್ಛಾ ಪ್ರಕಾರ ರೀ ಆ ಒಂದು ಆಗರ್ನ ಮದುವೆ ಆಗ್ತಾರ ಅಬ್ರಹಾಮ್ ಅವರು ಅಂದ್ರೆ ಅವರಲ್ಲಿ ಇಶ್ಮೇಲ್ ಹುಡ್ತಾನೆ ನಿಮ್ಗೆ ಈ ಕತೆ ಗೊತ್ತಿದ್ಯಾರ ಇದು ಆಗರ್ ಆಗರು ಸುಮಾರು ಅವ್ರಿಗೆ ಎಂಬತ್ತಾರು ವರ್ಷ ರೀ ಅಬ್ರಹಮ್ನಿಗೆ ಅವಾಗ ಇಶ್ಮೇಲ್ ಹುಡ್ತಾನೆ ಸೊ ಅಬ್ರಹ್ಮ್ ತುಂಬಾ ಸಂತೋಷ ಆಗತ್ತೆ ಯಾಕೆ ಅಪ್ಪ ದೇವರ ಸಂತತಿ ಹುಡ್ತಲ್ಲ ನನಗೆ ಇಸ್ಮೇಲ್ ಉಟ್ರಲ್ಲ ಅಂತ ಹೇಳೋನು ಅವರು ಸಂತೋಷ ಪಡುವಾಗ ವಾಗ್ದಾನದ ಸಂತತಿ ಅನ್ನೋವಾಗ ದೇವ್ರು ಹೇಳ್ತಾರೆ ಇದು ಅಕ್ರಮವಾಗಿ ಹುಟ್ಟಿರುವಂತ ಮಗು ನಾನು ಅಪ್ರೂವ್ ಮಾಡಿಲ್ಲಪ್ಪ ಏನು ಇಲಿಜಿಬಿಮೆಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಅಕ್ರಮವಾಗಿರೋವಾಗಿ ಹುಟ್ಟಿರುವಂತ ಮಗು ಇದು ನಾನು ಪ್ರಾಮಿಸ್ ಮಾಡಿಲ್ಲ ಇವನು ಏನಾಗಲ್ಲ ಇವನು ಸ್ವತಂತ್ರ ಏನಂದ್ರೆ ಸಂತಾನ ನಿನಗೆ ಆ ಬಾಧ್ಯಸ್ಥನು ಆಗಲ್ಲ ಅಂತ ಯಾರು ಇಶ್ಮನು ಅಬ್ರಾಂಗೆ ಶಾಕು ೇನ್ ಕಣಪ್ಪ ನಾವುಗಳು ಇದೇ ಇಷ್ಟ ಮಾಡಿದ್ವು ಈ ತರ ನಮ್ ನಮ್ಮ ನಮ್ಮ ಎಂದಿಗೆ ಹಾಗಲ್ಲ ಮಗು ಸಾರ ಹೆ ಮಕ್ಕಳು ಹಾಗಲ್ಲ ರೀ ಆಕೆಗೆ ಏನಾಯ್ತು ಮುಟ್ಟು ಸ್ಟಾಪ್ ಆಗಿದೆ ಆಕೆಗೆ ಹಾಗಲ್ಲ ಬೇರೆ ಆಪ್ಷನ್ ಇಲ್ವಲ್ಲ ಹೆಂಗ್ ದೇವ್ರೆ ಅದಕ್ಕೆ ನಾನೇನು ಮಾಡ್ದೆ ನಮ್ಮ ಹಬ್ಬ ಆಗಲ್ಲ ಮದುವೆ ಅದೇ ಅದು ಮಗು ಆಯ್ತು ನೀನು ನೋಡ್ದೆ ಇವರೇ ಹಬ್ಬ ಇಸ್ಮೈಲ್ ಬಾಜಸ್ನ ಇಲ್ಲ ಅಂತಿರಲ್ಲ ಒಂದು ವಾಕ್ಯ ಓದಿ ಹದಿನೈದು ಅದ್ನಾಲ್ಕು ಓದಿ ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಜನಾಂಗವನ್ನು ನಾನು ಫಿಫ್ಟೀನ್ ಫೋರ್ಟೀನ್ ಫಿಫ್ಟೀನ್ ಫೋರ್ ಫೋರ್ ಯಹೋವನವನ ಸಂಗಡ ಮಾತಾಡಿ ಇವನು ನಿನಗೆ ಬಾಧ್ಯಸ್ತನ ಆಗುವುದಿಲ್ಲ ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ತನ ಆಗುವ ಹೊಟ್ಟೆಲ್ಲೇ ಉಟ್ಟುವವನು ಯಾರ್ ಹೊಟ್ಟೆಲ್ ಉಟ್ಬೇಕ್ರಿ ಅಬ್ರಮ್ ಹೊಟ್ಟೆಲ್ಲ ಸಾರ ಹೊಟ್ಟೆಲ್ ನೋಡ್ರಿ ಅಬ್ರಂ ಅಂತ ನೋಡ್ರಿ ಶಿಬ್ರು ಸೊ ನಿನ್ನ ಹೊಟ್ಟೆಯಲ್ಲೇ ಹುಟ್ಟವ ಹುಟ್ಟುವವನೇ ನಿನಗೆ ಬಾಧ್ಯಸ್ತನು ವಾರಿಸದಾರನು ಹಕ್ಕುದಾರನು ಯಾರು ಯಾರು ಹೊಟ್ಟೆಲ್ ಉಟ್ಬೇಕು ಸಾರಾ ಹೊಟ್ಟೆಲ್ ಉಟ್ಬೇಕು ಅನ್ನೋದ್ರಿ ಸೋದರ ಸಹೋದರಿ ಸಹದರ ಸೋದರಿಯರೇ ಸುಮಾರು ಹದ್ಮೂರು ವರ್ಷ ರೀ ದೇವ್ರಿಗು ಅಬ್ರಮ್ ಕಮ್ಯುನಿಕೇಶನ್ ಕಟ್ ರೀ ಆ ಇರುತ್ತಲ್ರ ದೇವರೇ ಮಾತಾಡುವಂತ ಒಂದು ಕಮ್ಯುನಿಕೇಶನ್ ಏಟಿ ಸಿಕ್ಸ್ ಅಲ್ಲಿ ಇಷ್ಟು ಮೇಲೆ ಉಡ್ತಾರೆ ಸುಮಾರು ಹದಿನಾಲ್ಕು ಅಂದ್ರೆ ಹದ್ಮೂರು ವರ್ಷ ರೀ ನೈನ್ಟೀನ್ ನೈನ್ ಇಯರ್ಸ್ ದೇವರು ಇವರಿಗೆ ಮತ್ತೆ ಮಾತಾಡ್ತಾರ್ರಿ ಸೊ ನಾವು ಸಹ ರೀ ನಮ್ಮ ಲೈಫಲ್ಲಿ ಎಷ್ಟೋ ತಪ್ಪುಳ ತರ ಮಾಡ್ತೀವಿ ಮಾಡಿ ಪ್ರಾರ್ಥನೆ ಮಾಡ್ತೀವಿ ಆದರೆ ಆ ಪ್ರಾರ್ಥನೆ ಮುಟ್ಟಕ್ಕಿಲ್ಲ ದೇವ್ರಿಗೆ ರೀ ನಾವು ನಮ್ಮ ಒಂದು ಯೋಜನೆಗಳನ್ನು ನಮ್ಮ ಇಚ್ಛೆಗಳನ್ನು ನಮ್ಮ ಆಸೆಗಳನ್ನ ಏನು ಮಾಡ್ತೀವಿ ದೇವ್ರ ಇಚ್ಛೆ ದೇವರ ಇಷ್ಟ ನಾವು ಮಾಡಲ್ಲ ರೀ ನಾವು ಅರ್ಥ ಮಾಡ್ಕೊಳ್ಳಲ್ಲ ಕಾಯ್ಬಾಗಿ ತಬ್ರಮ್ಮ ಖಂಡಿತವಾಗಿ ಯಾಕಂದ್ರೆ ನಮ್ಮ ದೇವ್ರು ಯಾರಂತಾರೆ ಎಲ್ ಎಲ್ಯೋನ್ ಕ್ರಿಯೇಟರ್ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಅಂತ ಅರ್ಥ ಮಾಡ್ಕೊಂಡ್ರಲ್ಲ ಇವರು ತಾಳ್ಮೆಯಿಂದ ಕಾಯ್ಬೇಕಾಗಿತ್ತು ಅದೇನ್ ಮಾಡ್ತಾರ್ರಿ ತಪ್ಪುಗಳು ಮಾಡ್ಬಿಟ್ರು ಅದೇ ರೀತಿ ನಾವು ಸಹ ಏನ್ ಮಾಡ್ತೀವಿ ನಮ್ಮ ಜೀವನದಲ್ಲಿ ರೀ ಎಷ್ಟೋ ತಪ್ಪುಗಳು ಮಾಡ್ತೀವಿ ನಮ್ಮ ಪ್ಲಾನ್ ಮಾಡಿ ಅದ್ರಲ್ಲಿ ಏನಾಗ್ತೀವಿ ನಾವು ಟ್ರಾಪ್ ಆಗ್ಬಿಡ್ತೀವಿ ಏನ್ ಹೇಳ್ತೀವಿ ಏನಾಗ್ತೀವಿ ನಾವು ಆ ಒಂದು ತಪ್ಪಲ್ಲಿ ನಾವು ನಾವು ಮಾಡುವಂತ ಒಂದು ಯೋಜನೆಗಳಲ್ಲಿ ನಾವೇನ್ ಮಾಡ್ತೀವಿ ಯಜನಲ್ಲಿ ಸಿಕ್ಕೊಂಗದು ಏನ್ ಮಾಡ್ತೀವಿ ಆಗ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀವಿ ದೇವ್ರೇ ಏನ್ ಮಾಡ್ರ ಬಿದ್ ಬಿಡಿಸ್ರಿ ಅಂತ ಪ್ರಾರ್ಥನೆ ಮಾಡ್ತೀವಿ ಏನಾಗಲ್ಲ ಏನಾಗಲ್ರಿ ಆ ಪ್ರಾರ್ಥನೆ ಖಂಡಿತವಾಗಿ ದೇವ್ರು ಉತ್ತರಿಸ್ತಾರ ದೇವ್ರೆ ಸಹೋದರ ಸಹೋದರೇ ಅದೇ ರೀತಿ ಅಲ್ರಿ ಅಬ್ರಹ್ರಿಗೆ ಸುಮಾರು ಹದ್ ವರ್ಷ ದೇವ್ರಿಗೆ ಅಬ್ರಾಂಗೆ ಕಮ್ಯುನಿಕೇಶನ್ ಕಟ್ಟಾಯಿತು ಇಯರ್ಸ್ ಅಲ್ಲಿ ಅಬ್ರಾಂ ಅಂತ ದೇವ್ರ್ ಮಾತಾಡ್ತಾರ್ರಿ ಅದ್ ನೋಡ್ರಿ ಆದಿಕಂಡ ಹದಿನೇಳು ಒಂದರಿಂದ ಓದಿ ಆದಿಕಂಡ ಹದಿನೇಳನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯದಿಂದ ಓದಿ ಅಬ್ರಹಾಮನು ತೊಂಬತ್ತೊಂಬತ್ತು ವರ್ಷದವನಾದಾಗ ಹ್ಮ್ ಯಹೋವನು ಅವನಿಗೆ ದರ್ಶನ ಕೊಟ್ಟು ಯಹೋವನು ಅವನಿಗೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು ನೋಡ್ರಿ ನಾನು ಸರ್ವಶಕ್ತನಾದ ದೇವರು ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿ ನನಗೆ ನಡೆದುಕೊಂಡು ದೋ ದೋಷವಿಲ್ಲವನಾಗಿ ಇರು ನೋಡ್ರಿ ತೊಂಬತ್ತೊಂಬತ್ತು ವರ್ಷದಲ್ಲಿ ಯಹೋವನು ಅವ್ರಿಗೆ ದರ್ಶನ ಕೊಟ್ರಂತೆ ನಾನು ನಾನೇ ಸರ್ವಶಕ್ತನಾದ ದೇವರು ಸೊ ಇಲ್ಲೊಂದು ಪದಾರ್ ಇಲ್ಲೋ ಇಲ್ಲೊಂದು ನಾಮ ನಾನೇ ಸರ್ವಶಕ್ತನಾದ ದೇವರು ಅಂದ್ರೆ ಏನೇ ಇಬ್ಬರು ಭಾಷೆಯಲ್ಲಿ ಎಲ್ ಶಡಾಯ್ ಅಲ್ಲಿ ಹೋದಮ್ಮ वन पुट हम्म नई नईन हम्म नोड्री करेक्ट मगने करेक्ट गुड सो ई एम दि आल मई गाड़ ವಾಕ್ ಬಿಫೋರ್ ಮೀ ಬಿ ಪರ್ಫೆಕ್ಟ್ ನೋಡ್ರಿ ಅಂದ್ರೆ ಹದ್ಮೂರು ವರ್ಷ ಏನಾಯ್ತ್ರಿ ಅಲ್ಲಿ 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 ಏರುಪೇರಾಗಿದ್ದೇವೆ ಅಬ್ರಹ್ಮ್ ಜೀವನದಲ್ಲಿ ಅದಕ್ಕೆ ಏನ್ ಮಾಡ್ತಾರೆ ನಾನು ಸರ್ವಶಕ್ತನಾಗಿರುವಂತ ದೇವರು ಆಲ್ ಮೈಟಿ ಗಾಡ್ ಅಂದ್ರೆ ಎಲ್ ಷಡಾಯ್ ಎರಡನೇ ನಾಮ ರೀ ಇನ್ನೊಂದು ಮೂರನೇ ನಾಮ ಇದೆ ನೋಡ್ಸಿ ಮುಗಿಸ್ಬಿಡನ್ರಿ ಹತ್ತು ನಿಮಿಷ ಎರಡನೇ ನಾಮ ಏನಂದ್ರಿ ಎಲ್ ಶಡಾಯ್ ಅನ್ನೋ ನಾಮನ ದೇವರು ವ್ಯಕ್ತಪಡಿಸ್ತಾರೆ ಅಬ್ರಾಹ್ಮ್ಗೆ ರಿವೀಲ್ ಮಾಡ್ತಾರೆ ಯಾವಾಗ್ರಿ ಇವರು ಗೊಂದಲದಲ್ಲಿ ಇರೋ ಟೈಮಲ್ಲಿ ಏನಪ್ಪಾ ದೇವ್ರು ಬಂದ್ಬಿಟ್ಟು ಹದ್ ವರ್ಷ ಆಯ್ತಲ್ಲ ಕಮ್ಯುನಿಕೇಟ್ ಮಾಡ್ತಾ ಇಲ್ವ ಅಂತ ನಂತವಂತ ಮಾತಾಡ್ತಾ ಇಲ್ವಲ್ಲ ಅನ್ನೋ ಒಂದು ಗಂದಲದಲ್ಲಿ ಇರೋ ಟೈಮ್ ಅಲ್ಲಿ ನೈನ್ಟಿ ನೈನ್ ಇರಸಲ್ಲಿ ಏನಾಗ್ತಾರೆ ನೀನು ನನಗೇನು ನಡೆದುಕೊಂಡು ದೋಷ ಇಲ್ಲವದನಾಗಿ ದೋಷ ಇಲ್ದ್ರ ಏನ್ ಮಾಡೋ ನಡೆ ವಾಕ್ ಬಿಫೋರ್ ಮೀ ಅಂಡ್ ಬಿ ಪರ್ಫೆಕ್ಟ್ ಇದೇ ರೀ ಮುಖ್ಯವಾಗಿ ಗಮನಿಸೋದ್ ವಿಷಯ ನಾವು ದೇವ್ರ ಮುಂದೆ ಏನ್ ನಡಿಬೇಕ್ರಿ ದೋಷ ಯಾವ್ದೇ ರೀತಿ ತಪ್ಪುಗಳು ಇಲ್ತ ನಾವೇನ್ ಮಾಡ್ಬೇಕ್ರಿ ನಡಿಬೇಕು ಪರಿಪೂರ್ಣರಾಗಿರ್ಬೇಕ್ರಿ ಇದು ದೇವರು ಇಷ್ಟಪಡೋದ್ರಿ ನನ್ನ ಏನಂತೆ ನಾನು ಎಲ್ ಶಡಾಯ್ ಆಲ್ ಮೈಟಿ ಗಾಡ್ ಸರ್ವಶಕ್ತನದ ದೇವರು ಎಲ್ಲ ಶಕ್ತಿ ಉಳ್ಳವನು ಅನ್ನೋ ದೇವರು ಬಂದ್ಬಿಟ್ರಿ ಹೇಳ್ತಾರ್ರಿ ನಮ್ಮ ದೇವರೀ ಎಂತ ಅಂದ್ರೆ ಆ ಸುಮಾರು ಏಳು ಸಾವಿರ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ತಾರ್ರಿ ಏನ್ರಿ ಏಳು ಸಾವಿರ ಭಾಷೆಗಳನ್ನ ಎಲ್ಲಿದೆ ಬದರ್ ವಾಕ್ಯಂತ್ರ ನೂರ ತೊಂಬತ್ತಾರು ಕಂಟ್ರಿ ನಮ್ಮ ನಮ್ಮ ಇದ ನಮ್ಮ ಇರುವಂತ ಎಷ್ಟ್ ಕಂಟ್ರಿ ಇದರಿ ನೂರ ತೊಂಬತ್ತಾರು ಕಂಟ್ರಿಯಲ್ಲಿ ಏಳು ಸಾವಿರ ಭಾಷೆಯನ್ನ ತಗೊಂಡ್ಬಿಟ್ರೂ ಸೊ ನಮ್ಮ ದೇವರನ್ನ ಅರ್ಥ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಆ ಒಂದು ಎಲ್ಲಾ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡೋ ಟೈಮ್ ಅಲ್ಲಿ ಅದಕ್ಕೆ ಉತ್ತರಿಸ್ತಾರೆ ದೇವರು ಅಂತ ದೇವ್ರನ್ನ ಪೂಜಿಸ್ತಾ ಇದ್ದೀವಿ ನಮ್ಮಲ್ಲಿ ಜೀವನದಲ್ಲಿ ನಡೆಯುವಂತ ಒಂದೊಂದು ವಿಷಯ ಬಂದ್ಬಿಟ್ಟು ದೇವ್ರ ಒಂದು ಚಿತ್ತದಿಂದ ನಡೀತಾ ಇದ್ರಿ ಯಾವುದೇ ಹಣೆ ಬರ ಆಗ್ಲಿ ಅಹ್ ಬೈ ಆಕ್ಸಿಡೆಂಟ್ ಆಗಿ ನಡೆಯುವಂಥ ವಿಷಯ ಆಗ್ಲಿ ಅಣೆಬರೆ ಅಥವಾ ಲಕ್ಕು ವಿಧಿ ಅಂತಾರಲ್ಲ ಆ ರೀತಿಯಲ್ಲಿ ಕೂತಿರುವಂತ ನಮ್ಮ ಸಹೋದರ ಸಹೋದರಿಯಲ್ಲಿ ನಡೆಯುವಂಥ ಪ್ರತಿ ಒಂದು ವಿಷಯನು ಯಾವುದು ವಿತೌಟ್ ಪರ್ಮಿಷನ್ ಆಫ್ ಗಾಡ್ ಎಲ್ಲ ಒಂದು ದೇವ್ರ ಚಿತ್ತವಾಗಿ ನಡೆಯುವಂಥ ವಿಷಯ ರೀ ಯಾರ್ರಿ ಯಾರೆಲ್ಲ ದೇವ್ರ ಮಕ್ಕಳಾಗಿದ್ದೀರೋ ಅವರಲ್ಲಿ ನಡೆಯುವಂಥ ವಿಷಯ ಇದ್ರಿ ಸೊ ಯಾವುದೋ ಒಂದು ಬಂದ್ಬಿಟ್ಟು ಆ ಹಣೆ ಬರೇ ಅಂತಾರಲ್ಲ ಹಣ ಹಣೆ ಬರಹಪ್ಪ ನಂದು ನನ್ನ ವಿಧೀನಪ್ಪ ಅಂತಾರಲ್ಲ ಆ ರೀತಿಯಲ್ಲಿ ರೀ ಪ್ರತಿ ಒಂದು ನಮ್ಮ ಜೀವನದಲ್ಲಿ ನಡೆಯುವಂತ ವಿಷಯ ಬಂದ್ಬಿಟ್ಟು ಇಟ್ ಇಸ್ ಎ ಪರ್ಮೇಶ್ವರ್ ಪಂ ಗಾಡ್ ಸೊ ನಾವು ನಮ್ಮ ಮುಗಿಯುವಂತ ದೇವ್ರು ಬಂದ್ಬಿಟ್ಟು ಎಲ್ ಶೈರಿ ಆಲ್ ಮೈಟಿ ಗಾಡ್ ಸೋದರ ಸೋದರಿ ಸೊ ಇಲ್ಲಿ ಅಬ್ರಮ್ ಬಂದ್ಬಿಟ್ರಿ ಇಂಪಾಸಿಬಲ್ ಆಗಿತ್ತು ಯಾಕಂದ್ರೆ ಅಬ್ರಮಗೆ ಏಜ್ ಆಗಿದೆ ಸಹಾರೊಳಗು ಏನಾಗಿದೆ ಏಜ್ ಆಗಿದೆ ಓಕೆ ರೀ ಇದು ಬಂದ್ಬಿಟ್ಟು ಇಂಪಾಸಿಬಲ್ ಅಬ್ರಹಮನ್ ಕೈಯಲ್ಲಿ ನಾ ಆದ್ರೆ ದೇವ್ರ ಕೈಯಲ್ಲಿ ಇದು ಪಾಸಿಬಲ್ ಸೋದ್ರ ಸಹೋದರಿ ಯಾಕಂದ್ರೆ ಅವ್ರದ್ದು ಮುಗಿಯುವಂತ ದೇವ್ರ ರೀ ಎಲ್ ಶಡಾಯ್ ಆಲ್ ಮೈಟಿ ಗಾಡ್ ಸರ್ವಶಕ್ತನಾಗಿರುವಂತ ದೇವರಾಗಿದ್ರು ಅದು ಓದಿ ಆದಿಕಾಂಡದಲ್ಲಿ ಹದಿನೆಂಟು 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 ಅಧ್ಯಾಯದಲ್ಲಿ ಹನ್ನೊಂದರಿಂದ ಹೊತ್ಕೊಂಡ್ಬನಿಸ್ತು ಸಹ ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು ಸಾರಳಿಗೆ ಮುಟ್ಟು ನಿಂತು ಹೋಗಿ ನೋಡ್ರಿ ಅಬ್ರಹಾಮನು ಇದನ್ನ ದಯವಿಟ್ಟು ಇದನ್ನ ಗಮನಿಸ್ರಿ ನೀನು ಓದೋದನ್ನ ಇದನ್ನ ನಾವೇನ್ ಮಾಡ್ಬಿಡ್ತೀವಿ ರುಚಿ ನೋಡ್ಬೇಕು ಇದನ್ನ ಯಾವ್ದನ್ರಿ ಈ ವಾಕ್ಯ ನಾನ್ ರುಚಿ ನೋಡ್ಬೇಕು ಆವಾಗ್ಲೂ ದೇವ್ರ ರುಚಿ ನೋಡಕ್ ಹಾಕುತ್ತೆ ಇಲ್ಲಾಂದ್ರೆ ಏನ್ ಮಾಡ್ಬಿಡ್ತೀವಿ ನಾವು ಹಂಗೆ ಸ್ಕಿಪ್ ಹೋಗ್ಬಿಡ್ತೀವಿ ನೋಡ್ರಿ ಸಾರಳು ಬಹು ಏನಾಗಿದ್ಲಂತೆ ವೃದ್ಧರಾಗಿದ್ರಂತೆ ಬಹು ಅಂದ್ರೆ ಅರ್ಥ ತುಂಬಾ ಜಾಸ್ತಿ ಮುತಿಯಾಗಿದ್ರೆ ಓದ್ಬೋದು ಮುತಗಿ ಆಗಿದ್ರು ಸಾರಳು ಹಾ ಸಾರಾಳಿಗೆ ಮುಟ್ಟು ನಿಂತ ನೋಡ್ರಿ ಸಾರಾಳಿಗೆ ಮುಟ್ಟು ನಿಂತು ಹೋಗಿತ್ರಿ ಎಕ್ಫಾರ್ಮೇಶನ್ ಆಗೋದು ಸ್ಥಿತಿ ಆಗಿತ್ತು ಯಾರಿಗೆ ಆಗ್ತಾ ಇರಲ್ಲ ಎಕ್ಫಾರ್ಮೇಶನ್ ಆಗ್ತಾ ಇರಲಿ ಆಗತ್ತಾ ಮಗು ಆಗತ್ರ ಮಕ್ಳಾಗತ್ತ ಸಾಧ್ಯನೇ ಇದು ಇಲ್ಲಿ ಗಮನಿಸ್ಬೇಕ್ರಿ ನಾವು ನಾವು ಮುಗಿಯುವಂತ ದೇವ್ರ ಎಂತ ದೇವ್ರ ಅಂದ್ರೆ ಅಸಾಧ್ಯ ವಿಷಯ ಇಂಪಾಸಿಬಲ್ ಆಗಲ್ರಿ ಯಾವ ಒಂದ್ ಸೈನ್ಸ್ ಏನ್ ಮಾಡಕ್ ಆಗಲ್ರಿ ಇದನ್ನ ಏನ್ ಮಾಡಕ್ ಹಾಕಲ್ರಿ ಕಾಂಡ್ ಗಿ ಚಿಲ್ಡ್ರನ್ ಆ ಹೀಗಿರಲಾಗಿ ಆಕೆ ನನ್ನಂತ ಮುದುಕಿಗೆ ಭೋಗವಾದೀತೆ ನನ್ನಂತ ಮುದುಕಿಗೆ ಭೋಗವಾದಿತ್ತೆ ನನ್ನ ಯಜಮಾನನು ಮುದುಕನಲ್ಲ ಯಜಮಾನನು ಮುದುಕನಲ್ಲವೇ ಎಂದು ನೋಡ್ರಿ ಇದನ್ನ ಪ್ರಾಕ್ಟಿಕಲ್ ಯೋಚನೆ ಮಾಡಿ ನೋಡ್ರಿ ಇಂಪಾಸಿಬಲ್ ರೀ ನನ್ನ ಯಾಕಂದ್ರೆ ಇಬ್ಬರು ಮುದುಕ ಮುದುಕಿರ ಆಗ್ಬಿಟ್ಟಿದ್ದಾರೆ ಕಂಟಿನ್ಯೂ ಮಾಡಿಸಿಟ್ಟ ಎಂದು ತನ್ನೊಳಗೆ ನಕ್ಕಳು ಯಹೋಬನು ಅಬ್ರಹಾಮನಿಗೆ ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರಬಾದೀತೆ ಎಂದು ಹೇಳಿದ್ದೇನೋ ನೋಡ್ರಿ ನಕ್ಕಳಂತೆ ಆಗಲ್ರಿ ಕಷ್ಟ ಆಗಲ್ಲ ಚಾನ್ಸೇ ಇಲ್ಲ ಮುಗೋಗಕ್ಕೆ ಮಾಡ್ರಿ ಯಹೋವನಿಗೆ ಅಸಾಧ್ಯವಾದ ಯಹೋವನಿಗೆ ಅಸಾಧ್ಯವಾದದ್ದು ಉಂಟೋ ಇದೆಲ್ಲಿ ಇಲ್ಲಿ ನಾವು ಗಮನಿಸಬೇಕು ಯಹೋವನಿಗೆ ಅಸಾಧ್ಯವಾದದ್ದು ಉಂಟು ಉಂಟೋ ನೋಡ್ರಿ ಎನಿಥಿಂಗ್ ಟು ಹಾರ್ಡ್ ಫಾರ್ ಗಾಡ್ ಈಸ್ ಎನಿಥಿಂಗ್ ಟು ಹಾರ್ಡ್ ಫಾರ್ ಜಹೋವಾ ಆಯ್ತರ ಓದಿಸ್ತಾ ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಮಳೆಗೆ ಬಂದಾಗ ಸಾರಳಿಗೆ ಮಗನಿರುವನು ಹೇಳಿದನು ಬರೋ ವರ್ಷ ಇದೇ ಟೈಮಲ್ಲಿ ಬರ್ತೀನಮ್ಮ ಖಂಡಿತ ಮುದ್ದಾದ ಮಗನ ಕೊಡ್ತೀನಿ ಅಂತ ಸಾರಳಿಗೆ ಅಬ್ರಹ್ಮನ್ಗೆ ಆಶೀರ್ವಾದಿಸ್ತಾರೆ ಸಹೋದರ ಸಹೋದರ ಯಾಕಂದ್ರೆ ಮನುಷ್ಯನಲ್ಲಿ ಅಸಾಧ್ಯವಾದಂತ ವಿಷಯ ಅದ ದೇವರಿಗೆ ಸಾಧ್ಯವಾಗಿದ್ದ ವಿಷಯ ಅವಾಗ ಯಾಕಂದ್ರೆ ಯಾಕೆ ಸಾಧ್ಯ ಆಯ್ತು ಯಾಕೆ ಸಾಧ್ಯ ಉಳ್ಳ ದೇವನ ಸರ್ವಶಕ್ತನಾಗಿದೆ ಎಲ್ ಷಡಾಯ್ ದೇವರು ನಾವು ಮುಗಿಯಂತ ದೇವ್ರ ಯಾರ್ರಿ ಎಲ್ ಶಡಾಯ್ ಎರಡು ನಾಮವನ್ನ ಅರ್ಥ ಮಾಡ್ಕೊಂಡು ಇನ್ನು ಒಂದು ನಾಮ ಇದೆ ಅಲ್ಲಿ ಅಬ್ರಾಹ್ಮನ ಜೀವನದಲ್ಲಿ ಈ ನಾಮಗಳೇನ ಐತ್ರಿ ದೇವ್ರು ರಿವೀಲ್ ಮಾಡಿದ್ರು ಓಕೆ ರೀ ಓಕೆ ರೀ ಸೊ ಅಬ್ರಾಹ್ಮನ್ ಬಂದ್ಬಿಟ್ಟು ಸೊ ಒಂದು ಕಂಡೀಷನ್ ಅಂದ್ರೆ ಯು ಶುಡ್ ವಾಕ್ ಅಪ್ರೈಟ್ಲಿ ಏನ್ರಿ ತಪ್ಪ್ರೆ ಏನ್ ಮಾಡಬೇಕು ನಡಿಬೇಕು ಇದು ಎಲ್ಲ ಈ ಒಂದು ಫಾರ್ಮಲ್ಲ ಕಂಡೀಷನ್ ಅಪ್ಲೈ ಎಲ್ಲರಿಗೂ ಆಗತ್ತಾರ ಇದು ಆಶೀರ್ವಾದ ಬರಬೇಕಂದ್ರೆ ಅಪ್ರೈಟ್ಲಿ ವಾಟ್ ಟು ವಾಕ್ ಪರಿಪೂರ್ಣವಾಗಿ ನಡಿಬೇಕ್ರಿ ಯಾವಾಗ್ರಿ ನಾವು ಬಂದ್ಬಿಟ್ಟು ದೇವ್ರನ್ನ ಅರ್ಥ ಮಾಡ್ಕೊಳ್ತೀವೋ ಏನಾಗುತ್ತೆ ನಾವು ಭಯಭೀತಿರಾಗಿ ನಾವು ದೇವ್ರ ಮುಂದೆ ನಡಿಬೇಕ್ರಿ ಭಯಭೀತಿಯರಾಗಿ ದೇವ್ರ ಮುಂದೆ ನಡಿಬೇಕು ಸಹೋದರ ಸಹೋದರಿಯರೇ ರೀ ಸೊ ಇದೊಂದು ವಿಷಯ ನಡ್ಕೊಳ್ಳಿ ಸಬ್ರಹ್ಮಣ್ಯಿಗೆ ಮಗು ಆಗತ್ತೆ ರೀ ಮುದ್ದಾದ ಮಗು ದೇವ್ರಿಗೆ ಕೊಡ್ತಾರೆ ಆಯ್ತು ರಾ ಬಂದ್ಬಿಟ್ಟು ಐಸಕ್ ನೋಡ್ತಾನೆ ರೀ ಸೊ ಅಬ್ರಮ ವಿಶ್ವ ಈಗ ವಿಶ್ವಾಸ ಈಗ ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತೀನಿ ಯಾಕಂದ್ರೆ ಮುದ್ಕ ಮುತ್ತಿಗೆ ಮುಂದಂತ ವೈಫ್ಗೆ ಚಾನ್ಸೇ ಇಲ್ಲ ಮಗುವಕ್ಕೆ ಒಳ್ಳೆ ಮಗು ಆಯ್ತು ಅಬ್ರಮ ವಿಶ್ವಾಸ ಏನಾಯ್ತ್ರಿ ಭಯಂಕರ ಸ್ಟ್ರಾಂಗ್ ಆಯ್ತ್ರಿ ಸೊ ಇಲ್ಲಿಗ ಈ ಒಂದು ವಿಶ್ವಾಸ ಸ್ಟ್ರಾಂಗ್ ಆದ್ಮೇಲೆ ದೇವರು ಒಂದು ಟೆಸ್ಟ್ ಕೊಡ್ತಾರೆ ಸುಪ್ರೀಂ ಟೆಸ್ಟ್ ಪರಮ ಹ ಅತ್ಯುನ್ನತದ ಒಂದು ಪರೀಕ್ಷೆ ಯಾರಿಗ್ರಿ ಅಬ್ರಿಗೆ ಇದು ಎಲ್ಲಾರ ವಿಷಯ ನಡೆಯುವಂತ ವಿಷಯ ರೀ ಇದ್ರಲ್ಲಿ ಎಲ್ಲಾರು ಫೈಲ್ ಆಗೋದು ನಮ್ಮಲ್ಲಿ ನಮ್ ಸಣ್ಣ ಸಣ್ಣ ಟೆಸ್ಟ್ ಎಲ್ಲ ಫೈಲ್ ಆಗ್ತಿವಿ ಬಿಡ್ರಿ ನೀವೀಗ ಆದ್ರೆ ಇಲ್ಲಿ ಅಬ್ರಹ್ಮನ್ಗೆ ನಡೆಯುವಂತ ಸುಪ್ರೀಂ ಟೆಸ್ಟ್ ಏನಂದ್ರೆ ಒಬಿಡಿಯನ್ಸ್ ವಿಜೇತೆಯ ಒಂದು ಟೆಸ್ಟ್ ವಿಶ್ವಾಸವನ್ನ ಟೆಸ್ಟ್ ಮಾಡ್ತಾರ್ರಿ ನೋಡ್ಸ್ಬೇಕಲ್ಲ ಅಬ್ರಾಂ ಈಗ ಅವ್ರಿಗಿಂತ ಇರುವಂತ ವಿಶ್ವಾಸ ಏನ್ ಮಾಡ್ಬೇಕ್ರಿ ತೋರ್ಸ್ಬೇಕಲ್ರ ಏನ್ ಮಾಡ್ಬೇಕ್ರಿ ಒಂದು ಸುಬ್ರೀಮ್ ಟೆಸ್ಟ್ ದೇವರು ಅಬ್ರಾಂಗೆ ಆ ಅನ್ಮದಿಸ್ತಾರ್ರಿ ಸೊ ಅದೇ ರೀತಿಯಲ್ಲಿ ಸಹೋದರ ಸೋದರರೆ ನಾವು ವಿಶ್ವಾಸದಲ್ಲಿ ದೃಢ ದೃಢವಾಗಿ ಬೆಳೆದ್ರೆ ಅನ್ಕೊಳ್ಳಿ ಸ್ಟ್ರಾಂಗ್ ಆಗಿ ಬೆಳೆದ್ರೆ ದೇವರು ಖಂಡಿತವಾಗಿ ನಮ್ಗೆ ಶೋಧನೆ ಕೊಡ್ತಾರೆ ಎಂಥ ಒಂದು ಶೋಧನೆ ಅಂದ್ರೆ ನಮ್ಗೆ ತುಂಬಾ ಬೇಕಾಗಿರೋರು ನಾನು ತುಂಬಾ ಪ್ರೀತಿ ಮಾಡೋರ್ನ ಟಚ್ ಮಾಡ್ತಾರೆ ಸೋದರ ರಾಜು ನೀವ್ ಯಾರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ ತಂಗಿನ ಮಗನ್ನ ದೇವ್ರನ್ನ ಖಂಡಿತವಾಗಿ ದೇವ್ರನ್ನ ಪ್ರೀತಿ ಮಾಡಿದ್ರೆ ಶೋಧನೆ ಜಯಿಸ್ಬೋದು ಆದ್ರೆ ಏನನ್ನ ಅಪ್ಪಿ ತಪ್ಪಿ ನಾವು ನನ್ನ ನನ್ನ ಫ್ಯಾಮಿಲಿನ ನನ್ನ ಇರುವಂತ ಆಸ್ತಿ ಪಾಸ್ನ ಪ್ರೀತಿ ಮಾಡಿದ್ರೆ ಫೈಲು ಸೊ ಈ ಒಂದು ಟೆಸ್ಟ್ ರೀ ಒಬ್ಬರಿಗೂ ಆಗುವಂತ ವಿಷಯ ರೀ ಅಬ್ರಾಂಗೆ ನೋಡನ್ರಿ ಅಬ್ರ ಅಬ್ರಾಂ ಈ ಟೆಸ್ಟ್ ಜಯಿಸ್ತಾರ ಇಲ್ಲ ಅಂದ್ಬಿಟ್ಟು ನೋಡನ್ರಿ ಸಹೋದರ ರೀ ಈ ಒಂದು ಸುಪ್ರೀಂ ಟೆಸ್ಟ್ ಅಲ್ಲಿ ಅಬ್ರಹ್ಮನ್ನ ಯಾವ ರೀತಿಯಲ್ಲಿ ಜಯಿಸ್ತಾರ ಗೊತ್ತಿರೋ ವಿಷಯ ನಾವು ನಾವೆಲ್ಲ ನೋಡೋದು ವಿಷಯ ಸೊ ಇದನ್ನ ಓದಿ ಆದಿಕಂಡ ಇಪ್ಪತ್ತೆರಡು ಒಂದು ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಹೇಗಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ನಿನಗೆ ಪ್ರಿಯ ಪ್ರಿಯನಾಗಿರುವ ನಿನಗೆ ನಿಮಗೆ ಯಾದ್ರೆ ಪ್ರಿಯ ನಿನಗೆ ನಮಗೆ ಯಾದ್ರೆ ಪ್ರಿಯ ನಿನಗೆ ಆಗಿದ್ರು ಇಸಾಕನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಹ್ಮ್ ಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಹೋಮ ಪೂರ್ತಿ ಬಂಟ್ ಸುಡಬೇಕ್ರಿ ತಲೆ ಕುಯ್ದು ಬಿಟ್ಟು ಯಾರನಾ ಸಾಕತ್ತ ಸೋದರ ಸೋದರ ಸಾಧ್ಯವಾದ ವಿಷಯನ ನಾವು ಇಷ್ಟಪಡುವಂತ ವಿಷಯ ತುಂಬಾ ಇಷ್ಟಪಡುವಂತ ವಿಷಯನ ಪೂರ್ತಿ ಸಾಕ್ರಿಫೈಸ್ ಮಾಡಬೇಕ್ರಿ ಆಗ್ಲೇನೆ ನಾವು ವಿಶ್ವಾಸದಲ್ಲಿ ಬೆಳೆದಿದ್ದೀವಿ ಅನ್ನೋದು ಗೊತ್ತಾಗತ್ತೆ ಸೋದರ ಸೋದ್ರೆ ಅದಕ್ಕೆ ಏಸು ಕುಸರ್ ಹೇಳ್ತಾರೆ ಹುಷಾರಾಗಿ ಒಂದೇ ಮುಂಚೆ ಹೇಳ್ಬಿಡ್ತಾರೆ ನನ್ನ ನಿಂಬಾಲಿಸೋರು ಏನ್ ಮಾಡ್ಬೇಕು ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಇವನು ಇವನು ಪ್ರಾಣ ಸಹ ಹಾಗೆ ಮಾಡಿದ್ರೆ ಅವನನ್ನ ಶಿಷ್ಯನಾಗಲಾರರು ಯಾರಂತೆ ತಾಯಿ ತಂದೆ ಎಂಡತಿ ಮಕ್ಕಳು ತಂದೆ ಅಲ್ಲಿ ಅಲ್ಲಿ ಗಂಡನಂದಿದ್ಯಾ ಯಾಕೆ ಬಿಟ್ಬಿಟವ್ರೆ ಯಾಕೆಲ್ರಿ ಯಾಕೆಲ್ರಿ ಯಾಕೆ ಅಲ್ಲಿ ಇರ್ಬೇಕಲ್ಲ ಎಲ್ಲ ನೋಡ್ರಿ ತಾಯಿ ತಂದೆ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಎಲ್ಲ ಬಂದಾಯ್ತು ತನ್ನೂ ಸಹ ಸೇರ್ಸಾಯ್ತು ಅಲ್ಲಿ 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 ಯಜಮಾನ್ರು ಇದು ಯಾಕೆ ಹಾಕಿಲ್ರಿ ಪುರುಷನ್ ಬಗ್ಗೆ ಹಾಕಿಲ್ಲ ಆ ಸೌದ್ರ ಸೌದ್ರಿ ಅದ್ರೆ ಅಂದ್ರೆ ಇದು ಬಂದ್ಬಿಟ್ಟು ಏನಂದ್ರೆ ಒಂದು ಆ ದೇವ್ರ ಕುಟ್ರು ಒಂದು ಒಂದು ಒಂದ್ ಆಗ್ನೆಯ ಪ್ರಕಾರ ಸ್ತ್ರೀಯರೇನ್ ಮಾಡ್ಬೇಕ್ರಿ ಗಂಡನಿಗೆ ವಿಜಯ ನೋಡಿ ಒಂದು ವಿಷಯ ಇಲ್ಲಿ ಗಂಡಂದ್ರ ಪ್ರೀತಿ ಮಾಡಬೇಡ ಇಲ್ಲ ಅಂತ ಅನ್ಕೊಳ್ಳಿ ಇಷ್ಟೋತ್ರಿ ನೋಡ್ರ ಏನ್ ಗೊತ್ತಿ ಗೊತ್ತ ನಿಮ್ಮನ್ನ ಪ್ರೀತಿ ಮಾಡಕ್ ಕೊಡ್ತಿದ್ರಿ ಅಂದಾರ ಸೋದ್ರ ಸೋದ್ರಿ ಅರೇ ಸೊ ಇಂಥ ಒಂದು ಕಠಿಣವಾದಂತ ಬೋಧನೆ ಕಠಿಣವಾದ ಬೋಧನೆ ಅಲ್ವಾ ತಾಯಿ ತಂದೆ ಅಣ್ಣ ತಂದಿರೋ ಹೆ ಮಕ್ಕಳನ್ನ ಪ್ರೀತಿ ಪ್ರೀತಿಯಲ್ಲಿ ಹಾಗೇ ಮಾಡ್ಬೇಕಂದ್ರೆ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡಬೇಡ್ರೆ ನನ್ನನ್ನೇ ಪ್ರೀತಿ ಮಾಡಿ ಅದಕ್ಕೆ ದೇವ್ರನ್ನ ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ಬೇಕಂದ್ರೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಅಂತ ಹೇಳಿದಾರೆ ಪೂರ್ಣ ಪೂರ್ಣ ಅದನ್ನೇ ಅಗ್ರಿಮೆಂಟ್ ನಾವು ಸೈನ್ ಮಾಡಿರೋದು ಪೂರ್ಣವಾಗಿ ಮಾಡ್ತೀವಿ ನಾವು ಸಂಪೂರ್ಣವಾಗಿ ಅರ್ಪಿಸ್ತೀವಿ ಅಂದ್ರೆ ನಮ್ಮ ಅಗ್ರಿಮೆಂಟ್ ಸೈನ್ ಮಾಡಿ ಮಾಡ್ತಾ ಇದ್ವಿ ನಾವು ಸಂಪೂರ್ಣವಾಗಿ ಹೇಳಿ ಬೆಳಗ್ಗೆದ್ದು ಪ್ರಾರ್ಥನೆ ಮಾಡ್ತೀವಿ ವಾಕ್ಯನ ಓದ್ತೀವಿ ಅರ್ಧ ಗಂಟೆ ನೈಟ್ ಮಲ್ಗೋ ಟೈಮಲ್ಲಿ ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತೀವಿ ತಿನ್ಬಿಟ್ಟು ಮಲ್ಗೊಂಡ್ಬಿಡ್ತೀವಿ ಸೋದ ಸೋದರ ಸಹೋದರರೇ ಇದು ಕಠಿಣವಾದಂಥ ಒಂದು ಬೋಧನೆ ಇದನ್ನ ಅದಕ್ಕೆ ಎಸ್ ಹೇಳ್ತಾರೆ ಇದನ್ನ ಸಂಪೂರ್ಣವಾಗಿ ನನ್ನ ಪ್ರೀತಿ ಮಾಡ್ಬೇಕಂದ್ರೆ ನೀವೇನು ಮಾಡ್ರಿ ಹಾಗೆ ನಿಮ್ಮನ್ನ ಹಾಗೇ ಮಾಡಿ ಅಂತ ಸೋದರ ಸಹೋದರಿ ಸೊ ಅಬ್ರಾಹ್ಮನಿಗೆ ಈ ವಿಷಯ ನಿನ್ನ ನಿನ್ನ ಮಗನ್ನ ನೀನು ಪ್ರೀತಿ ಮಾಡೋ ಮಗನೇನ್ ಮಾಡಿ ಬಲಿ ಮಾಡಪ್ಪ ಬಲಿ ಕೊಡಪ್ಪ ಅಂತಾರೆ ಎಂಥ ಒಂದು ಬಲಿ ಅಂದರೆ ಸರ್ವೋಮಾಂಗ ಸರ್ವಾಂಗ ಹೋಮವಾಗಿ ಕೊಡುವಂಥ ಬಂಡಫರಿಂಗ್ ಅನ್ನೋ ಟೈಮಲ್ಲಿ ಅಬ್ರಮ ಗೋಳ ಗೊಳಗೋಳ ಅಜುಬದ ಬಟ್ಟೆಲ್ಲ ಅರ್ದಕೊಂಡು ಏನ್ ದೇವ್ರೆ ವಾಟ್ ಯು ಥಿಂಕಿಂಗ್ ಅಬೌಟ್ ಮೀ ಏನ್ ಆ ರೀತಿ ಈ ರೀತಿ ಹಂಗ್ ಹಿಂಗ್ ಮಾಡ್ರಿ ನಾನು ಊರ್ ಬಿಟ್ಟೆ ದೇಶನ್ ಬಿಟ್ಟೆ ಜನನ್ ಬಿಟ್ಟೆ ಹಾ ನೀವ್ ನೋಡಿದ್ರಿ ಹಂಗ್ ಮಾಡಿದ್ರಿ ಹಿಂಗ್ ಮಾಡ್ರಿ ಅಂತ ಹೇಳದ್ರ ಏನ್ ಮಾಡತಾರ್ರಿ ಕಂಟಿನ್ಯೂ ಮಾಡ್ರಿ ಬೆಳಕೆ ಅಬ್ರಹಾಮ ಎದ್ದು ಕತ್ತಿಗೆ ತಡಿ ಹಾಕಿ ನೋಡ್ರಿ ಬೆಳಗ್ಗೆನೆ ಎದ್ದು ಪ್ಯಾಕ್ ಮಾಡ್ತಾರೆ ಇಮ್ಮಿಡಿಯೇಟ್ಲಿ ಪ್ಯಾಕ್ ಅಂತ ಹೇಳ್ಬೋದು ನಾವು ನೈಟ್ ಗೊತ್ತಾಗುತ್ತೆ ವಿಷಯ ಬೆಳಿಗ್ಗೆ ಆರಾಮಾಗಿ ಎದ್ಬಿಟ್ಟು ಏನ್ ಮಾಡ್ತಾರ್ರಿ ಕಟ್ಟಿಗೆ ಅದಕ್ಕೆ ಬೇಕಾಗಿರೋ ಕಟ್ಟಿಗೆ ಕಟ್ಟಿಗೆಯನ್ನು ಎರಡು ಸೇವಕರನ್ನ ಮತ್ತೆ ಕತ್ತೆನ ಮಗನ ಸಹ ಏನ್ ಮಾಡ್ತಾರೆ ಕರ್ಕೊಂಡು ಅಲ್ಲಿಯೇ ಮೌಂಟ್ ಮೌಂಟ್ ಮೊರೆಯಾಗೆ ಒಂದು ಸುಮಾರು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಇದಾರೆ ಆ ಒಂದು ಆ ಒಂದು ಪಟ್ನಾ ದೇಶ ಸುಮಾರು ಮೂರ್ ದಿವಸ ಬೇಕು ಟ್ರಾವೆಲ್ ಇಮಿಡಿಯೇಟ್ ಅಂತ ಇಲ್ಲ ಮೂನ್ ಸುಮಾರು ಮೂರ್ ದಿವಸ ಏನೂ ಆಗ್ಬೇಕ್ರಿ ಆ ಒಂದು ಟ್ರಾವೆಲ್ ಮಾಡುವಂತ ವಿಷಯ ಸೊ ಲೈಫ್ ಲೈಫಲ್ಲಿ ಇದೊಂದು ಮಹಾ ಒಂದು ಶೋಧನೆ ಇದು ಸೋದರ ಸೋದರೇ ಮಹಾ ಶೋಧನೆ ಅದೇ ರೀತಿಯಲ್ಲಿ ಪ್ರತಿ ಒಂದು ಭಕ್ತನಿಗೆ ಈ ಶೋಧನೆ ಅಂಡರ್ ಪರ್ಸೆಂಟ್ ಬರೆಯ ಬರುತ್ತೆ ಸೋದರ ಸಹೋದರಿ ಸೊ ಅಬ್ರಾಹ್ಮನ್ ಮೈಂಡ್ ಅಲ್ಲಿ ಆಲ್ರೆಡಿ ಮಗ ಸಪ್ತಿ ಬಂದ್ಬಿಡುತ್ತೆ ಜಾತಿಕ್ಕೆ ಅಬ್ರಹ್ಮನ್ ಗೊತ್ತು ನಮ್ಮ ದೇವರು ಎಲ್ ಶಡಾಯ್ ಮೋಸ್ಟ್ ಹೈ ಗಾಟ್ ವಿ ಅಂಡರ್ಸ್ಟುಡ್ ಯಾಕೆಂದ್ರೆ ನನ್ನ ಮುತ್ಕಿ ನನ್ನ ಹೆಂಡತಿ ಹಾಗೆ ನನ್ನ ಮಗು ಆಗಿದೆ ಅಂದ್ರೆ ಖಂಡಿತವಾಗಿ ನನ್ನ ದೇವ್ರು ನನ್ನ ಮಗಿಯಂತೆ ದೇವರು ಸೃಷ್ಟಿಕರ್ತ ಖಂಡಿತವಾಗಿ ದೇವರು ನನ್ನ ದೇವರು ಮಗನ್ನ ವಾಪಸ್ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅಬ್ರಹಂ ಮನಗಿರಿ ನಮ್ಮ ಕಾಮೆಂಟ್ಸ್ ಅಲ್ಲಿ ಏನಿದೆ ಅಂದ್ರೆ ವಜಭದ ಅಬ್ರಹ್ಮು ನೂರ ಮೂವತ್ತು ವರ್ಷದಲ್ಲಿ ಐಜಾಕ್ ನ ಬಲಿ ಆಗ ಬಲಿ ಕೊಡೋ ಟೈಮಲ್ಲಿ ಐಜಾಕ್ ಬಂದ್ಬಿಟ್ಟು ಸುಮಾರು ಒಂದ್ ಇಪ್ಪತ್ತೈದು ವರ್ಷ ಇರ್ಬೋದು ಅಂತಾರೆ ಹದ್ ನಾವು ಹದ್ಮೂರ ಹನ್ನೆರಡು ಅನ್ಕೊಂತೀವಿ ಆದ್ರೆ ಈಸ್ ಎ ಅಡಲ್ಟ್ ಯವನ ಯಾವನ್ನ ಯವನದಲ್ಲಿ ಇದ್ದನ್ರಿ ಒಂದ್ ಸುಮಾರು ಅಪ್ಪನ ಮುತ್ಕಪ್ಪ ಮುತ್ಕ ಏನ್ ಮಾಡ್ಬೋದ್ರಿ ಐಜಾಕ್ ತಳ್ಬಿಟ್ಟು ಓಡಬಹುದಾಗಿತ್ತು ಅದೇ ಐಜಾಕ್ನ ಅರ್ಥ ಮಾಡ್ಕೊಳ್ತಾನೆ ಅಪ್ಪನ ಅಂದ್ರೆ ದೇವ್ನ ಅರ್ಥ ಮಾಡ್ಕೊಳ್ ಐಸಾಕ್ ಕೂಡ ನೋಡ್ರಿ ಆ ಒಂದು ಆ ಒಂದು ಅಡಲ್ಟ್ ಏಜ್ ಅಲ್ಲಿ ಆ ಒಂದು ಮಗ ಬಂದ್ಬಿಟ್ಟು ಸುಮಾರು ಇಪ್ಪತ್ತೈದು ವರ್ಷ ಅಪ್ಪ ಓಕೆ ಅಪ್ಪ ನಾನ್ ರೆಡಿ ಅಪ್ಪ ಅದ್ ನೋಡ್ರಿ ಆ ವಿದ್ಯತೆ ನೋಡ್ರಿ ಎಷ್ಟಿದೆ ಯಾಕಂದ್ರೆ ಈ ಅಂಡರ್ಸ್ಟುಡ್ ಗಾಡ್ ಯಾಕಂದ್ರೆ ಮಗನ್ಗೆ ಹೇಳ್ಬಿಟ್ರಲ್ಲ ಮಗನ್ಗೆ ಅಪ್ಪ ಹೇಳ್ಬಿಟ್ರೆ ನಾನ್ ದೇವ್ರ ನೋಡಪ್ಪ ರೀತಿಯಲ್ಲಿ ನಾವು ಬೆಳೆದಿದ್ದೀವಿ ಅಂತ ದೇವರಲ್ಲಿ ಸಹೋದರ ಸೋದರ ರೀ ಸೊ ಆ ದೇವ್ರಿಗೆ ಅಬ್ರಹ್ಮ್ ಚೆನ್ನಾಗಿ ಗೊತ್ತಿತ್ತು ನಮ್ ದೇವ್ರು ಬಂದ್ಬಿಟ್ಟು ಸರ್ವಶಕ್ತನು ಖಂಡಿ ಸೃಷ್ಟಿಕರ್ತ ಖಂಡಿತವಾಗಿ ನನ್ನ ಮಗನ್ನ ಅಹ್ ಸರ್ವಾಂಗ ನನ್ನ ಬಲಿ ಕೊಟ್ರು ವಾಪಸ್ ಬರ್ತಾರೆ ಅನ್ನೋ ವಿಷಯದಲ್ಲಿ ಒಂದು 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 ವಾಕ್ಯನ ಓದ್ರಿ ಅಲ್ಲಿ ನೀವು ಅಂಡರ್ಲೈನ್ ಮಾಡ್ರಿ ಆ ವಾಕ್ಯನ ಎಷ್ಟು ಒಂದು ಫೇತ್ ಇದೆ ಅಂದಿರ ಅವ್ರಿಗೆ ಎಷ್ಟು ಸ್ಟ್ರಾಂಗ್ ವಿಶ್ವಾಸ ಇದೆ ಅಂದ್ರೆ ಆ ವಾಕ್ಯನ ಹೋದ್ರಿ ಇಪ್ಪತ್ತೆರಡು ಐದು ಓದಿ ಅವನು ತನ್ನ ಸೇವಕರಿಗೆ ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದ ನಿಮ್ಗೆ ಅರ್ಥ ಆಯ್ತು ಹೇಳಿದ್ರು ನೋಡಿದ್ರ ಏನ್ ಹೇಳ್ತಾರೆ ದೇವರ ಆರಾಧನೆ ಮಾಡ್ಕೊಂಡು ತಿರುಗಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಬರ್ತೇವೆ ನೋಡಿದ್ರಿ ಬರ್ತೇವೆ ಇಬ್ರು ಬರ್ತೀವಪ್ಪ ನೀವು ಇಲ್ಲೇ ಇರ್ರಿ ನಾವು ದೇವರ ಹಾರದನ್ನ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಬರ್ತೇವೆ ಅನ್ನೋ ಒಂದು ವಿಶ್ವಾಸ ಸ್ಟ್ರಾಂಗ್ ವಿಶ್ವಾಸ ಸೋದರ ಸೋದರೇ ನಮ್ಮಲ್ಲಿ ಬರ್ಬೇಕ್ರಿ ಇವತ್ತು ಕಂಟಿನ್ಯೂ ಮಾಡ್ರಂಗೆ ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು ಇಸಾಕನು ಇಗೋ ಬೆಂಕಿಯೋ ಕಟ್ಟಿಗೆಯೋ ಉಂಟು ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವ ಹೋಮಕ್ಕೆ ಬೇಕಾಗಿದ್ದ ಕುರಿಯನ್ನು ದೇವರೇ ಒದಗಿಸುವನು ಅದರಲ್ಲಿ ಇಬ್ರು ತರ್ರಿ ಜೋಹೋವ ಜೈರೇ ದೇವರೇ ಒದಗಿಸಬನು ಸೋದರ ಸೋದರೇ ಸೊ ಇದನ್ನ ಇದನ್ನ ಅರ್ಥ ನೋಡಿ ಇವತ್ತು ಕಷ್ಟ ಕಾಲದಲ್ಲಿ ಇದ್ದೀವಿ ನಾವೆಲ್ಲ ನಾವೆಲ್ಲ ಎಂತ ಸ್ಥಿತಿಯಲ್ಲಿ ಇದ್ದೀವಿ ಭಯಭೀತಿ ಭೀತಿ ರಾಜ್ಯ ಭದ್ರತೆಗೆ ಬರುತ್ತೆಲ್ಲ ಗ್ಯಾರಂಟಿ ಇಲ್ಲ ಸ್ಯಾಲ್ರಿ ಅವ್ರಿಗೆ ಬರೋ ತಿಂಗಳು ಯಾಕಂದ್ರೆ ಗ್ಯಾರಂಟಿ ಜಾಬ್ಸ್ ಇಲ್ಲ ಆದ್ರೆ ಎಂತ ಒಂದು ವಿಶ್ವಾಸದಲ್ಲಿ ನಾವು ಬೆಳಿಬೇಕಂದ್ರೆ ದೇವರೇ ಒದಗಿಸಬನು ಜೋಹವ ಈರೇ ಅಂತಾರೆ ಅಂತಾರೀ ಹನ್ನೆರಡನೇ ವಾಕ್ಯ ಓದಿ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ ಅವನಿಗೆ ಏನೂ ಮಾಡಬೇಡ ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದಿಗೇರ್ಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳನು ಎಂಬುದು ಈಗ ದೇವರಲ್ಲಿ ಭಯಭಕ್ತಿ ಬರ್ಬೇಕ್ರಿ ದೇವರಲ್ಲಿ ಭಯಭಕ್ತಿ ರೆವರೆಂಟ್ ಇದು ಬರ್ಬೇಕ್ರಿ ವಾಕ್ಯಗಳನ್ನ ಓದುವಾಗ ನಮ್ಗೆ ನನ್ನ ನಮ್ಮಲ್ಲಿ ಏನ್ ಭಯ ಉಂಟಾಗ್ಬೇಕ್ರಿ ಭಯಭಕ್ತಿ ಇದಿಲ್ಲ ಅಂದ್ರೆ ಖಂಡಿತವಾಗಿ ನಾವು ಬಳ್ಯಕಿಲ್ರಿ ನಾವು ಈ ಅಪ್ರೂವಲ್ ಬರ್ಬೇಕು ಯಾರಿಂದ ಬರ್ಬೇಕು ಸರ್ವಶಕ್ತನಿಂದ ಬರ್ಬೇಕು ನೀವುಗಳು ಯಾರು ಅಂತ ನಾವುಗಳು ಯಾರಂತೆ ಭಯಭಕ್ತಿ ಅಂತ ಉಳ್ಳುವರು ಅಂತ ಈ ವಿಷಯನ ದೇವ್ರು ನೋಡ್ರಿ ಎಂಥ ಒಂದು ವಿಷಯ ಹೇಳ್ತಾರ ಅಬ್ರ ಅದಕ್ಕೆ ಅಬ್ರಾಹ್ಮನಿಗೆ ಸ್ನೇಹಿತಾ ಅಂದ್ಬಿಟ್ರು ಏನ್ರಿ ಗಳಿಯಾ ಅಂತಾರ ಯಾರಿಗೆ ಯೋಚನೆ ಮಾಡಿ ನೋಡ್ರಿ ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿನ ಸೃಷ್ಟಿ ಮಾಡಿದ ದೇವರು ಒಂದು ಮಣ್ಣಿನಿಂದ ಅಂತ ಒಂದು ಗೊಮ್ಮೆಗೆ ಹೋಗ್ಬಿಟ್ಟು ಗಳಿಯ ಅನ್ನೋ ಟೈಮಲ್ಲಿ ಯೋಚನೆ ಮಾಡಿ ನೋಡ್ರಿ ನಮ್ ದೇವ್ರ ಎಂತ ದೇವ್ರ ಅಂತ ಆದ್ರೆ ಅಬ್ರಹ್ಮನ್ ಗೆಳೆಯ ಅಂತಾರೆ ನಮ್ಗಳ್ಗೇನಿದ್ದಾರೆ ಮಕ್ಕಳು ಅಲ್ರ ಮಕ್ಕಳ ಸಂತತಿಗಳು ನಮ್ಗಳಾಗುವಂತ ಬಾಧ್ಯಸ್ಥರು ಸಹೋದರ ಸಹೋದರಿ ವಾಕ್ಯಕ್ಕೆ ಹೋವಾ ಈರೇ ಎಂದು ಒದಗಿಸ್ತಾರ ದೇವರು ಎಲ್ಲಾ ಅಂದ್ರೆ ಏನ್ ಮಾಡ್ಬಿಡ್ರಿ ಓ ಎಲ್ಲಾ ಅಂದ್ರಲ್ಲಪ್ಪ ಬದರು ಹಿಂಗಂದ್ರೆ ಏನೆಲ್ಲಾನು ಲಿಸ್ಟ್ ಮಾಡ್ಬಿಡ್ರೆ ಆಮೇಲೆ ಎರಡೇ ನಮ್ಗೆ ಪ್ರಾಮಿಸ್ ಮಾಡವ್ರೆ ಒಂದು ಊಟ ಒಂದು ಬಟ್ಟೆ ಸೋದರ ಸೋದರ ಎಲ್ಲವನ್ನು ಒದಗಿಸ್ತಾರೆ ಅನ್ನೋದು ವಿಷಯದಲ್ಲಿ ಈ ಒಂದು ಮೂರು ನಾಮನ ಅರ್ಥ ಮಾಡ್ಕೊಂಡಿವಿ ನಾವು ಸೋದರ ಸೋದರ ನೀವ್ ಹೇಳ್ರಿ ಯಾವ ನಾಮ ಅಂತ ಇಬ್ರು ಹೇಳ್ಬೇಕು ಇಬ್ರಲ್ಲಿ ಇಬ್ರು ಹೇಳಿ ಹಿಂಗ ಅರ್ಥ ಹೇಳ್ಬೇಕು ಇರಿ ಒಬ್ರು ಹೇಳ್ರಿ ಎಲ್ಲೋ 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 ಅಂದ ಕೆಳಸ ಹೊರತು ಎಲ್ ಎಲ್ ಯೋನ್ ಏನ್ರಿ ಪದದ ಅರ್ಥ ಬುದ ಮೋಸ್ಟ್ ಹೈ ಓಕೆ ಎಲ್ ನಿಧಾನವಾಗಿ ಹೇಳಿ ದೇವನ ತಮಿಳೆಲ್ಲಮೇವ ಮೂರ್ನೇದ್ರಿ ಏನ್ ಅರ್ಥ ಎಲ್ಲ ದೇವರ ಪಾತ್ರಕ್ಕೆ ವಾರ್ಗೋ ನಾವುಗಳ್ರಿ ಆ ಒಂದು ದೇವರ ಒಂದು ಆ ಚಿತ್ತವಾಗಿ ಭಯ ಭಕ್ತಿಯಲ್ಲಿ ನಡೆದ್ರೆ ಅನ್ಕೊಳ್ಳಿ ಅಹ್ ಖಂಡಿತವಾಗಿ ದೇವ್ರು ನಮ್ಗೆ ಕೈ ಬಿಡೋ ಕೆಲಸ ಹೋದ್ರ ನಾವು ಧ್ಯಾನಕ್ಕಾಗಿ ಹಾರಿಸ್ಕೊಂಡಿದ್ದ ವಾಕ್ಯನ ಮತ್ತೆ ಹೋಗಿ ಕೀರ್ತನೆ ಒಂಬತ್ತು ಹತ್ತು ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಬಿಡುವರು ನೋಡಿದ್ರ ನಿನ್ನ ನಾಮ ನಿನ್ನ ನಾಮ ಮಹಿಮವನ್ನು ಬಲ್ಲವರು ನಿನ್ನೆಲ್ಲೂ ಭರವಸೆ ಇಡವರಂತೆ ಈಗ ಭರವಸೆ ಅನ್ನೋ ವಿಷಯದಲ್ಲಿ ನಮ್ಗೇನಾಯ್ತು ಈಗ ನಮ್ಮ ವಿಶ್ವಾಸ ಏನಾಗೈತ್ರಿ ಇವತ್ತು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಯಾಕಂದ್ರೆ ಅಂಡರ್ಸ್ಟುಡ್ ಗಾಡ್ ನಾವು ಅರ್ಥ ಮಾಡ್ಕೊಂಡು ನಾನು ಮುಗಿಯುವಂತ ಆರಾಧನೆ ಮಾಡುವಂತ ದೇವನ್ನ ಮಾಡಿದ್ವಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಏನಾಗತ್ತೆ ಭರವಸೆ ಅನ್ನೋದು ನನ್ನ ಜೀವನದಲ್ಲಿ ಏನೇನ್ ನೋಡುದು ನಾನು ಏನಪ್ಪ ನಾನು ದಯಿಸ್ತೀನಿ ಅನ್ನೋ ವಿಷಯದಲ್ಲಿ ಇವತ್ತು ಸಹೋದರ ಸೋದರೇ ಈ ಒಂದು ಸಭೆ ಇದೆ ಅಲ್ರ ಒಂದು ಅಂದ್ಬಿಟ್ಟು ಒಂದು ಈಗ ಇದೊಂದು ಇದೊಂದು ಇದು ಮುಂದೆ ಬರುವಂತ ನೂತನ ಯುಗದಲ್ಲಿ ಮಾಡಲ್ ರೆಡಿ ಮಾಡ್ತಾ ಮಾಡ್ತಿದಾರೆ ಒಂದು ವಾಕ್ಯನ ಹೋಗಿ ಎಫಿಶಿಯನ್ಸ್ ಎರಡು ಹತ್ತು ಓದಿ ಎಫಿಶ ಅವ್ರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಹತ್ತನೇ ವಾಕ್ಯ ಓದಿ ನಾವು ಆತನ ನಿರ್ಮಾಣ ನಾವು ಆತನ ನಿರ್ಮಾಣ ಅಂತೆ ಸೊ ಇಲ್ಲಿ ಮಾಸ್ಟರ್ ಪೀಸ್ ನ ರೆಡಿ ಮಾಡ್ತಾ ಇದ್ರಿ ಏನ್ರಿ ಮಾಸ್ಟರ್ ಪೀಸ್ ಒಂದು ಮ್ಯಾನುಫ್ಯಾಕ್ಚರರ್ ಮೊಬೈಲ್ ನ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ತಾನೆ ಅವ್ನು ಡಿಸೈನ್ ಮಾಡ್ತಾನೆ ಅವ್ನು ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಆ ಸ್ಪೆಸಿಫಿಕೇಶನ್ ನ ಡಿಸೈನ್ ಮಾಡಿ ಇದಕ್ಕೆ ಸುಮಾರು ಒಂದು ಕೋಟಿ ಎರಡು ಕೋಟಿ ಖರ್ಚು ಮಾಡ್ತಾನೆ ರೀ ಈ ಮೊಬೈಲ್ಗೆ ಅದನ್ನ ಮಾಸ್ಟರ್ ಪೀಸ್ ಅಂತಾರೆ ಒಂದು ಮ್ಯಾನುಫ್ಯಾಕ್ಚರರ್ ಒಂದು ವಸ್ತು ಈ ಮೈಕ್ ಆಗಲಿ ಈ ಒಂದು ಇದೇ ಆಗ್ಲಿ ಪ್ರೊಜೆಕ್ಟರ್ ಆಗಲಿ ಒಂದು ಇದಕ್ಕೆ ರೆಡಿ ಮಾಡ್ಬೇಕಂದ್ರೆ ಅದು ಮಾಸ್ಟರ್ ಪೀಸ್ ಆಗಿ ರೆಡಿ ಮಾಡ್ತಾರೆ ಅದಕ್ಕೆ ಸುಮಾರು ಕೋಟಿ ಅಂತ ರೂಪಾಯಿ ಖರ್ಚು ಮಾಡ್ಬೇಕು ಅದಕ್ಕೆ ಅದಕ್ಕೆ ಸಾವಿರ ಇಂಜಿನಿಯರ್ಗಳ ಸುಮಾರು ನೂರಾರು ಇಂಜಿನಿಯರ್ ಗಳನ್ನ ಇಟ್ಟು ಒಂದೊಂದು ಸ್ಪೆಸಿಫಿಕೇಶನ್ ಒಂದೊಂದ್ ರೀತಿಯಲ್ಲಿ ರೆಡಿ ಮಾಡಿ ಈ ಮೊಬೈಲ್ ನ ತಯಾರು ಮಾಡ್ತಾರೆ ಇದು ಒನ್ಸ್ ಮಾರ್ಕೆಟ್ ಬಂದಾದ್ಮೇಲೆ ಯಾವಾಗ ಏನಾಗುತ್ತೆ ರೀ ಒಂದ್ ಎರಡು ಕೋಟಿ ಮೂರ್ ಕೋಟಿ ಇನ್ವೆಸ್ಟ್ ಮಾಡಿ ಇಡ್ತಾನ ಅವನ್ ಅವನ್ ಮಾಸ್ಟರ್ ಮನೆ ಪಕ್ಷರವರು ಇದು ಬಂದ್ಬಿಟ್ರಿ ಹತ್ ಸಾವಿರ ಕು ಸಾವಿರಕ್ಕೆ ಮಾರ್ದ ಸೊ ಸುಮಾರು ಹತ್ತರಷ್ಟು ಲಾಭ ಅವನ್ ಪಡ್ಕೊಳ್ತಾನೆ ಆದ್ರೆ ಮಾಸ್ಟರ್ ಕಾಪಿ ಮಾಡೋ ಟೈಮ್ ತುಂಬಾ ಖರ್ಚು ಅದೇ ರೀತಿಯಲ್ರಿ ದೇವರಿಗೆ ಅವ್ನ್ ಮಾಸ್ಟರ್ ಕಾಪಿ ರೆಡಿ ಮಾಡ್ತಿದ್ದಾರೆ ಯಾಕ್ರಿ ಮುಂದೆ ಬರುವಂತ ನೂತನ ಯುಗಕ್ಕೆ ಇವ್ರುಗಳು ಏನಾಗ್ತಾರಂದ್ರೆ ಎ ಮಿಡಿಯೇಟರ್ ಇವರು ಮಧ್ಯಸ್ಥರಾಗ್ತಾರೆ ಯಾರಿಗೆ ದೇವ್ರಿಗೂ ಮನುಷ್ಯನಿಗೂ ಈ ಹಾಲೆ ಇದೆ ಅಲ್ರ ಈ ಒಂದು ಹಿಂಡು ಈ ಸಭೆ ಈ ಸಭೆ ಬಂದ್ಬಿಟ್ಟು ರೀ ಒಂದು ಮಧ್ಯಸ್ಥರಾಗ್ತಾರ ಯಾರಿಗೆ ದೇವ್ರಿಗೂ ಮತ್ತೆ ಆ ಲೋಕ ಜನಗಳಿಗೆ ಯೇಸು ಕ್ರಿಸ್ತನ ಮುಂದೆ ಇಟ್ಟರೆ ಮಾದರಿಯಾಗಿ ಜನ ನಂಬ್ತಾರ ಅಜಬಜಾರ್ ಯೇಸು ಕ್ರಿಸ್ತನ್ನ ಮುಂದೆ ಇಟ್ಟರೆ ಜನ ನಂಬ್ತಾರ ಎಕ್ಸಾಂಪಲ್ ಆಗಿ ಬಿಡಿದ್ದೇವ್ರೆ ಮಗ ಪರಿಶುದ್ಧರು ಅವರು ಏನ್ ಮಹಾ ಅಂತಾರೆ ಅದ ರಾಜನ್ ಬದ್ರ ಮುಂದೆ ಇಟ್ಬಿಟ್ರೆ ರಾಜು ಬದರು ಇಂತ ಏನಪ್ಪ ಇವ್ರು ರಾಜಬದರ್ ಹಿಂಗಿದ್ರಲ್ಲ ಹಂಗಿದ್ರಲ್ಲ ಈ ತರ ಇದ್ರಲ್ಲ ಇವ್ರು ಇಂತ ಅನ್ನೋ ರೀತಿಯಲ್ಲಿ ಇಡೀ ತರ ಚೇಂಜ್ ಆಗ್ತ ಈ ಒಂದು ಮಾಸ್ಟರ್ ಪೀಸು ಹೆಂಗ್ ರೆಡಿ ಮಾಡ್ತಾರಂದ್ರೆ ಅಲ್ಲಿ ಅವರಲ್ಲಿ ಯಾವುದೇ ಒಂದು ಕೊರತೆ ಇಲ್ದಾರ ಯಾವುದೇ ಒಂದು ಪಾಪ ಇಲ್ದಾರ ಯಾವುದೇ ಒಂದು ಕುಂದು ಇರಲಿಲ್ಲದ್ರ ಇವ್ರನ್ನ ರೆಡಿ ಮಾಡ್ತಾರ ದೇವ್ರ ಅದ್ ಕಂಟಿನ್ಯೂ ಮಾಡ್ರಿ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕಂತ ನಾವುಗಳು ಅದಕ್ಕೆ ಕ್ರಿಸ್ತ ಏಸಿನಲ್ಲಿ ನಮ್ಮೇನ್ ಮಾಡವ್ರಿ ಸೃಷ್ಟಿ ಕೊಟ್ಟರು ಅಂತ ಸೋದರ ಸೋದ್ರ ಕಂಟಿನ್ಯೂ ಮಾಡ್ರಿ ನಾವು ಸತ್ಕಾರಿಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ಹ್ಮ್ ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಸತ್ಕಾರಿಗಳನ್ನು ನಾವು ಮಾಡ್ಬೇಕು ಅನ್ನೋ ವಿಷಯದಲ್ಲಿ ದೇವರು ನಮ್ಮನ್ನೇನ್ ಮಾಡವ್ರಿ ಮೊದಲನೇ ಸತ್ಕಾರಿಗಳಂದ್ರೆ ಸಣ್ಣ ಕೊಡದಲ್ರಿ ಯೇಸು ಕ್ರಿಸ್ತನ ಸೌರಭದಲ್ಲಿ ಬೆಳೆಯುವಂಥದ್ದು ಹೆಚ್ಚಾಗಿ ಫಲ ಕೊಡುವಂಥದ್ರಿ ಕೆಲವ್ರು ಮೂವತ್ತು ಕೊಡ್ತಾರೆ ಕೆಲವರು ಅರವತ್ತು ಕೊಡ್ತಾರೆ ಕೆಲವರು ನೂರ್ ಕೊಡ್ತಾರೀ ಆದ್ರೆ ಖಂಡಿತವಾಗಿ ಫಲಕ್ ಒಳ್ಳೇ ಬೇಕು ಫಲಕ್ ಕೊಂಬೆಗಳು ಕೊಂಬೆಗಳೇನ್ ಮಾಡ್ಬಿಡ್ತಾರ್ರಿ ಕರಡದಾಗ್ತಾರ್ರಿ ಕಡ್ದಾಗ ಮೇಲೆ ಆ ಒಂದು ಕೊಂಬೆ ಏನಾಗುತ್ತೆ ಬೆಂಕಿಗೆ ಆಹುತಿ ಆಗ್ಬಿಡುತ್ತೆ ಆದ್ರೆ ಫಲ ಕೊಡುವಂತ ಕೊಮ್ಮೆ ಏನ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ಯಾಕೆ ಕ್ಲೀನ್ ಮಾಡೋದು ಯಾಕಂದ್ರೆ ಬೇರೆ ಗಿಡಗಳಿದೆಯಲ್ರ ಅದು ಆ ಒಂದು ಆ ಒಂದು ಏನಾಗ ಶಕ್ತಿನ ಏನ್ ಮಾಡ್ಕೊಂಡ್ಬಿಡುತ್ತೆ ತಿರ್ಕೊಂಡ್ಬಿಡುತ್ತೆ ಅನ್ಬಿಟ್ಟು ಇರ್ಕೊಂಡ್ಬಿಡುತ್ತೆ ಅನ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ ಅಕ್ಕಪಕ್ಕ ಬರುವಂತ ಗಿಡಗಳನ್ನ ಏನ್ ಮಾಡ್ತಾರೆ ಕ್ಲೀನ್ ಮಾಡಬೇಕು ಸೊ ನಮ್ಮಲ್ಲಿ ಒಳ್ಳೆ ಫಲ ಕೊಡುವಂತ ಮರಗಳನ್ನ ಏನ್ ಮಾಡ್ತಾರೆ ಖಂಡಿತವಾಗಿ ದೇವರು ಕ್ಲೀನ್ ಮಾಡ್ತಾರೆ ಆ ಒಂದು ಅನ್ವಾಂಟೆಡ್ ಥಿಂಗ್ಸ್ ತೆಗಿತಾರೆ ಸಹೋದರ ಹೆಚ್ಚಾಗಿ ಫಲ ಕೊಟ್ರನೆ ನಾವು ಭಯ ಭಕ್ತಿಯಲ್ಲಿ ಜೀವಿಸ್ತೀವಿ ಅನ್ನೋದು ಗೊತ್ತಾಗೋದು ಇಲ್ಲಾಂದ್ರೆ ಖಂಡಿತವಾಗಿ ಆ ಮರ ಏನಾಗತ್ತರಿ ಸೌದೆ ಆಗ್ಬಿಡುತ್ತೆ ಏನ್ರಿ ಸೌದೆಗೆ ರೆಡಿ ಆಗತ್ತಾರೀ ಬೆಂಕಿಗೆ ರೆಡಿ ಆಗತ್ತೆ ಸೊ ಇದು ನಮ್ಮ ಕೈಯಲ್ಲಿ ಇದೆ ಈಗ ಸಹೋದರ ಸಹೋದರಿ ಸೊ ಮೂರು ವಿಷಯ ನಾವು ಗಮನಿಸ್ಬೇಕ್ರಿ ಒಂದು ಇವಾಗ ನಮ್ಮಲ್ಲಿ ವಿಶ್ವಾಸವನ್ನು ಈ ಒಂದು ಈ ಒಂದು ಕಷ್ಟ ಕಾಲದಲ್ಲಿ ಭಯ ಭೀತಿ ಕಾಲದಲ್ಲಿ ವಿಶ್ವಾಸವನ್ನು ಹೆಚ್ಚಸ್ಸಾಗಿ ಬಳಸ್ಕೊಬೇಕು ಒಂದು ಇನ್ನೊಂದ್ರಿ ನಮ್ ಕೊಟ್ಟರು ಒಂದು ನೀತಿ ವಸ್ತ್ರ ಕೊಟ್ಟಿದಾರ ದೇವರು ರೈತಸ್ನೆಸ್ ಆ ಒಂದು ಕ್ಲಾತ್ ಇದೆ ಅಲ್ರ ನೀತಿ ವಸ್ತ್ರ ಕೊಳೆ ಆಗದಿರ ಕಲೆ ಆಗ್ದಿರ ನೋಡ್ಕೊಂಡ್ ಒಂದು ವಿಷಯ ನಮ್ದು ಎಲ್ಲೋಷೇನ್ರಿ ಆ ನೀತಿ ವಸ್ತ್ರನ ಬಿಳಿ ವಸ್ತ್ರನ ಏನ್ ಮಾಡ್ಕೊಡದ್ರಿ ಆ ನೀತಿನ ನಾವು ಕಾಂಪ್ರಮೈಸ್ ಹಾಕ್ಲೇಬೇಡ್ದು ಇನ್ನೊಂದು ಸಹೋದರನ ಅನ್ಕಂಡೀಷನಲಿ ಆಟ ಪ್ರೀತಿ ಮಾಡೋ ವಿಷಯ ರೀ ಸಹೋದರನಂತಾರೆ ನೆರೆಯವರನ್ನೇ ಪ್ರೀತಿ ಮಾಡ್ರಿ ನಿಮ್ಮ ಶತ್ರುನ್ನ ಪ್ರೀತಿ ಮಾಡುವವ್ರೆ ಅನ್ಕಂಡೀಷನ್ಲಿ ದೇವ್ರು ನಮ್ಮನ್ನ ಪ್ರೀತಿ ಮಾಡಿದ್ರು ಅನ್ಕಂಡೀಷನಲ್ಲಿ ದೇವ್ರು ನಮ್ಮನ್ನ ಪ್ರೀತಿ ಮಾಡಿ ಅವ್ರ ಮಗನ ಕೊಟ್ರು ಅನ್ಕಂಡೀಷ್ನಲ್ಲಿ ಅವ್ರ ಮಗ ಬಂದ್ಬಿಟ್ಟು ನಮ್ಗೋಸ್ಕರ ಜೀವ ಕೊಟ್ರು ಎಲ್ಲಿ ಕಲ್ವಾರಿಯಲ್ಲಿ ಅದೇ ರೀತಿ ನಾವು ಅನ್ಕಂಡೀಷನಲ್ಲಿ ನಾವು ಫಾದರ್ ಆಫ್ ಕ್ರೈಸ್ಟ್ ಅಂತೀವಲ್ಲ ಯೇಸು ಕ್ರಿಸ್ತನ್ ನಿಂಬಾಲಕರಲ್ಲ ನಾವು ಶಿಷ್ಯಂದ್ರ ಅಂತರಲ್ಲ ನಾವು ಏನ್ರಿ ಸೊ ಈ ಒಂದು ಅನ್ಕಂಡೀಷನಲ್ ಲವ್ ಅಲ್ಲಿ ನಾವು ಬೆಳೆದ್ರೆ ಮಾತ್ರನೇ ನಮಗೆ ಈ ಒಂದು ಭಯ ಭಕ್ತಿಯಲ್ಲಿ ನಾವು ಬರ್ತೀವಿ ಖಂಡಿತವಾಗಿರಿ ಆ ಒಂದು ಸಭೆಯಲ್ಲಿ ನಾವು ಅರ್ಹತೆ ಆಗ್ತೀವಿ ಸೋದರ ಸೋದರ ಇಲ್ಲಂದ್ರೆ ಖಂಡಿತವಾಗಿರಿ ನಮ್ಗೆ ಭೂಮಿಯ ಗತಿ ಕೊನೆಗೆ ಸೋದರ ಸೋದರಿಯರೇ ದೇವರು ನಮಗೆ ಸ್ತೋತ್ರವಾಗಲಿ ಈ ಒಂದು ವಾಕ್ಯನ ನಿಮ್ಮ ಮುಂದಕ್ಕೆ ಮುಂದೆ ಹಂಚ್ಕೊಳ್ಳೋಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದ ತಂದೆಯ ದೇವರಿಗೂ ಕರ್ತನ ತಂದೆ ಯೇಸು ಕ್ರಿಸ್ತನ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಹೇಳುತ್ತೇನೆ ಅದೇ ನಮ್ಮ ಸಹೋರಾದ ರಾಜು ಅವರಿಗೆ ಮತ್ತು ನಮ್ಮ ಇದರಂಥ ಸಹೋದರಿ ಸಹೋದರಿಗಳಿಗೂ ನಾನು ಒಂದು ಕೃತಜ್ಞತೆ ಹೇಳೋದರ ಸಹೋದರ ಥ್ಯಾಂಕ್ ಯು ಕರ್ತನಲ್ಲಿ ಪ್ರೀತಿಯಂತ ಸೋದರ ಸೋದರಿಗಳೇ ಸೊತ್ ನೋಡ್ಬೇಕಾದ್ರೆ ತಂದೆ ದೇವ್ರಿಗೆ ಇರಂತ ಒಂದು ನಾಮಗಳು ಅದಲ್ಲಿರಂತ ಒಂದು ಗುಣಗಳ ಬಗ್ಗೆ ನಾವೇ ಮಾಡಿದ್ರೆ ನಾವು ತಿಳ್ಕೊಂಡ್ರಿ ಸೊ ನೋಡ್ಬೇಕಾದ್ರೆ ದೇವ್ರ ನಾಮ ಅಂತಂತ ಹೇಳ್ಬೇಕಾದ್ರೆ ದೇವ್ರಿಗೆ ಇರೋ ಅನೇಕ ಒಂದು ಗುಣಗಳನ್ನ ದೇವರು ಯಾವ್ ತರ ವ್ಯಕ್ತಪಡಿಸಿದಾರೆ ಅಂದ್ರೆ ತರ ನಡೆದಿರಂತ ಒಂದು ಘಟನೆಗಳಲ್ಲಿ ಅಂದ್ರೆ ಸೊ ಅದ್ಗೆ ಬಡದ್ರ ಏನ್ ಮಾಡಿದ್ರು ಅಬ್ರಾಂ ಚರಿತ್ರೆಯಲ್ಲಿ ಒಂದ್ ಎಕ್ಸಾಂಪಲ್ ತಗೊಂಡು ಅಬ್ರಾಮ್ ಚರಿತ್ರೆಯಲ್ಲಿ ನಡೆದಿರಂತ ಒಂದು ಅನೇಕ ಒಂದು ಎಕ್ಸಾಂಪಲ್ಸ್ ಏನ್ ಮಾಡಿದ್ರು ತಗೊಂಡು ಅದರಲ್ಲಿ ದೇವ್ರ ನಾಮನ ಹೆಂಗೆ ಅಬ್ರಾಮ್ ಜೀವಿತದಲ್ಲಿ ದೇವ್ರ ವ್ಯಕ್ತಪಡಿಸ್ರು ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಅದರ ಸದ್ಯ ನೋಡ್ಬೇಕಾರೆ ಮೊದಲನೇದಾಗಿ ಮುಖ್ಯವಾಗಿ ನೋಡ್ಬೇಕಾರೆ ಎಲ್ ಎಲೋನ್ ಅಂತ ದೇವರ ಹೆಸರನ್ನ ಏನ್ ಮಾಡಿದ್ರಿ ನೋಡಿದ್ರಿ ಅದರ ಆದಿಕಾಂಡ ನೋಡ್ಬೇಕಾರೆ ಅಹ್ ಒಂದು ಹದಿನಾಲ್ಕನೇ ಅಧ್ಯಾಯದಲ್ಲಿ ಅಬ್ರಾಮ್ ಚರಿತ್ರೆಯಲ್ಲಿ ನಡೆದಿರೋ ಒಂದು ಕೆಲಸ ಅದರ ಸದ್ಯ ನೋಡ್ಬೇಕಾರೆ ಅಬ್ರಾಂಕೋ ಓಕೆ ಸರ್ ನೋಡ್ಬೇಕಾದ್ರೆ ಅಬ್ರಾಂ ಚರಿತ್ರೆಯಲ್ಲಿ ಏನಪ್ಪಾ ನಡೀತು ಅಂತ ನೋಡ್ತೀರಿ ಅಂತಂದ್ರೆ ಅಬ್ರಾಮ್ ಒಂದು ಯುದ್ಧ ಏನ್ ಮಾಡ್ತಾರೆ ಗೆಲ್ತಾರೆ ಸೊ ಎಷ್ಟು ಜನಗಳ ಮೇಲೆ ಯುದ್ಧ ಗೆಲ್ತಾರೆ ಅಂದ್ರೆ ನಾಲ್ಕು ಜನ ರಾಜ್ಯಗಳ ಮೇಲೆ ನೋಡ್ತಾರೆ ಆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನಾಲ್ಕು ಜನ ಒಂದು ರಾಜ್ಯಗಳ ಮೇಲೆ ಯುದ್ಧ ಗೆದ್ಬಿಟ್ಟು ಐದನ ಐದು ಜನ ರಾಜ್ಯಗಳನ್ನ ಅಂದ್ರೆ ಐದ್ ಜನ ಒಂದು ಇವ್ರನ್ನ ಏನ್ ಮಾಡ್ತಾರೆ ಸೆರೆ ಕೊಂಡು ಐದು ಊರಿಂದ ಜನಗಳನ್ನ ಬಿಡುಗಡೆ ಮಾಡ್ಕೊಂಡು ಏನ್ ಮಾಡ್ತಾರೆ ಬರ್ತಾರೆ ಅಲ್ಲರ ಸರಿ ನೋಡ್ಬೇಕಾದ್ರೆ ಅದ್ರಲ್ಲಿ ಸೋದಮನ್ ಗೊಬ್ಬರ ಕೂಡ ಏನಾಗಿರ್ತಾರೆ ಒಂದಿರ್ತಾರೆ ಸೋದಮನ್ ಗೊಂಬರ ಎಷ್ಟು ಶ್ರೀಮಂತ ಅಂತ ನಾವು ಬೈಬಲ್ ಏನ್ ಓದಿದ್ರಿ ಅವ್ರು ಈಡೇನ್ ತೊಡತಾರೆ ಏನಾಗಿತ್ತಂತೆ ಸಮೃದ್ಧಿ ಆಗಿತ್ತು ಈಡೇನ್ ತೊಡತರ ಸಮೃದ್ಧಿ ಆಗಿತ್ತಂತಂದ್ರೆ ಏನ್ರಿ ಇವಾಗ ಇರೋ ಅಮೆರಿಕಕ್ಕಿಂತ ಗ್ರೇಟ್ ಅಂತ ಏನ್ಮಾಡದವ್ ನಾವ್ ಹೇಳ್ಬೋದು ಅದರ ಸೊ ಇನ್ನ ರೀತಿ ಹೇಳ್ಬೇಕಂದ್ರೆ ಇಸ್ರೇಲ್ ಅಂತಾನೆ ಹೇಳ್ಬೋದು ಆ ರೀತಿ ಒಂದೇನು ಬ್ಯೂಟಿಫುಲ್ ಆಗಿರಂತ ಒಂದು ಏನ್ರಿ ಆ ಒಂದು ರಾಜ್ಯ ಅವರು ಆ ರಾಜ ಏನೋ ಆಫರ್ ಮಾಡ್ತಾರೆ ನೋಡಪ್ಪ ಜನ್ಗಳ್ ಮಾತ್ರ ನಂಗೆ ಬಿಟ್ಬಿಡೋ ನೀನ್ ಮಾಡೋ ಆಸ್ತಿ ಇಲ್ಲ ನೀ ಮಾಡೋ ಮಾಡುವ ತಗೊಂಡೋಗ ಅಂತ ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಅಬ್ರಹಾಮ್ ಏನ್ ಮಾಡಕಾಗಲ್ಲ ಸ್ವಲ್ಪ ಕೂಡ ಮನ್ಸಲ್ಲಿ ಚಂಚಲವಾಗಿ ಏನ್ ಮಾಡಕ್ ಹೋಗಲ್ಲ ತಿಂಕ್ ಮಾಡಕ್ ಹೋಗಲ್ಲ ಯಾರು ಆಗಿದ್ರೆ ಏನ್ ಮಾಡಿರೋರು ಸರಿ ಸರ್ ಹಂಗೆ ಮಾಡಿ ಸರ್ ಶೂ ಲೇಸ್ ಮಾತ್ರ ನೀವು ತೊಗೊಂಡೋಗಿ ಮಿಕ್ಕಿದ್ರೆ ನಮ್ಗೆ ಕೊಡಿ ಅಂತ ಹೇಳಿದ್ರ ಏನು ಅಬ್ರಾಂ ಏನ್ ಮಾಡ್ತಾರೆ ಶೂ ಲೇಸ್ ಕೂಡ ಏನ್ ಮಾಡೋದಿಲ್ಲ ಬೇಡ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ನಾಳೆ ಅಂದ್ಬಿಟ್ಟು ಅಬ್ರಾಮ್ ಶ್ರೀಮಂತನ್ ಓ ನನ್ನಿಂದ ಶ್ರೀಮಂತನ್ ಆಗ್ಬಿಟ್ರ ಅಂತ ಹೇಳ್ಕೊಂಡ್ಬಿಡ್ತೀಯ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಯಾಕಂದ್ರೆ ಅವ್ರ ಭರವಸೆ ಏನಾಗಿತ್ತು ಅಂತಂದ್ರೆ ಯಾರ ಮಲಿತ್ತು ದೇರ್ ಮಲ್ ಇತ್ತು ಅಲ್ರಾ ಸೊ ಖಂಡಿತವಾಗ ಇದು ಹೇಳ್ಬೇಕಾದ್ರೆ ಅಬ್ರಾಂ ಆಸ್ತಿ ಇಲ್ಲ ಏನು ಕೊರತೆ ಇರ್ಲಿಲ್ಲ ಅದರ ಆದ್ರೆ ದೇವರು ನೋಡಿ ಅಬ್ರಹಂ ವಿಶ್ವಾಸಕ್ಕೆ ದೇವರು ಯಾವ ತರ ಪುರಸ್ಕಾರ ಕೊಡ್ತಾರೆ ಅಂದ್ರೆ ಆದಿಕಂಡ ಹದಿನೈದು ಒಂದ್ರಲ್ಲಿ ನೋಡಿ ಆದಿಕಾಂಡ ಹದಿನೈದು ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯಹೋವನ ವಾಕ್ಯ ಉಂಟಾಯಿತು ಏನಂದ್ರೆ ಅಬ್ರಹಾಮನೆ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ಅತ್ಯಧಿಕ ಬಹುಮಾನವು ಇಟ್ಟಿದೆ ಏನ್ ಹೇಳ್ತಾರೆ ಭಯಪಡಬೇಡ ನಾನು ಏನಾಗಿದ್ದೀನಿ ಗುರಾಣಿ ಆಗಿದ್ದೀನಿ ಅಂತ ಹೇಳ್ತಾರೆ ಯಾಕೆ ಭಯ ಪಡಬೇಡ ಅಂತ ಹೇಳ್ತಾರೆ ಅಂತಂದ್ರೆ ಅಬ್ರಾಮ್ಗೆ ಖಂಡಿತವಾಗಿ ಏನಾಗಿರ್ತಾರೆ ಒಂದು ಸಿಚುವೇಶನ್ ಅಲ್ಲಿ ಏನಾಗಿರ್ತಾರೆ ಒಂದ್ ಮನ್ಸಿಗೆ ಬೇಜಾರಾಗಿರ್ತಾರೆ ಕಷ್ಟ ಆಗಿರ್ತಾರೆ ಏನಕ್ಕೆ ಕಷ್ಟ ಅಂತಂದ್ರೆ ನೋಡ್ಬೇಕ್ರೆ ಅವರು ತಂದೆ ಮನೆ ನಿಮ್ರು ಬಿಟ್ಕೊಂಡ್ಬಿಟ್ರು ಆ ತಂದೆ ಊರ್ನ ಬಿಟ್ಕೊಂಬಿಟ್ರು ಅದರ ಅವ್ರ ತಂದೆ ಏನಾಗ್ಬಿಟ್ರು ಅಂದವೇ ತಿರ್ಕೊಂಡ್ಬಿಡ್ತಾರೆ ಜೊತೆಗೆ ಬಂದಂತ ಲೋತ್ನ ಬಿಡುಗಡೆ ಮಾಡ್ಕೊಂಡು ಬಂದ್ರು ಸರಿ ಲೋತ್ ತಿರ್ಗಾ ಎಲ್ಲಿಗೋಗ್ತಾನೆ ವಾಪಸ್ ಅಂದ್ರೆ ಸೋದಾಮ್ ಏನು ಮಾಡ್ತಾನೆ ಅಲ್ಲಿ ಹೋಗ್ತಾನೆ ಸೊ ಅಬ್ರಾಮ್ ಏನಾಗ್ಬಿಟ್ರು ತಿರ್ಗಾ ಅಲ್ಲಿ ಒಂಟಿ ಆಗಿರ್ತಾರೆ ಅದರ ಸದ್ಗಾಡ್ಬೇಕ್ರೆ ಅಬ್ರಾಹ್ ಮನ್ಸಲ್ಲಿ ಏನಾಗಿರ್ಬೋದು ತುಂಬಾ ಕಷ್ಟ ಆಗಿರ್ಬೋದು ಅದಕ್ಕೆ ಏನ್ ಹೇಳ್ತಾರೆ ಚಿಂತೆ ಮಾಡ್ಬೇಡ ಭಯ ಪಡ್ಬೇಡ ಇಂಗ್ಲೀಷ್ ಹೇಳ್ತಾರೆ ಫಿಯರ್ ನಾಟ್ ಅಬ್ರಾಹಿಂ ಐ ಆಮ್ ದ ಶೀಲ್ಡ್ ಅಂಡ್ಸಿಂಗ್ ಗ್ರೇಟ್ ರಿವಾರ್ಡ್ ಅದರ ಅದ್ಗೆ ನೀನ್ ಏನಂತಾರೆ ಎಲ್ಲಾ ಒಂದು ಇದನ್ನ ನೀನ್ ತೇಜಸ್ಪಿ ಅಲ್ಲ ವರಿ ಮಾಡ್ಬೇಡ ಅದರ ಯಾರೋ ನಿನ್ ರಿವಾರ್ಡ್ ಯಾರೋ ನಾನೇ ನಿನ್ಗೆ ರಿವಾರ್ಡ್ ಅಂತ ಹೇಳ್ತಾರೆ ಅದ್ ನೋಡ್ಬೇಕ್ರೆ ಅಬ್ರಾಹಂ ಬಗ್ಗೆ ಹೇಳ್ಬೇಕ್ರೆ ನೋಡಿ ಅಲ್ಲಿ ಮೆಲ್ಕೆ ಸೆಡಕ್ ನಾಶವಾದ ಮಾಡ್ಬೇಕಾರೆ ಏನ್ ಹೇಳ್ತಾರೆ ಅಂಡ್ ಈ ಬ್ಲಸ್ಮೆನ್ ಸೆಡ್ ಜೆನಿಸಿಸ್ ಫೋರ್ಟೀನ್ ನೈನ್ಟೀನ್ ಅಲ್ಲಿ

ಅಲ್ಲಿ ಹೇಳ್ತಾರೆ ನೋಡ್ಬೇಕಾರೆ ಅಬ್ರಹಾಮ್ ಏನಾಗಿರ್ಬೇಕು ಆ ಒಂದು ಎಸರ್ತಕ್ಕಂತೆ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ನಡ್ಕೊತಿ ಅದ್ರ ನೋಡ್ಬೇಕ್ರೆ ನನ್ಗೆಲ್ಲ ಒಂದು ಇದಿಗೆ ಯಾರಪ್ಪ ದೇವ್ರು ಏನ್ರೀ ದೇವ್ರೆ ಏನ್ ಮಾಡ್ತಾರೆ ಎಲ್ಲವನ್ನು ನೋಡ್ಕೊಂತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಾರೆ ಅದೇ ಬರ್ದ ನೋಡ್ಸಲ್ಲ ಭೂಮಿ ಆಕಾಶ ನಾವ್ ನೋಡ್ಬೇಕಾರೆ ಏನ್ರಿ ನಾವ್ ಲೈಟ್ ಇಯರ್ಸ್ ಮೇಲೆ ಒಂದು ಫಿಗರ್ ಓಡ್ತಾ ಇತ್ತು ಗೊತ್ತಾ ನಂಬರ್ಗಳು ಎಷ್ಟು ಕಿಲೋಮೀಟರ್ ಇದೆ ಅಂದ್ಬಿಟ್ಟು ಅಂದ್ರೆ ಇಲ್ಲಿನ ಬ್ರದರ್ ಅಲ್ಲಿನ ಬರೋಕೆ ಅಪ್ಪಲ್ಲೇ ತಿಪ್ಪಲ್ಲೇ ಆಡ್ಬಿಟ್ಟವ್ರೆ ಅಲ್ವಾ ಹೇಳಿದೆ ಹೇಳ್ದೆ ಅವರ್ ಮುಂಚೆ ಬಿಟ್ರಪ್ಪ ಅಂತ ಖಂಡಿತಾಗೂ ಬಿಟ್ಟಿರಲ್ಲ ಅದ್ ಚೆನ್ನಾಗ್ ಗೊತ್ತು ಅಲ್ವರ ಯಾಕೆ ಅತ್ರ ಇಲ್ಲ ಹೋಗ್ಬಿಡೋಣ ಅನ್ಸದೆ ಅದವರ ಭೂಮಿಯಿಂದ ಒಂದ್ ಸ್ಥಳದಿಂದ ಒಂದ್ ಸ್ಥಳಕ್ಕೆ ಬರ್ಬೇಕಂದ್ರೆ ಎಷ್ಟೊದ್ ಬೇಕು ನಾವು ನೋಡಿದ್ರಿ ಏನ್ರಿ ಲೈಟ್ ಇಯರ್ಸ್ ಅಂತ ನೋಡ್ಬೇಕಾರೆ ಎಷ್ಟು ಒಂದು ಗಾತ್ರದಲ್ಲಿದೆ ಸ್ಪೇಸ್ ಅಂತ ನೋಡ್ಬೇಕಾದ್ರೆ ನಾವು ಭೂಮಂಡಲನ ಹಂಗೆ ಬಿಟ್ಟಿ 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 ಹೋಗ್ತಾ ಇದ್ರೆ ಏನ್ ನೋಡಿದ್ರಿ ಇಲ್ಲಿ ಗ್ಯಾಲಕ್ಸಿ ಆ ಗ್ಯಾಲಕ್ಸಿಂದು ದಾಟಿ ಹೋಗೋದಿಕ್ಕೇನ ಏನ್ರಿ ನಮ್ಗೆ ಅದನ್ನ ಗ್ರಹಿಸ್ಕೊಳೋಕೆ ಅಸಾಧ್ಯ ಆ ತರ ಎಷ್ಟೋ ಗ್ಯಾಲಕ್ಸಿಗಳು ಏನಾಗಿದಂತೆ ಕೋಟ್ಯಾನು ಕೋಟಿ ಗ್ಯಾಲಕ್ಸಿಗಳೇನಾಗಿದೆ ಇದೆ ಅದು ಏನು ಹೋಗ್ತಾರೆ ಸ್ಪೀಡ್ ಯಾವ ಸ್ಪೀಡ್ ಅಂದ್ರೆ ಲೈಟ್ ಇಯರ್ ಸ್ಪೀಡ್ ಲೈಟ್ ಬಂದ್ಬಿಟ್ಟು ಒಂದು ಲಕ್ಷದ ಎಂಬತ್ತಾರು ಸಾವಿರ ಮೈಲಿ ಪರ್ ಸೆಕೆಂಡ್ ಸ್ಪೀಡ್ ಮಾಡ್ತಾರೆ ಹೋಗ್ತಾರೆ ಆ ಸ್ಪೀಡಲ್ಲಿ ಯಾವ ಇದರ್ಗು ಡಿವೈಸೇ ಕಂಡಿಡುದಿಲ್ಲ ಎಕ್ಸೆಪ್ಟ್ ಲೈಟ್ ಅದರ ಆ ಫಾಸ್ಟ್ ಅಲ್ಲಿ ಹೋದ ಅಂದ್ರೆ ನಾವು ಇದೇ ತರ ಏನ್ರಿ ಏನ್ ನೋಡ್ಬೋದ ಐದು ನಿಮಿಷ ಯೂನಿವರ್ಸ್ ಏನೋ ನಾಟ್ ಓನ್ಲಿ ಯೂನಿವರ್ಸ್ ಮಲ್ಟಿವರ್ಸ್ ಅಂತ ಹೇಳ್ತಾರೆ ಯೂನಿವರ್ಸ್ ಯೂನಿ ಅಂತಂದ್ರೆ ಏನೋ ಸಿಂಗಲ್ ಮಲ್ಟಿ ಅಂದ್ರೆ ಅನೇಕಗಳು ಅನೇಕ ಯೂನಿವರ್ಸ್ ಗಳು ಸೇರ್ಸಿ ಇರಂತ ಮಲ್ಟಿವರ್ಸ್ ನ ದಾಟ್ಕೊಂಡೋಗೋದಿಕ್ಕೆನ್ರಿ ಸಾಧ್ಯ ಇದೆಲ್ಲ ಮನುಷ್ಯನ ಒಂದು ಏನು ಜ್ಞಾನಿಕೆ ಎಟ್ಟದೆ ಅಂತ ಒಂದು ವಿಚಾರಗಳು ಅದಕ್ಕೆ ಜೋಬ್ ಹೇಳ್ತಾರಲ್ಲ ಜೋಬ್ ತುಂಬಾ ನಿರಾಸೆ ಆಗಿರ್ಬೇಕು ಜೋಬ್ ಎಲ್ಕೊಂಡು ಹೋಗ್ತಾರೆ ದೇವ್ರು ಜೋಬ್ ಎಲ್ಕೊಂಡು ಹೋಗ್ತಾರೆ ಹಾ ಬಾಪಾ ಅಂತಬಿಟ್ಟು ಎಲ್ಲ ಸೃಷ್ಟಿ ಹೋಗ್ಬಿಟ್ಟು ಶೈಕ್ಷಿ ಮಕ್ಕಳ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ಬಿಟ್ಟು ಒಬ್ಬರ ಜೋಬ್ನ ಕುಂಡಿಸ್ ಜೋಬ್ ಏನ್ ಮಾಡ್ತಾನೆ ಬಾಯಿಗೆ ಕೈ ಇಟ್ಕೊಂಡ್ಬಿಡ್ತಾನೆ ಇಲ್ಲ ದೇವ್ರ ಇನ್ನೇನ್ ಮಾತಾಡಲ್ಲ ಅಂತ ಮುಂಟಲ್ದರ ಅದ್ಗೆ ನೋಡ್ಬೇಕಾರೆ ನಮ್ಮ ದೇವ್ರನ್ನ ಅರ್ಥ ಮಾಡ್ಕೊಬೇಕಂದ್ರೆ ಆತನ ಮಾಡಿದಂತ ಸೃಷ್ಟಿ ಕಾರ್ಯಗಳು ಅಲ್ದರ ಅದ್ ನೋಡ್ಬೇಕಾರೆ ಗದ ಗದೇನ್ ಹೇಳ್ತಾರೆ ನೀನು ಆಕಾಶ ಕಣ್ಣಿತ್ತು ನೋಡು ನಕ್ಷತ್ರಗಳು ಎಣಸಕ್ ಆದ್ರೆ ನೀಡೋ ಎಣಸು ಎಲ್ಲಿ ಎಣಸಕ್ ಆಯ್ತದ ಪಾಪ ಅವ್ರಿಗೆ ಟೆಲಿಸ್ಕೋಪ್ ಇಲ್ದಿರೇ ಎಣ್ಸಕ್ ಆಗಲ್ಲ ಟೆಲಿಸ್ಕೋಪ್ ಟೆಲಿಸ್ಕೋಪ್ ಹಬಳ್ ಟೆಲಿಸ್ಕೋಪ್ಲೆ ಎಣ್ಮಕ್ ಆಗಿಲ್ಲ ಅದನ್ನ ಕರೆಕ್ಟ್ ಆಗೇ ಸ್ಪೇಸ್ ಇಸ್ ಇನ್ಫಿನೈಟ್ ಇವೆಲ್ಲದಕ್ಕಿಂತ ಮುಂಚೆ ಇದ್ದವ್ರು ಯಾರು ಅಂದ್ರೆ ನಮ್ಮ ದೇವ್ರು ಅದರ ಅದ್ಕೆ ನೋಡ್ಬೇಕ್ರೆ ಪರಾತ್ಮರನು ಮೋಹನ್ ಆತನ ಹೆಸರು ಅಲ್ವರ ಆಮೇಲೆ ಎರಡನೇದು ನೋಡಿದ್ರಿ ಎರಡನೇದು ಯಾವ ಸಂದರ್ಭದಲ್ಲಿ ನೋಡಿದ್ರಿ ಏನ್ರಿ ಅಬ್ರಾಹಾಮ್ಗೆ ದೇವ್ರ ಏನಾದ್ರು ಆಶ್ವಾಸನೆ ಕೊಡ್ತಾರೆ ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ ಹಾ ಎಲ್ಲಾ ಜನಗದೇನ್ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ ಅದರ ಅಬ್ರಾಂಗೆ ಅವಾಗೆ ಎಷ್ಟು ವಯಸ್ಸು ಹಾ ಅಲ್ವರ ಸೆವೆಂಟಿ ಫೈವ್ ಇಯರ್ಸ್ ಫಸ್ಟ್ ಕಾಲ್ ಹೇಳ್ಬೇಕಾರೆ ಅಲ್ವರ ನಾವೆಲ್ಲ ಸೆವೆಂಟಿ ಫೈವ್ ಇಯರ್ಸ್ ಎಲ್ಲಿರ್ತಿರೋ ಗೊತ್ತಿಲ್ಲ ಅದರ ಆಲ್ರೆಡಿ ಟೂ ಸ್ಟೆಪ್ಸ್ ಇನ್ ದ ಹೋಗ್ಬಿಟ್ಟು ಅಲ್ರೆಡಿ ಅವ್ರು ಎಕ್ಸ್ಪೈರ್ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಸರ್ ಅಂತ ಅಲ್ರ ಆ ಲೆವೆಲ್ಗೆ ಹೋಗ್ಬಿಡ್ತಿರೋ ಅಬ್ರಾಮ್ ಸೆವೆಂಟಿ ಫೈವ್ ಇಯರ್ಸ್ ಅಲ್ಲಿ ಏನ್ ಮಾಡ್ತಾರೆ ದೇವ್ ಮಾರ್ಗದಲ್ಲಿ ನಡೆಯೋದಿಕ್ಕೆ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ಅಲ್ರ ಅದ್ಗೆ ಅಬ್ರಹ್ಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ದಲ್ಲ ಬರ್ದರು ಏನ್ ದೇವ್ರೆ ನನ್ನ ಹತ್ರ ಆಸ್ತಿ ಇಲ್ಲ ಆಸ್ತಿ ಇದೆ ಆದ್ರೆ ನನ್ಗೇನಿಲ್ಲ ಏನಿಲ್ಲ ಏನ್ ಪ್ರಯೋಜನ ಅದರ ನನ್ ನಾನ್ ಮೇಲೆ ನಾನು ನನ್ನ ಆಸ್ತಿಯಲ್ಲಿ ಹೋಗ್ಬೇಕು ಆ ಎಲ್ಲಿಯ ಹೋಗ್ಬೇಕು ನೋಡಿ ಆ ಕಾಲಲ್ಲಿ ಏನಿತ್ತು ಒಳ್ಳೆ ಒಳ್ಳೆ ಇಂತ ಬಾಸಿ ಕೆಲಸ ಮಾಡಿದ್ರೆ ಬೆಸ್ಟ್ ಅಲ್ವಾ ಓಟ್ ಆಗ್ಬಿಟ್ರೆ ಎಲ್ಲ ನಮ್ದೇ ಆಗ್ಬಿಡ್ತಾರೆ ಅಂತ ಕಾಯ್ತಾ ಇರ್ತಾರೆ ಈ ಕಾಲದಲ್ಲಿ ಅರೆ ಬೈಬಲ್ ನೋಡಿ ಇವೆಲ್ಲ ಎಷ್ಟು ಎಕ್ಸಾಂಪಲ್ಸ್ ಗೊತ್ತಾ ಎಲಿಯಝರ್ ಕೂಡ ಎಷ್ಟು ಫೇತ್ಫುಲ್ ಆಗಿರೋತೀನಿ ಅವ್ರೇನೆಲ್ಲ ಕುತಂತ್ರ ಮಾಡ್ಬೋಯ್ತು ಅಬ್ರಾಂ ಆಸ್ತಿನ ಇದು ಅಂತ ಆದ್ರೂ ಕೂಡ ಏನ್ ಮಾಡಕೊ ಇವೆಲ್ಲ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ನಮ್ಮ ಬೈಬಲ್ ಅಲ್ಲಿ ಅದಕ್ಕೆ ಅಲ್ಲಿ ಏನು ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರ ಹೇಳ್ತಾರೆ ನಿನ್ನ ಒಂದು ಸಾರಾ ಮುಖಾಂತರ ಏನ್ ಮಾಡ್ತೀನಿ ನಿನ್ನ ಗರ್ಭದಲ್ಲೇ ಏನ್ ಮಾಡ್ತಾರೆ ಒಂದು ಮಗುನ ಏನ್ ಮಾಡ್ತೀನಿ ಅಂದ್ರೆ ನೀನು ದಯ ಪಾಲಿಸ್ತೀನಿ ಅಂತ ಹೇಳ್ತಾ ಇದ್ರ ಅವಾಗ ಅಬ್ರಾಂಗೆ ಏನಾಗಿತ್ತಂತೆ ಎಷ್ಟು ವಯಸ್ಸ ಹೇಳ್ತಾರಲ್ಲ ಹಂಡ್ರೆಡ್ ಇಯರ್ಸ್ ಅದರ ನನ್ಗೆ ಅಬ್ರಾಂಗೆ ಹಂಡ್ರೆಡ್ ಇಯರ್ಸ್ ಸಾರಾಗ ಎಷ್ಟಂತೆ ವಯಸ್ಸು ನೈಂಟಿ ಇಯರ್ಸ್ ಅದರ ನೋಡ್ಬೇಕಾರೆ ಅವಾಗ ಅಬ್ರಾಮ್ ಏನ್ ಮಾಡ್ತಾರೆ ಎದಿ ಬಿದ್ದಿ ನಕ್ತಾರೆ ಅಲ್ವರ ಏನಕ್ಕೆ ಅಬ್ರಾಮ್ ಎದಿ ಬಿದ್ದಿ ನಕ್ಕೋದು ಅದಕ್ಕೆ ರಿಪ್ಲೈ ರೋಮನ್ಸ್ ಫೋರ್ತ್ ಚಾಪ್ಟರ್ ಕೊಟ್ಟಿದ್ದಾರೆ ಅಬ್ರಾಮ್ ಏನಕ್ಕೆ ನಕ್ಕದ ಅಂತ ಹೋದ ಅಲ್ರ ನೋಡಿ ಅಬ್ರಾಮ್ ಏನಕ್ಕೆ ನಾ ತುಂಬ ತುಂಬಾ ಸಂತೋಷ ಏನ್ರಿ ಅವ್ರಿಗೊಂಥರ ಹಂಡ್ರೆಡ್ ಇಯರ್ಸ್ ನನ್ನ ಮುಗು ಹುಟ್ಟಂತ ಹೇಳಿದ ತಕ್ಷಣ ಈ ಹ್ಯಾಡ್ ಬೆನ್ ಈ ಬಿಲೀವ್ಡ್ ಅನ್ ಗಾಡ್ ಎಷ್ಟು ಖುಷಿ ಆಗ್ಬಿಟ್ರು ಅಂದ್ರೆ ಆ ಖುಷಿ ಏನ್ ಮಾಡ್ತಾರೆ ಆ ಏನ್ ಇವೆಲ್ಲ ಸಾಧ್ಯ ಅಂತ ಹೇಳ್ತಾರೆ ನೋಡಿ ರೋಮನ್ಸ್ ಫೋರ್ ಚಾಪ್ಟರ್ ಬ್ಯೂಟಿಫುಲ್ ಆಗಿ ಕೊಟ್ಟವ್ರೆ ರೋಮನ್ಸ್ ಫೋರ್ತ್ ಚಾಪ್ಟರ್ ಏಯ್ಟೀನ್ ವರ್ಷಿ ಏಯ್ಟೀನ್ ಇಂದ ಹಿಡಿದು ಟ್ವೆಂಟಿ ತ್ರೀ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಮಾತು ನೆರವೇರೋದಕ್ಕೆ ಮಾರ್ಗ ತೋರದೆ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತ್ರವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಆಸ್ಪದಿರುವಾಗಲೂ ಏನ್ ಮಾಡಿದ್ರಂತೆ ನಿರೀಕ್ಷೆ ಹೋಪ್ ಬಿಲೀವ್ಡ್ ಇನ್ ಹೋಪ್ ಅಗೇನ್ಸ್ಟ್ ಹೋಪ್ ಅಂತೆ ಹೋಪ್ಲೆಸ್ ಕಂಡೀಷನ್ ಅಲ್ಲಿ ಹೋಪ್ ಯಾರು ಇಟ್ಟಿದ್ದ ಅಬ್ರಾಮ್ ಇಟ್ಟಿದಂತ ಹೇಳ್ತಾರೆ ಅವನು ಹೆಚ್ಚು ಕಡಿಮೆ ನೂರು ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತ ಪ್ರಾಯವಾಯಿತೆಂದು ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ನಂಬಿಕೆಯು ಕುಂದಲಿಲ್ಲ ಏನ್ರಿ ಅವನ್ ನಂಬಿಕೆ ಏನಾಗಿಲ್ವಂತೆ ಕುಂದಲಿಲ್ಲ ಮಾಡಿದ ವಾಗ್ದಾನದ ಚಿತ್ತ ಅಪನಂಬಿಕೆ ಅಪನಂಬಿಕೆಯಿಂದ ಚಂಚಲ ಚಿತ್ತನ ಆಗಿಲ್ಲ ನಾಟ್ ಅಟ್ ಇಸ್ ಪ್ರಾಮಿಸ್ ಅವರ ಫೇತ್ ಅಲ್ಲಿ ಹೆಂಗಿದ್ರು ಅಬ್ರಾಹಮ್ ಅಂತಂದ್ರೆ ದೇವ್ರು ವಾಗ್ದಾನ ಮಾಡಿದ್ರ ಅಂದ್ರೆ ದೇವ್ರ ಏನ್ ಮಾಡ್ತಾರೆ ಹೆಂಗೋರ ಒಂದ್ ರೀತಿಲಿ ಫುಲ್ಫಿಲ್ ಮಾಡಿದ್ರೆ ನಮ್ಗಂತ ವಯಸ್ಸಾಗಿದೆ ಅಂದ್ರ ಸೊ ನಮ್ಗೆಲ್ಲ ಆಗಲ್ಲ ಆದ್ರೆ ಇದನ್ನ ಖಂಡಿತವಾಗೂ ಯಾರು ಇತ್ತು ಅಬ್ರಾಹ್ಮ್ ಗೆ ಏನಾಯ್ತು ಅವ್ನ್ ಭರವಸೆ ಆಯ್ತು ನೋಡ್ಬೇಕು ಇದನ್ನ ಟೈಪ್ ಅಂಡ್ ಟೈಪ್ ನೋಡ್ಬೇಕಾರೆ ಕ್ರೈಸ್ಟ್ ಮರಿಯಾಳ್ ಗರ್ಭದಲ್ಲಿ ಹುಟ್ಟಿದ್ದು ಏನ್ರೀ ಅದ್ ಹೆಂಗೆ ನೋಡ್ಬೇಕ್ರೆ ದಟ್ ಇಸ್ ಅಗೇನ್ಸ್ಟ್ ಹೋಪ್ ಯಾವುದೇ ಒಂದು ಕನ್ಯಾಸ್ತ್ರೀ ಗರ್ಭವತಿ ಆಗದಿಕ್ ಸಾಧ್ಯನೇ ಇಲ್ಲ ಅದಿಂಗ್ ನೋಡ್ಬೇಕಾದ್ರೆ ಆ ಗರ್ಭದಲ್ಲಿ ಯಾರನ್ನ ಕೊಟ್ರು ದೇವ್ರಿ ಇವಾಗ ಅದ್ರ ಏಸು ಕ್ರಿಸ್ತು ಆಂಟಿ ಟಿಪಿಕಲ್ ಈ ಸಾಕನ್ ಏನ್ ಮಾಡುದು ಜೇವರು ಜನ್ಮ ಕೊಟ್ರು ಅದಿಂಗ್ ನೋಡ್ಬೇಕು ಮುಂದಕ್ಕೆ ಹೇಳ್ತಾ ನೋಡ್ತೀನಿ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ಏನ್ರಿ ಆತನು ಮಾಡಿದಂತ ವಾಗ್ದಾನವನ್ನು ಪೂರ್ಣ ಪೂರ್ಣ ಸಮರ್ಥನು ಎಂದು ಪೂರಾ ಬಿಟ್ಟು ಹೆಂಗಂತರ ಎಂತ ಅಂತೆ ಹಂಡ್ರೆಡ್ ಪರ್ಸೆಂಟ್ ಫೈತ್ ಅದೇ ಹೇಳ್ತಾರೆ ಏನ್ರಿ ಸರ್ವಶಕ್ತನಾಗಿರ ದೇವರು ಅಲ್ರ ಎಲ್ ಚಡಾಯಿ ಅಂತ ನೋಡ್ತಿರಲ್ಲ ಎಂತ ದೇವರಂತೆ ಅವರ ದೇವರ ಸರ್ವವಲ್ಲೆ ಮೌಲ್ಲ ರೇವನ ಅದರ ಅದಗಡಬೇಕರೆ ಅಗೈನ್ ಹೋಪ್ ಹೋಪ್ಲೆಸ್ ಕಂಡೀಷನ್ ಅಲ್ಲಿ ಹೋಪ್ ಬಿಟ್ಟಿದ್ದವರಿಗೆ ದೇವರು ಯಾವತ್ತ ಕೈ ಬಿಡದರೆ ಅಂತ ಒಂದು ದೇವರು અલವರ ಅದಗೆ ಹೇಳ್ತಾರೆ ಸರ್ವಶಕ್ತನಾಗಿರ ದೇವರು અલವರ ನಾನು ಮುndಿಕೆ ಹೇಳ್ತಾರೆ ನಿನ್ ಇಷ್ಟದಲ್ಲ ಹಾ ದ್ರುಢ ನಂಬಿಕೆಯುಳ್ಳವನ ಆದನು ಹ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಹ ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವು ಬರದಿರುವುದು ಯಾರಿಗೋಸ ಬರ್ತಾರಂತ ಇವಾಗ ಅವ್ರೊಬ್ಬರಿಗೆ ಬರ್ದಿಲ್ಲ ನಮಗೋಸ್ಕರ ಏನ್ ಮಾಡೋದ್ರ ಇವಾಗ ಅದ್ಕೆ ನೋಡ್ಬೇಕ್ರೆ ಏನ್ ದೇವ್ರನ್ನ ಯಾವ ಸಿಚುವೇಶನ್ ನಂಬೇಕು ಅಂದ್ರೆ ಎಲ್ಲಾ ಟೋಟಲ್ ಆಗಿ ಆಪೋಸಿಟ್ ಆಗಿರೋ ಸಿಚುವೇಶನ್ ಅಲ್ಲಿ ಯಾರು ನಂಬೇಕ ದೇವ್ರ ನಮ್ಮ ದೇವ್ರು ಇವಾಗ ಸ್ಪೆಷಲ್ ಗಾಸ್ ಅಂತ ಕಾಲಿಂಗ್ ಏನಪ್ಪ ಅಂದ್ರೆ ಎಲ್ಲಾ ಚೆನ್ನಾಗಿದ್ದಿ ನಾವು ದೇವ್ರನ್ನ ಆರಾಧನೆ ಮಾಡಿ ಸಂತೋಷ ಮಾಡೋದು ಅದೇನಲ್ಲ ಅದು ಗ್ರೇಟ್ ಏನಲ್ಲ ಎಲ್ಲಾರ ಜಗತ್ತಲ್ಲಿ ಮಾಡ್ತಾರೆ ನಮ್ಗೆಲ್ಲ ಆಪೋಸಿಟ್ ಆಗಿರ್ಬೇಕಾರೆ ನಾವ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದು ಎಲ್ಲಾದಿಗೂ ವಿರುದ್ಧವಾಗಿರ್ಬೇಕಾರೆ ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ದೇವ್ರ್ ನಾವ್ ಏನಾಗಿರ್ಬೇಕು ಫೇತ್ಫುಲ್ ಆಗಿರ್ಬೇಕು ಇದೇ ದೇವ್ರು ಸುವಾರ್ತೆ ಹುಡುಕ್ತಾರೆ ಅಂತ ದೇವ್ರ ಮಕ್ಕಳು ಅದರ ದೇವ್ರ ಮಕ್ಕಳು ಅಂತ ಹೇಳ್ಬೇಕಾರೆ ಕಾಪೀಸ್ ಆಫ್ ಕ್ರೈಸ್ಟ್ ಭೂಲೋತ್ತಲ್ಲ ಒಬ್ಬೊಬ್ರು ಯಸು ಕ್ರಿಸ್ತನೇ ಮಾಡ್ತಾರೆ ದೇವ್ರು ಗೊತ್ತಾ ಹುಡುಕ್ತಾರೆ ಅಂತಂದ್ರೆ ಏನ್ ನಾವು ಎಲ್ಲಾ ಒಂದು ಆಸ್ಪಾದ ಇಲ್ದಿರೋ ಸಂದರ್ಭದಲ್ಲಿ ಕೂಡ ಯಾರನ್ನ ನಮ್ಮ ಹೊರಗಿರ್ಬೇಕು ದೇವ್ರ್ ಏನಾಗಿರ್ಬೇಕು ಬೇಕಾದ್ರೆ ನಮ್ಮ ದೇವರು ಎಂತ ದೇವರು ಸರ್ವಶಕ್ತನಾಗಿರೋ ದೇವರು ಅಲ್ವರ ಆ ನೋಡಿ ಮೂರ್ನೇ ಪಾಯಿಂಟ್ ಏನ್ ಹೇಳ್ತಾರೆ ಬ್ರದರ್ ಯಾರ ಬಗ್ಗೆ ಹೇಳಿದ್ದ ಹ ಜಹೋವಾ ಅದರ ಅದು ಏನ್ ಬ್ಯೂಟಿಫುಲ್ ಆಗಿದೆ ಅಲ್ವರ ನಾವು ಏನ್ ಇಂಗ್ಲೀಷಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಜೆನಿಸ್ ಟ್ವೆಂಟಿ ಟು ಟೂ ನಲ್ಲಿ ಹೇಳ್ಬೇಕ್ರೆ ಅಂಡ್ ಗಾಡ್ ಸೆಡ್ ಟೇಕ್ ನೈ ನೌ ದೈ ಸನ್ ಉಂಗ್ಲಿ ಸನ್ ಐಸಾಕ್ ಹೂಮ್ ದೊ ಲವಸ್ಟ್ ಏನ್ ಹೇಳ್ತಾರೆ ನೋಡಪ್ಪ ನೀನ್ ಮಗನ್ ಕರ್ಕೋ ಏನೋ ಒಬ್ನೇ ಮಗನ್ನ ಕರ್ಕೋ ಯಾರದು ಸಾಕು ನೀನ್ ಪ್ರೀತಿ ಮಾಡ್ತೀಯಲ್ಲ ಈ ಸಾಕನೆ ಮಾಡ ನೀನು ಕರ್ಕೋ ಅಂತ ಹೇಳ್ಬೇಕಾರೆ ಅಬ್ರಹ್ಮ್ ಹೆಂಗಿರ್ಬೇಕು ಇದೆಲ್ಲ ಯಾಕಿದ್ರೆ ಕೆಣಕಕ್ಕೆ ಅನ್ಬಿಟ್ಟು ಹೆಂಗಿದೆ ವರ್ಡ್ಸ್ ಪ್ರೊವೋಕಿಂಗ್ ಆಗಿದೆ ಆದ್ರೆ ಅಬ್ರಾಹಂ ಈ ಫೇತ್ ಅಲ್ಲಿ ಟೆಸ್ಟ್ ಅಲ್ಲಿ ಹೆಂಗ್ ಗೊತ್ತ ಮಾಡಿದ್ರು ಏನಾದ್ರು ಹೇಳಿ ಅಬ್ರಾಮ್ ಏನಾದ್ರು ಪಾಸ್ ಆದ್ರು ಅಂತ ಅದ್ಗೆ ನೋಡಿ ಹೇಳ್ತಾರೆ ಬಿಡದ ಕೂಡ ಪಾಯಿಂಟ್ ಇಡದಲ್ಲ ರಾತ್ರಿ ಹೇಳಿದ ತಕ್ಷಣ ಅಬ್ರಾಮ್ ಏನ್ ಮಾಡ್ತಾರೆ ಬೆಳಬೆಳ್ಗೆ ನೋಡಿ ಯಾವಾಗ ಎದ್ದ್ರು ತರ್ಡ್ ಹಾ ಬೆಳಗ್ಗೆ ಅಬ್ರಹಾಮ ಎದ್ದು ಕನ್ನಡದಲ್ಲಿ ಯಾವಾಗೂ ಏನ್ ವಾರ್ತೆಗಳನ್ನ ತಿನ್ಕೊಂಡ್ಬಿಡ್ತಾರೆ ಇಂಗ್ಲೀಷ್ ಅಲ್ಲಿ ಬ್ಯೂಟಿಫುಲ್ ಆಗಿ ಬರ್ತಾರೆ ಅಬ್ರಾಹಂ ರೋಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ನಮ್ ಕರ್ನಾಟಕದಲ್ಲಿ ಬೆಳಿಗ್ಗೆ ಆಗೋದು ಒಂಬತ್ತು ಗಂಟೆ ಅಪ್ಪ ಅಲ್ಲ ನಾವೇನ್ ಮಾಡೋದಾ ಅಲ್ಲರ ತಮಿಳು ಅದಿ ಕಾಲೇ ಎಂಬತ್ತ ಅದಿ ಕಾಲೇ ಕಾಲೇ ಎಲ್ಲ ಏನೋ ಅರ್ಲಿ ಮಾರ್ನಿಂಗ್ ಜೋಬ್ ದೇವ್ರಿಗೆ ಎಷ್ಟು ಗಂಟೆಗೆ ಆರಾಧನೆ ಮಾಡ್ತಾ ಇದ್ದ ಹಾ ಅರ್ಲಿ ಮಾರ್ನಿಂಗ್ ಅರ್ಲಿ ಕಾರ್ನಿಂಗ್ ಏನು ಎಷ್ಟು ಗಂಟೆ ಒಂಬತ್ತು ಗಂಟೆ ಗಂಟೆಗೆ ಆಫೀಸ್ ತಾನೆ ಒಂಬತ್ತು ಗಂಟೆಗೆ ಆಯ್ತು ಅಂದ್ಬಿಟ್ಟಲ್ಲ ಎಷ್ಟು ಗಂಟೆಗೆ ಗೆದ್ದೇಳ್ತಾ ಇದ್ದ ಹ್ಮ್ ನೋಡ ಸಿಕ್ಸ್ ಓ ಕ್ಲಾಕ್ ಅಲ್ರ ಆ ಬೆಳ್ಳ ಬೆಳಗ್ಗೆ ಮುಂಜಾನೆ ಎದ್ಬಿಟ್ಟು ದೇವ್ರಿಗೆ ಏನ್ ಮಾಡೋರು ನೋಡಿ ದೇವ್ರ ಮ ಭಕ್ತನು ಅದರ ಏನ್ ಶ್ರೀಮಂತನು ದೇವ್ರು ಹೇಳಿದ ಮಾತಿಗೆ ಕರೆಕ್ಟಾಗಿ ಅರ್ಲಿ ಇನ್ ದ ಮಾರ್ನಿಂಗ್ ಎದ್ಬಿಟ್ ಏನ್ ಮಾಡೋರಲ್ಲ ತಗೊಂಡು ಏನ್ ಮಾಡೋರೆ ಮೂರ್ ದಿನ ಏನ್ ಮಾಡೋರೆ ಪ್ರಯಾಣ ಮಾಡೋರೆ ಮೂರ್ ದಿನ ಪ್ರಯಾಣ ಮಾಡ್ತಾರ ಬೇಕ್ರೆ ಹೆಂಗಿರ್ಬೇಕು ಅಂತ ಅವ್ನ ತಲೆಗೆ ಏನಿರ್ಬೇಕು ಟ್ರೈಲ್ಸ್ ಏನೆಲ್ಲ ಚಿಂತೆ ಬಂದಿರ್ಬೇಕು ಅಯ್ಯೋ ನನ್ನ ಮಗನ ಊಟ ಆಗ್ಬಿಟ್ರೆ ಹಿಂಗೆ ಏನ್ ಮಾಡೋಣ ಹಂಗೆ ಅಂತಬಿಟ್ಟದ್ರ ಆದ್ರೆ ಆ ತ್ರೀ ಡೇಸ್ ಅಲ್ಲಿ ಅಬ್ರಹ್ಮ್ ಓವರ್ಕಮ್ ಮಾಡೋರಲ್ಲ ಏನಂತಾರೆ ಆ ಒಂದು ಫೇತ್ ಅವನ್ ಏನ್ ಮಾಡ್ತಿವಾಗ ಓವರ್ ಕಮ್ ಮಾಡಕ್ ಏನ್ ಮಾಡ್ತಾವ ಸಹಾಯ ಮಾಡ್ತಾವ ಅಂತ ಸೇವಕೇಳ್ಬೇಕಾರೆ ನಾವು ಹೋಗ್ಬಿಟ್ಟು ದೇವ್ರ ಆರಾಧನೆ ಮಾಡಿ ವಾಪಸ್ ಏನ್ ಮಾಡ್ತೀರಿ ತಿರುಗಿ ಬರ್ತೀರಿ ತಿರುಗಿ ಬರ್ತೀರಿ ವಿ ಶೆಲ್ ಕಮ್ ಬ್ಯಾಕ್ ಅಲ್ವರ ಸಾರ ಕೂಡ ಖಂಡಿತವಾಗ ಅಬ್ರಾಂ ಏನು ಹೇಳ್ತಾನೆ ಇದನ್ನೇ ಹೇಳ್ತಾನೆ ನಾವು ಹೋಗ್ಬಿಟ್ಟು ದೇವ್ರ ಆರಾಧನೆ ಮಾಡಿ ಏನ್ ಮಾಡ್ತೀನಿ ಆ ಬರ್ತೀವಿ ಅಂತ ಹೇಳ್ತಾನೆ ಬರ್ತೀನಿ ಅಂತ ಹೇಳಿದ್ರೆ ನೀ ಮಗನ್ ಬಿಟ್ ಬರ್ಬರ್ರಿ ಅಂತ ಹೇಳ್ಬಿಡೋರು ಹ ಅಲ್ವರ ಅಪ್ಪಿ ತಪ್ಪಿ ಅಬ್ರಾಂ ಸಾರ ಹತ್ರ ನಾನು ಹೋಗ್ಬಿಟ್ಟು ದೇವ್ರ ಇತ್ರ ಹೇಳೋರೆ ಇವ್ನ ಬಲಿ ಕೊಡೋ ಅಂತ ಹೇಳಿದ್ರೆ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ಏನ್ ಮಾಡಿರೋರು ಆ ಬಿಡ್ತಾನೆ ಇರಲ್ಲ ಇಲ್ಲ ನನ್ನ ಜೊತೆ ಕೊಡಗು ಅಂತ ಹೇಳಿರವ್ರು ಮೂರ್ ದಿನ ಏನ್ ಟಾರ್ಚರ್ ಕೊಟ್ಟಿರೋರಲ್ವಾ ಅದ್ಗೆ ಹೆಣ್ಮಕ್ಳನ್ನೆಲ್ಲ ಬಿಟ್ಬಿಡ್ಬೇಕಲ್ಲೇ ನಿಮ್ ಪಣ್ಣಿ ಹೋಯ್ತೀನಿ ಹೋಯ್ತಾ ಇರ್ಬೇಕು ಅವ್ರ ಹ ಅದ್ಗೇ ನೋಡ್ರಿ ಇವೆಲ್ಲ ನಮ್ಗೆ ಏನಂದ್ರೆ ಬೈಬಲ್ ಎಷ್ಟು ಸೂಪರ್ ಎಕ್ಸಾಂಪಲ್ಸ್ ನೋಡಿ ಅದ್ಗೆ ಆ ಇವ್ನು ಸಾಕು ಏನ್ ಮಾತು ಕೇಳ್ತಲ್ಲ ಅಪ್ಪ ಎಲ್ಲಿದೆ ಇದೆ ಕಟ್ಕೆ ಇದೆ ಬೆಂಕಿ ಇದೆ ಆ ಎಲ್ಲಾ ಇದೆ ಆದ್ರೆ ಅದಕ್ಕೆ ಬೇಕಾಗಿರ ಏನಿಲ್ಲ ಓ ಹೋಮ ಹೇಳಿ ಅಲ್ವರ ಅದಕ್ಕೆ ಬಲಿ ಎಲ್ಲಿ ಅಂತ ಕೇಳ್ಬೇಕಾರೆ ಅಬ್ರಾಮ್ ಏನ್ ವೈಸ್ ಆಗಿ ಉತ್ತರ ಕೊಡ್ತಾ ಉಣಿತೀನಿ ಏನ್ ಉತ್ತರ ಕೊಡ್ತಾನೆ ಆ ಜಹೋವ ಜಾಯರ ಗಾಡ್ ಶಲ್ ಪ್ರೊವೈಡ್ ಅದರ ದೇವ್ ಪ್ರೊವೈಡ್ ಮಾಡಿದ್ರ ನೋಡಿ ಅದು ಆ ವಚನ ಓದನ ಹೇಳ್ತಾ ತರ್ಟೀನ್ ವರ್ಷ ಓದಿ ಅಂತ ಏನ್ ಬರ್ತಾರೆ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬೆ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು ನೋಡ್ರಾ ಆಡಿ ಆಡಿವನ್ ಏನು ಮಾಡ್ಬಿಟ್ಟಾರೆ ನೈಟ್ ಅಲ್ಲಿ ಏರ್ಪೋರ್ಟ್ ಮಾಡಿಬಿಟಾರೆ ಅಲ್ಲಾ ಹೋಗ ಎಲ್ಲ ಸಿಗ ಹಾಕೊಂಡಿದೆ ಕೊಂಬಿಿಂದ ಹಾ ಪೊದೆಯಲ್ಲಿ ಸಿಗ ಯಾವ ಪೊದೆಯಲ್ಲಿ ಹಾ ಓದಿ ಬಿಬಲ್ ಚಕ್ಕಂತ ಅಲ್ಲೇ ಓದ್ಬೇಕಿನೇ ಈ ವಚನ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು ಹಾ ಅಲ್ಲೋರಾ ಅದಿಗೆ ಹೇಳ್ತಾರೆ ಬಿಹೋಲ್ಡ್ ಬಿಹೈಂಡ್ ಹಿಮ್ ಎ ರಾಮ್ ಕಾಟ್ ಇನ್ ದಿ ಥಿಕೆಸ್ಟ್ ಬೈ ಇಸ್ ಹಾರ್ನ್ಸ್ ಅಲ್ತರಾ ಮುಳ್ಳಿನ ಪೊದೆ ಅಲ್ಲಿ ಏನಾಗಿತ್ತಂತೆ ಹಾ ಸಿಗಾಂತ ದೇವ್ರ ಏನ್ ಹೇಳ್ತಾರೆ ಹಾ ಅದಕ್ಕೆ ನೋಡಿ ಅಂಡ್ ಅಬ್ರಹ್ ವೆಂಟ್ ಅಂಡ್ ಟುಕ್ ದ ಆಫರ್ಡ್ ಹಿಮ್ ಅಪ್ ಫಾರ್ ಎ ಆಫರಿಂಗ್ ಇನ್ ದ ಸ್ಟೇಟ್ ಆಫ್ ಇಸ್ ಸನ್ ಅಂತ ಹೇಳ್ತಾರೆ ಆಫರ್ಡ್ ಹಿಮ್ ಅಂತ ಹೇಳ್ತಾರೆ ಏನ್ರಿ ಬೈಬಲ್ ನಲ್ಲಿ ಆಡು ಮಾಡುಗಳಿಗೆ ಬೈಬಲ್ ಎಲ್ಲೂ ಬಂದ್ಬಿಟ್ಟು ಅವನು ಅಂತ ಹೇಳಿದ ರೆಕಾರ್ಡೇ ಇಲ್ಲ ಎಕ್ಸೆಪ್ಟ್ ದಿಸ್ ಪ್ಲೇಸ್ ಅದರ ಹಾಡು ಮಾಡೆಲ್ಲ ಬಂದ್ಬಿಟ್ಟು ಏನ್ ಮಾಡ್ತೀವಿ ನಾವು ನಪುಂಸ ಕಲ್ಲಿ ಕಂಪೇರ್ ಮಾಡ್ತೀವಿ ಅದರ ಹಾಡಿಗೆ ಅವ್ನು ಬತ್ತವ್ ನೋಡು ಅಂತ ಹೇಳಲ್ಲ ಅದರ ಹಸು ಬತ್ತ ಇದೆ ಅಂತ ಹೇಳ್ತಿರ್ ಬರ್ತಾವ್ ಹಸು ಬರ್ತಾವ್ ನೋಡು ಅದರ ಇಲ್ಲ ಏನೋ ಕರು ಕರು ಬರ್ತಾವ್ ನೋಡು ಯೂಸ್ ಅಂತಿರ್ತದೆ ಮಾಡಿ ಬಂತ ಅದು ಹಣಲ್ ಓದಿ ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು ಹಿಡಿದು ತಂದು ಅದನ್ನು ಅಂದ್ಕೊಟ್ಟಿದೆ ಅವನನ್ನು ಅಂದ್ ಕೊಟ್ಟಿದ್ಯಾ ಇಂಗ್ಲಿಷ್ ಕೊಟ್ಟಿದ್ರೆ ಆಫರ್ಡ್ ಹಿಮ್ ಅಂತ ಹೇಳ್ತಾರ ಅಂದ್ರೆ ದೇವ್ರ ಏನ್ ಮಾಡೋದ್ರೆ ಅದನ್ನ ಇಸ್ಸಾಕನ್ನು ಬದಲಾಗಿ ದೇವ್ರ ಏನ್ ಅಕ್ಸೆಪ್ಟ್ ಮಾಡ್ತಾರೆ ನೋಡಿ ಅಬ್ರಾಹಮ್ಗೆ ಇದೇತ್ ಫೈತ್ ಬ್ರೂಸ್ ಲೆವೆನ್ ಚಾಪ್ಟರ್ ನೋಡಿ ರೆಫರೆನ್ಸ್ ಹೇಳ್ತಾರೆ ಅಬ್ರಾಹಮ್ ಏನಕ್ಕೆ ಬಲಿ ಕೊಡಕ್ಕೆ ಸಿದ್ಧವಾದ್ರು ಈ ಲೆವೆನ್ ಚಾಪ್ಟರ್ ಈ ಬ್ರೂಸ್ ಲೆವೆನ್ ಅಲ್ಲಿ ವರ್ಸ್ ನೈನ್ಟೀನ್ ವರ್ಸ್ ನೈನ್ಟೀನ್ ಓದಿ ತನ್ನ ಮಗನು ಸತ್ತರು ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳಿದುಕೊಂಡನು ಹ್ಮ್ ನೋಡ್ರ ಏನ್ರಿ ತಾನು ಮಗನು ಸತ್ತರು ಸತ್ತರು ದೇವರು ಬದಸ್ರೆ ಅಂತಾರೆ ಸಮರ್ಥನಾಗಿದ್ದಾನೆ ಯಾಕಂದ್ರೆ ಏನೋ ಅವ್ರಿಗೆ ಬಲ ಇಲ್ಬೇಕಾರೆ ಮಗನ ದಯಪಾಲಿಸೋ ದೇವರು ಖಂಡಿತ ಆಶೀರ್ವಾದ ಮಾಡಲ್ಲ ಆ ನಂಬಿಕೆ ಏನಾಗಿತ್ತು ಅಬ್ರಾಂಗೆ ಇತ್ತು ಅಂದ್ರೆ ಅದ್ಗೆ ದೇವ್ರ ಅಬ್ರಾಮ್ ಮಾತ್ರ ಏನ್ ಕೇಳ್ಕೊಂತಾರೆ ಇದೆಲ್ಲ ದೇವ್ರ ವಾಗ್ದಾನಗಳು ಆತನ ಜೀವಿತದಲ್ಲಿ ನೆರವೇರ್ಬೇಕು ಅಂದ್ರೆ ನೋಡಿ ಏನ್ ಸೆವೆಂಟೀನ್ ಕಂಡೀಷನ್ ಬಿಡಿ ಆದಿ ಕಂಡ ಹದಿನೇಳು ಒಂದು ಅವನಿಗೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಅಷ್ಟೇ ಕೇಳದ್ ದೇವರು ಅಬ್ರಹ್ಮ್ ಮಾತ್ರ ನನಗೆ ನಡ್ಕೊಂಡು ನಾನು ಮಾರ್ಗದಲ್ಲಿ ನಡ್ಕೊಂಡು ಹೆಂಗಿರೋ ದೋಷವಿಲ್ಲದವನಾಗಿರೋ ಅದರ ವಾಕ್ ಅಪ್ರೈಟ್ಲಿ ಅಲ್ವ ಇವಾಗ ನಾವಿರೋ ಸಂದರ್ಭದಲ್ಲಿ ಹೆಂಗಿದಿರಿ ಕಷ್ಟ ಸಂಕಟ ತೊಂದ್ರೆಗಳಿರೋ ಸಂದರ್ಭ ಇವ್ ಲೋಕದಲ್ಲಿ ವಿಶ್ವಾಸ ಇದೆಯಾ ಎಲ್ಲಿದೆ ವಿಶ್ವಾಸ ಅಲ್ರ ವಿಶ್ವಾಸ ಇಲ್ಲ ಎಲ್ಲಾ ಕಡೆ ಬಂದ್ಬಿಟ್ಟು ಏನಂದ್ರೆ ಮೋಸ ನಡೀತಾ ಇರೋದು ಅಲ್ರ ಇನ್ನ ಬರ್ತಾ ಬರ್ತಾ ಏನಾಗ್ತದೆ ಇನ್ನ ಜಾಸ್ತಿ ಆಗ್ತದೆ ಇದು ಕಮ್ಮಿ ಅಂತ ಯಾವತ್ತೇನಾಗಲ್ಲ ಆಗೋದಿಲ್ಲ ಅದಕ್ಕೆ ನೋಡಿದ್ರೆ ಎಸು ಕೃಷ್ಣನ್ ಪ್ರಶ್ನೆ ಹಾಕ್ಬಿಟ್ರು ಲುಕ್ ಹದಿನೆಂಟು ಎಂಟು ಲುಕ್ ಏಟೀನ್ ಏಟ್ ಓದಿಂತೀನಿ ರು ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ನಂಬಿಕೆಯನ್ನು ಕಾಣುವನು ಇವಾಗ ನಾವು ಮನುಷ್ಯಕ್ಕೂ ಬರೋದು ಬಂದಿರೋದ್ರಿ ಅಲ್ರ ನಂಬಿಕೆ ಸಿಚುವೇಶನ್ ಓಪ್ಲೆಸ್ ಕಂಡೀಷನ್ ಫೇತ್ಲೆಸ್ ಕಂಡೀಷನ್ ಇದ್ರಿ ಈ ಟೈಮ್ ಅಲ್ಲಿ ದೇವ್ರ ಮಕ್ಳೆ ಮಾಡಕೋ ದೇವ್ರ ಮೇಲೆ ನಂಬಿಕೆ ಇರೋರಾಗಿರ್ಬೋದು ಅದ್ರ ಯಾವ ಯಾವ ಸಂದರ್ಭದಲ್ಲಿ ಅಬ್ರಾಂ ಅಂತರ ಅದ್ರ ಈ ಒಂದು ನಮ್ಮ ಎಕ್ಸ್ಪೀರಿಯೆನ್ಸಸ್ಗಳು ನಮ್ ಜೀವದಲ್ಲಿ ಕೊಡ್ಬೇಕಾದ್ರೆ ನಾವೇನ್ ಮಾಡಕೋ ನಾವ್ ಫೇತ್ ಎಕ್ಸ್ಪ್ರೆಸ್ ಮಾಡೋ ಆಗಿರಬೇಕು ಅದಕ್ಕೆ ನೋಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ನಿಷ್ಠಾವಂತಿಕೆಯಾಗಿ ಪ್ರಾಮಾಣಿಕರಾಗಿ ಏನಾಗಿರ್ಬೇಕು ದೇವ್ರ ದೃಷ್ಟಿಯಲ್ಲಿ ಆತನ ಹೆಂಗ್ ಹೇಳ್ತಾ ಅದ್ರ ಪ್ರಕಾರ ನಡಿಗೆ ಏನಾಗಿರ್ಬೇಕು ನಾವು ದೇವ್ರ ಮಕ್ಳಾಗಿರ್ಬೇಕು ಅಲ್ಲಿ ಕೊಟ್ಟಂತ ಒಳ್ಳೆ ದೇವ್ರ ವಾಕ್ಯಕ್ಕಾಗಿ ನಾವು ದೇವ್ರಿಗೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನ್ಗೂ ಕೃತಂಥ ಒಳ್ಳೆಯವರಾಗಿದ್ದೀವಿ ಈ ತರ ಇತರ ವಾಕ್ಯನ ನಮ್ಮ ಮೊದಲೇ ಹಂಚ್ಕೋಂತ ಶ್ರೀನಿವಾಸ ಅವ್ರಿಗೂ ಕೂಡ ಅಹ್ ತುಂಬಾ ಕೃತಂತ ಒಳ್ಳವರಾಗಿದ್ದೀವಿ ದೇವ್ರ್ ಇನ್ನ ಅವ್ನ ಹೆಚ್ಚಿನಾಗಿ ಆಶೀರ್ವಾದಿಸ್ಲಿ ಇನ್ನೂ ಹೆಚ್ಚಿನಾದ ಒಳ್ಳೆ ವಾಕ್ಯಗಳನ್ನ ನಮ್ಮಲ್ಲಿ ಹಂಚ್ಕೊಳ್ಕೃಪ ಕೊಡ್ಲಿ ಅಂತ ನಾವು ಆರೈಸ್ತೀರಿ ಇನ್ನ ನೆಕ್ಸ್ಟ್ ಅನೌನ್ಸ್ಮೆಂಟ್ಗಳು ಮುಖ್ಯವಾಗಿ ಸೋದರಿ ಅಂತ ಅನು ಸಿಸ್ಟರು ಆಮೇಲೆ ವಿಜಯಾ ಸಿಸ್ಟರು ಆಮೇಲೆ ದಿವ್ಯಾ ಸಿಸ್ಟರು ಮತ್ತೆ ಇನ್ನೂ ಅನೇಕ ಸೋದರ ಸೋದರಿಗಳು ಅಸ್ವಸ್ಥ ಆಗಿರೋದನ್ನ ನಮ್ಮ ತಿಮ್ಮ ತಮ್ಮ ತಮ್ಮ ಪ್ರಾರ್ಥನೆಗಳಲ್ಲಿ ನೀವು ನೆನ್ಸ್ಕೊಳ್ಳಿ ಅಂತ ನಾವು ಕೇಳ್ಕೊಂಡು ಹಾಕ್ತಿವಿ ದೇವ್ರನ್ನ ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನಾದ ರೀತಿಯಲ್ಲಿ ವಿಶ್ವಾಸದಲ್ಲಿ ದೃಢವಾಗಿರುವಂತೆ ಕೃಪೆ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ನೆನ್ಸ್ಕೊಳ್ಳಿ ಈ ವಾರದಲ್ಲಿ ಈ ಒಂದು ಕೂಟಗಳು ಇವತ್ತು ಸಂಜೆ ಎಂಟು ಗಂಟೆಗೆ ಅನೇಕ ಸೋದರಗಳಿಗೆ ಮುಖ್ಯವಾಗಿ ಈ ಹುಬ್ಳಿ ದಾವಣಗೆರೆ ಮಂಗಳೂರು ಮತ್ತೆ ಗೋವಾಲಿ ಇರೋಂಥ ಸಹೋದರ ಸೋದರಿಗಳಿಗೆ ಸಂಜೆ ಎಂಟು ಗಂಟೆಗೆ ಯೇಸು ಕೃಷ್ಣ ಎರಡನೇ ಬರೋಕೆ ಒಂದು ಐದನೇ ಭಾಗ ಇರ್ತದೆ ಆ ದಯವಿಟ್ಟು ಅಲ್ಲಿ ಸೋದರ ಸಹೋದರಿಗಳೆಲ್ಲ ಇದನ್ನ ಪಾರ್ಟಿಸಿಪೇಟ್ ಒಂದು ಕೇಳ್ಕೊಂತೀನಿ ಆಮೇಲೆ ಆ ಇವತ್ತು ಸಂಜೆ ಐದು ಗಂಟೆಗೆ ಕೂಡ ಚನ್ನಪಟ್ಟಣಲ್ಲಿ ಮೀಟಿಂಗ್ ಇರ್ತದೆ ಸೊ ಅದನ್ನು ಕೂಡ ನೀವು ಪ್ರಾರ್ಥನೆ ನೆನೆಸ್ಕೊಳ್ಳಿ ಆಮೇಲೆ ನಾಳೆ ಆರನೇ ವಾಲ್ಯೂಮ್ ಸ್ಟಡಿ ಇರ್ತಾರೆ ಸಂಜೆ ಎಂಟು ಗಂಟೆಗೆ ಆಮೇಲೆ ಮಂಗಳವಾರ ಬುಧವಾರ ಮತ್ತೆ ಗುರುವಾರ ಕೂಡ ಮೀಟಿಂಗ್ ಅಲ್ಲಿ ಇರ್ತಾರೆ ಆ ಮೀಟಿಂಗ್ ಗಳ ಬಗ್ಗೆ ಡೀಟೇಲ್ಸ್ ನ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಿರಿ ಆಮೇಲೆ ಬರುವಂತ ಶುಕ್ರವಾರ ಪ್ರಕಟಣೆ ಸ್ಟಡಿ ಇರ್ತಾರೆ ನಾವು ಎರಡು ವಾರದಿಂದ ತೊಳಕಾಗಲ್ಲ ಯಾಕಂದ್ರೆ ಸೆಕೆಂಡ್ ಕಮ್ಮಿಂಗ್ ಕ್ಲಾಸ್ ಇರನ್ನ ತಗೊಂಡಿಲ್ಲ ಈ ಬರೋಂಥ ವಾರದಲ್ಲಿ ಆ ಪ್ರಕಟಣೆ ಸೆಡಿಗಳನ್ನ ನಾವು ಅಧ್ಯಯನ ಮಾಡೋಣ ಆಮೇಲೆ ಸಾಟರ್ಡೆ ಕೂಡ ಆರ್ ಟಿ ನಗರದ ಸೋದರಗಳಿಗೆ ಪಾಠಗಳಿರ್ತಾರೆ ಸೊ ಸಾಧ್ಯವಾಗಿರೋ ಸೋದರ ಸೋದರಗಳೆಲ್ಲ ಈ ಕೂಟದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಇದು ಫುಲ್ ಡೀಟೇಲ್ಸ್ ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಿರಿ ಸೊ ದಯವಿಟ್ಟು ಆ ಲಿಂಕ್ಗಳ ಪ್ರಕಾರ ನೀವೇನ್ ಮಾಡಿ ಜಾಯ್ನ್ ಆಗೋದಿಕ್ಕೆ ನೀವು ಪ್ರಯಾಸ ಪಡ್ರಿ ಕೊನೆಯದಾಗಿ ಈ ಕೂಟನ ಅಂತ್ಯ ಮಾಡುವಾಗೆ ನಾವೆಲ್ಲರೂ ಎದ್ದು ನಿಂತು ಆ ನೂರ ನಲ್ವತ್ತಾರನೇ ಒಂದು ಸಂಗೀತ ಅಪ್ ಸ್ಟ್ಯಾಂಡ್ ಅಪ್ ಫಾರ್ ಜೀಸಸ್ ಎಂಬತ್ತ ಒಂದು ಸಂಗೀತ ನಾವು ನಾವು ಆಡಿಕೊಂಡು ಈ ಕೂಟನ ಮುಕ್ತಾಯ ಮಾಡೋಣ ಕೊನೆಯದಾಗಿ ನಮ್ಮ ಮೊದ್ಲಿನಂತ ಆ ಸಾಂಗ್ ನಂಬರ್ ಒನ್ ಫೋರ್ಟಿ ಸಿಕ್ಸ್ ಕೊನೆಯದಾಗಿ ನಮ್ಮ ಸೋರಂತ ಜೋಸಫರು ಪ್ರಾರ್ಥನೆಯನ್ನು ಮುಗಿಸ್ಕೊಡ್ಬೇಕಾ ಕೇಳ್ಕೊಂತಿ ನಮ್ಮನ್ನು ಬಳವಾಗಿ ಪ್ರೀತಿ ಮಾಡುವ ನಮ್ಮ ಪರಿಶುದ್ಧ ತಂದೆಯಾದ ದೇವರೇ ನಿನ್ನ ಪವಿತ್ರ ನಂಬಿಕೆ ಸ್ತೋತ್ರ ಸುದ್ದಿಯನ್ನು ಸಲ್ಲಿಸುತ್ತೇವೆ ತಂದೆಯ ದೇವರೇ ಕಳೆದ ದಿನ ನಮ್ಮನ್ನು ಕಾದು ಕಾಪಾಡಿ ಈ ದಿನದಲ್ಲಿ ಕೂಡ ನಮ್ಮನ್ನು ಒಂದು ಚಿಕ್ಕ ಗುಂಪಾಗಿ ಸೇರಿಸಿ ಒಂದು ಕುಟುಂಬವಾಗಿ ನಿಮ್ಮನ್ನು ಆರಾಧಿಸುವಂತೆ ಸುಧಿಸುವಂತೆ ಈ ಒಂದು ಒಳ್ಳೆಯ ಶ್ಲಾಘ್ಯವನ್ನು ಕೊಡೋದಕ್ಕಾಗಿ ಸ್ತೋತ್ರವನ್ನು ಘನವನ್ನು ಸಲ್ಲಿಸುತ್ತೇವೆ ಈ ದಿನದಲ್ಲಿ ಕೂಡ ನಿನ್ನ ದಾಸನ ಮುಖಾಂತರವಾಗಿ ನಿಮ್ಮನ್ನು ಅರಿತುಕೊಳ್ಳುವಂತೆ ಅನೇಕ ಗುಡಾರ್ಥಗಳು ನಿನ್ನ ದಾಸನ ಮುಖಾಂತರವಾಗಿ ನಮಗೆ ತಿಳಿಯಪಡಿಸಿದಕ್ಕಾಗಿ ಒಂದೇ ನಿನ್ನ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ ಕೇಳಿದಂತ ಒಂದೊಂದು ಸತ್ಯ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ಹೃದಯದ ಅಲೆಯಲ್ಲಿ ಬರೆದುಕೊಂಡು ನಮ್ಮ ಜೀವನದಲ್ಲಿ ನಾವು ನಿಮ್ಮನ್ನು ಮಗಿಮ ಪಡಿಸುವಂತೆ ನಿಮ್ಮನ್ನು ಘನಪಡಿಸುವಂತೆ ನಿಮ್ಮ ಚಿತ್ತವನ್ನು ನೆರವೇರಿಸುವಂತೆ ನಮ್ಮನ್ನು ಬಲಪಡಿಸು ಕೂಡ ಈ ಸಮಯದಲ್ಲೇ ನಿನ್ನ ಸತ್ಯವನ್ನು ಸಾರಿದ ಮಗನನ್ನು ಕೂಡ ನಿಮ್ಮ ಹಸ್ತದಲ್ಲಿ ಇಡುತ್ತೇವೆ ಇನ್ನುವಾಗಿ ಹೆಚ್ಚಾಗಿ ಈ ರೀತಿ ಅನೇಕ ಸತ್ಯಗಳನ್ನು ಅನೇಕ ಜಾಗದಲ್ಲಿ ಹೋಗಿ ಸಾರುವಂತೆ ಮಗನ ಬೇಕಾಗಿರುವ ಇನ್ನೂ ಪವಿತ್ರಾತ್ಮನ್ನು ಕೊಟ್ಟು ಆಶೀರ್ವದಿಸು ತಂದೆ ಇನ್ನುವಾಗಿ ಅವರ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸು ಇನ್ನುವಾಗಿ ಕೂಡ ಈ ಸಮಯದಲ್ಲಿ ಬಲಹೀನತೆಯಲ್ಲಿರುವ ಸಹೋದರ ಸಹೋದರಿಗಾಗಿ ಈ ಸಮಯದಲ್ಲಿ ನಾವು ನಿಮ್ಮ ಮುಂದೆ ಇಡುತ್ತೇವೆ ಅವರನ್ನು ಸಹ ನೀನು ಬಲಪಡಿಸು ಇನ್ನುವಾಗಿ ಕೂಡ ಈ ಸಮಯದಲ್ಲಿ ನಿನ್ನ ಕೂಟವು ಎಲ್ಲೆಲ್ಲೂ ನಡೆಯುತ್ತಿದ್ದು ಅಲ್ಲೆಲ್ಲೂ ಸಹ ನಿನ್ನ ಪ್ರಸನ್ನತೆ ಇದ್ದು ದಾರಿ ನುಡಿಸು ತಂದೆ ಇನ್ನು ಸಮಯದಲ್ಲಿ ಇಡುತ್ತಿವೆ ಬಲಪಡಿಸು ಇನ್ನುವಾಗ್ ಈ ಸಮಯದಲ್ಲಿ ಈ ಈ ಒಂದು ಪ್ರಾರ್ಥನೆಯನ್ನು ಕೂಡ ಈ ಒಂದು ಚಿಕ್ಕ ಪ್ರಾರ್ಥನೆ ಕೂಡ ನಮ್ಮ ರಕ್ಷಕನು ಒಡೆಯನಾಗಿರುವ ಯೇಸು ಪ್ರಭುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಒಳ್ಳೆ ತಂದೆಯೇ